ಕಾರಣ ಇದೆ ಅಂತ ಅಂದುಬಿಟ್ಟಾಗ ಅವರಿಗೆ ಬಂತು ಕೋಪ. ಆ ಶೃಂಗೇರಿ ದೇವಿಗೆ ತಸ್ಯ ಪುತ್ರ ಅತಿ ತೇಜಸ್ವಿ ವಿಹರನ್ ಬಾಲಕೋ ಅರ್ಭಕೈ ರಾಜ್ಞಾ ಅಘಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರೇನಮ ಬ್ರವೀತ್. ನಮ್ಮ ತಂದೆ ನಿರಪರಾಧಿಗಳು ಪಾಪ, ಅವರಷ್ಟು ಅವರು ತಪಸ್ಸು ಮಾಡ್ತಾ ಇದ್ದಾರೆ, ರಾಜ ಕೆಲಸ ಮಾಡಿದ್ದಾನ, ಅಧರ್ಮ ಮಾಡಿದ್ದಾನ, ನಾಯಿಗಂತೆ ರಾಜರು ಅಂದ್ರೆ ನಮಗೆ ಮನೆ ಒಳಗೆ ಬಂದದ್ದೇ ತಪ್ಪು, ಆಶ್ರಮದ ಒಳಗೆ ಹೇಗೆ ನುಗ್ಗಿದ. ಅಲ್ಲಿ ಸತ್ವಗುಣ ರಜೋಗುಣ ತಮೋಗುಣದ ಬಾಧೆ ಇಲ್ಲ. ಎಲ್ಲರೂ 16 ವಯಸ್ಸಿನ ಯುವತಿಯು ಯುವಕರು ಯುವತಿಯರು ಅಷ್ಟು ವಯಸ್ಸಿನಲ್ಲೇ ಇದ್ದಾರೆ, ಎಲ್ಲರೂ ಹಾಗೆ ಕಾಣ್ತಾ ಇದ್ದಾರೆ. ಅಲ್ಲಿ ವಯೋಮಿತಿ ಇಲ್ಲ, ಅವರು ಎಲ್ಲರೂ ಯುವಕರೇ. ಕಮಲ ದಳದಂತೆ ಒಳ್ಳೆ ಕಣ್ಣುಗಳು ಎಲ್ಲರಿಗೂ, ಪಿತಾಮರ ಉಟ್ಕೊಂಡಿರ್ತಾರೆ, ಒಳ್ಳೆ ಸುಂದರ ರೂಪ, ಎಲ್ಲರಿಗೂ 4 ಕೈಗಳು, ಎಲ್ಲರ ಮೈಯಲ್ಲಿ ಬೇಕಾದಷ್ಟು ಆಭರಣಗಳು. ಅವರ ವೈಡೂರ್ಯ ತಾಮರೆ ದಂಟಿನಂತೆ ಕಾಂತಿ ಉಳ್ಳವರು ಒಬ್ಬೊಬ್ಬರು ಒಂದೊಂದು ಬಣ್ಣ, ಎಲ್ಲರೂ ಕುಂಡಲಮಲ್ಲಾದ ಆಭರಣವನ್ನು ಧರಿಸಿದ್ದಾರೆ, ಎಲ್ಲರೂ ಒಳ್ಳೆ ವರ್ಚಸ್ಸುಗಳಾಗಿದ್ದಾರೆ. ಕೆಲವರು ಮಾಡಿದ್ದಾರೆ ವ್ಯಾಖ್ಯಾನಕಾರರು, ಅದು ತಪ್ಪು ಅಂತಂತಾರೆ, ನಮ್ಮ ಟಿಪ್ಪಣಿಕಾರಲ್ಲ. ಯಾಕೆ ಅಂದ್ರೆ ಹಾಗೆ ಅರ್ಥ ಮಾಡಬಾರದು. ಕೌಶಿಕ್ಯ ತಾತ್ಪರ್ಯ ಹೊರತಿದೆ, ಕೌಶಿಕ್ಯ ಅಪಹ ಅಂತ ಮಾಡಿಬಿಟ್ರೆ ನದಿಯ ನೀರನ್ನು ತಗೊಂಡು ಶಾಪ ಕೊಟ್ಟರು ಅಂದ್ರೆ, ಅಲ್ಲಿ ನದಿ ನೀರು ಇದ್ದಿದ್ರೆ ಇವರು ನೀರ್ಲಿಕ್ಕೆ ಅಂತ ಇಲ್ಲಿ ನೀರ್ಕೆಲ್ಲವರಿಗೆ ಅವಶ್ಯಕತೆ ಏನಿತ್ತು. ಈಗಲೇ ಹೇಳಿದ್ರು ಜಲಾಶಯ ಮಚ್ಛಾಹ ಅಂತ ಹಿಂದಿನ ಶ್ಲೋಕದಲ್ಲೇ ಬಂದಿದೆ, 4 ಶ್ಲೋಕದ ಹಿಂದೆ ಎಲ್ಲ ಕಡೆ ನೋಡಿದ್ರು ಎಲ್ಲಿಯೂ ಜಲಾಶಯ ಸರೋವರ ಇರಲಿಲ್ಲ, ನೀರು ಇರಲಿಲ್ಲ. ಹಾಗೆಂದ ಹಿಂದಿನ ಶ್ಲೋಕದಲ್ಲಿ ಎಲ್ಲಿಯೂ ನೀರೇ ಇಲ್ಲ, ನೀರು ಸರೋವರ ಇಲ್ಲ, ಒಂದಿಲ್ಲ ಅಂತ ಹೇಳಿಬಿಟ್ಟು ಕೌಶಿಕ ನದಿ ಅಲ್ಲೇ ಹರಿತಾ ಇತ್ತು. ಆ ನೀರು ಕೇಳಿ ತಗೊಂಡ್ರೆ ಶಾಪ ಕೊಡೋದಕ್ಕೆ ಸಿಂಗಿರಿ ಹೀರೋ ಅಂತ ಹೇಳಿಬಿಟ್ರೆ ಹಿಂದೆ ಮುಂದೆ ಎಷ್ಟು ವಿರುದ್ಧ ಆಗುತ್ತೆ ನೋಡಿ. ಅದಕ್ಕೆ ಆ ಅರ್ಥ ಅಲ್ಲ ಅಂತಂದ್ರು ಆಚಾರ್ಯ. ಕೌಶಿಕಿ ಅಪಹ, ಕೌಶಿಕಿ ಅಪಹ ಅಂತಂದ್ರೆ ಕೌಶ ಕುಶ ಅಂತಂದ್ರೆ ದರ್ಭ, ಕೌಶಿಕಿ ಅಂತಂದ್ರೆ ದರ್ಭದ ಪವಿತ್ರ, ಕೈಲಿ ಪವಿತ್ರ ಹಾಕೊಂಡ್ರು ಅಂತ ಅರ್ಥ ಆಗಿದೆ. ಶಾಪ ಕೊಡಬೇಕಾದ್ರೆ ಕೌಶಿಕಿ ಕುಶ ನಿರ್ಮಿತ ಪವಿತ್ರ ಪಾಣಿಹಿ, ದರ್ಭದಿಂದ ನಿರ್ಮಿತವಾದ ಪವಿತ್ರವನ್ನು ಕೈಲಿ ಹಾಕೊಂಡು ನೀರು ತಗೊಂಡು ಶಾಪ ಕೊಡ್ಲಿಕ್ಕೆ ಅಪಹ. ಬರೀ ನೀರು ಮನೇಲಿತ್ತು, ಕೈಲಿ ನೀರು ಹಾಕೊಂಡ್ರು ಶಾಪ ಕೊಡ್ಲಿಕ್ಕೆ ಹೊರಟ್ರು. ಹೀಗೆ ಅರ್ಥ ಮಾಡ್ಬೇಕು ಹೊರತು ನದಿಯ ನೀರು ಅಂತ ಅರ್ಥ ಮಾಡಿಬಿಟ್ರೆ ಪೂರ್ವೋತ್ತರ ವಿರೋಧ ಬಂದ್ಬಿಡ್ತಾರೆ. ಕೈಲಿ ನೀರು ತಗೊಂಡು ವಾಗ್ವಜ್ರಂ ವಿಸರ್ಜ, ವಜ್ರಾಯುಧರಂತೆ ಮಾತು ಹೊರಡಿದ್ರು ಬಾಯಿ ಶಾಪ ಕೊಡೋದಕ್ಕೆ. ಯಾವ ರಾಜ ನಿರಪರಾಧಿ ಆಗಿರತಕ್ಕಂಥ ನಮ್ಮ ತಂದೆಯ ಕಂಠದಲ್ಲಿ ಸರ್ಪ ಶರೀರವನ್ನು ಹಾಕಿ ಅಪಮಾನ ಮಾಡಿದ್ದಾನೋ ಆ ರಾಜ ಇಂದಿನಿಂದ 7ನೇ ದಿವಸ ಸೂರ್ಯಾಸ್ತ ಸೂರ್ಯ ಮಗುವುದರ ಒಳಗಾಗಿ ತಕ್ಷಕನಿಂದ ಕಚ್ಚಲ್ಪಟ್ಟು ಸಾಯಿಲಿ ಶಾಪ ಕೊಟ್ಟಿ. ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ ಧಚ್ಚದೆ ಸ್ವ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರೋಹಂ ತತಮಧ್ಯೇತ್ಯ ಆಶ್ರಮಂ ಬಾಲೋ ಗಲೆ ಸರ್ಪಕಲೇವರಂ ಪಿತರಂ ವೀಕ್ಷ ದುಃಖಾರ್ಥೋ ಮುಕ್ತಕಂಠೋರೋಧ. ಆಮೇಲೆ ಆಶ್ರಮದ ಒಳಗೆ ಬಂದರು, ಅಳತಾ ನಿಂತ್ಕೊಂಡ್ಬಿಟ್ರು. ಅವರು ಧ್ಯಾನ ಮುಗಿತು, ಎದ್ರು ಕಣ್ ತೆಗೆದ್ರು, ಅವ್ರಿಗೇನೋ ಒಂದು ಕಸ ಇದ್ದಾಗ ಅದು ಹೀಗೆ ಬಿಸಾಕ್ಬಿಟ್ರು. ಅದನ್ನು ಯಾಕೆ ಪಾಡ್ತಾ ಇದ್ದೀವಿ ಅಂತ ಶ್ರೀ ವಿಷಯ ಕೇಳಿದ್ರು. ಸೀ ಹೀಗಾಯಿತು ಅಂತ ಎಲ್ಲ ವಿಚಾರ ಹೇಳಿದರು. ಅವರಂದ್ರು ಬಹಳ ಅವಸರ ಪಟ್ಟಿದ್ದೀಯಪ್ಪ ನೀನು, ಬಟ ಬಹಳ ಕಷ್ಟ, ದುಃಖಪಟ್ಟರು, ಅನ್ಯಾಯ ಮಾಡಿಬಿಟ್ಟೆಲ್ಲೋ ನೀನು, ಶಾಪ ಕೊಡಬಾರ್ದು ಅಂದರು. ಯಾಕೆ ಅಂದರೆ ಅವನು ಏನೋ ಅಂತ ತಪ್ಪು ಮಾಡಿದ್ದಾನೆ ಪಾಪ ರಾಜ, ಏನೋ ಪಾಪ ಬಾಯಾರಿಕೆ ಆಯಿತು, ನೀರು ಕೇಳಿದ, ನಾನು ಉತ್ತರ ಬರಲಿಲ್ಲ, ಅದಕ್ಕೆ ಮನಸ್ಸಿಗೆ ಏನೋ ನೋವಾಯಿತು, ಒಂದು ಸರ್ಪದೇ ಆಗಿಲ್ಲ, ನನಗೇನು ತೊಂದರೆ ಆಯ್ತು, ಅದರಿಂದ ತೆಗೆದ ಬಿಸಾಡಿಬಿಟ್ಟೆ ಆಯಿತು, ಮುಗಿದೋಯ್ತು. ಒಂದು ಸಣ್ಣ ಅಪರಾಧ ಮಾಡಿದ್ದಕ್ಕೆ ಅವನಿಗೆ ಮರಣ ಶಿಕ್ಷೆ, ಸಾಯ್ಬೇಕು ಅಂತ ಶಾಪ ಕೊಟ್ಟಿದ್ದಿ, ಕೊಡಬಾರ್ದಾಯಿತು. ಆ ರಾಜನು ರಾಜ್ಯಭಾರ ಮಾಡ್ತಾ ಇರೋ ಅಂದ್ರೆ ನಾವು ನಿರ್ಭಯವಾಗಿ ತಪಸ್ಸು ಮಾಡ್ತಾ ಇದ್ದೇವೆ, ನಾನು ದುಷ್ಟರನ್ನು ಶಾಸನ ಮಾಡ್ತಾ ಇರೋದರಿಂದ ಆ ರಾಜನು ಇಲ್ಲದೆ ಹೋದರೆ ರಾಷ್ಟ್ರದಲ್ಲಿ ರಕ್ಷಕನಾಗಿ ಪ್ರಜೆಗಳು ಏನು ಧರ್ಮ ಮಾಡ್ಲಿಕ್ಕಾಗತ್ತೋ, ಆ ರಾಜನ ಒಂದು ಸಹಾಯದಿಂದ ನಾನು ಇಷ್ಟು ಧರ್ಮ ಮಾಡ್ತಾ ಇರೋದು, ಅಂತಹ ರಾಜ ಅನ್ಯಾಯ ಹಾಳು ಮಾಡಿಬಿಟ್ಟೆ. ಈಗ ಅಂತಹ ರಾಜನ ಸೆಟ್ಟಾಗಿರೋ ಅಂತ ಕೇಳಿದ್ವಿ. ಪರೀಕ್ಷಿತ ರಾಜರು ಏನಾಗಿದೆ, ಬಹಳ ದುಃಖವಾಗಿದೆ, ಅವರು ಹೋಗ್ತಾ ದುಃಖ ಬರ್ತಾ ಹೋಗ್ತಾ ಇದ್ದಾರೆ. ಎತ್ತೇಜಸ ದುರ್ವಿಷೇಹೇನ ಗುಪ್ತಾ ನಿಂದಂತೆ ಭದ್ರಾಣಿ ಅಗತೋ ಭಯಾಹ ಪ್ರಜಾ. ಪರೀಕ್ಷಿತ ರಾಜ ಅಂತಂದ್ರೆ ರಾಜನ ನಿಮಿತ್ತರಿಂದ ರಾಜನಲ್ಲಿ ರಾಜರಾಜ ಅಂತ ಒಂದು ರೂಪದಿಂದ ದೇವರೇ ಇರ್ತಾನಲ್ಲಿ ರಕ್ಷಣೆ ಮಾಡ್ತಾ ಇರ್ತಾನೆ. ಅಂಥ ರಾಜನ ಅನ್ಯಾಯವಾಗಿ ಶಾಪ ಕೊಟ್ಟಿಲ್ಲ, ಹೊರಬಾರ್ದಾಯಿತು ನೀನು. ಆ ಎಂತು ಹೀಗೆಲ್ಲ ಬಹಳ ದುಃಖಪಟ್ಟು ಸಣ್ಣ ಹುಡುಗ ಏನೋ ಅಂಥ ಕೋಪ ನಿನಗೆ, ಸಹ ಮಾಡ್ಕೋಬೇಕಾಯಿತು, ಹಾಗೆ ಎಂತ ಮಗನ ಬೈದ್ಬಿಟ್ಟು. ಆದರೂ ಮಗನಾದರೂ ಮಹಾ ತಪಸ್ವಿ, ಶಾಪ ಕೊಟ್ಟಿದ್ದು ಕೊಟ್ಟಿದ್ದೆ, ಇನ್ನೇನು ಮಾಡೋ ಹಾಗಿದೆ ಪಾಪ, ಏನಾದರೂ ಒಳ್ಳೆ ಕೆಲಸ ಮಾಡ್ಕೊಳ್ಳಿ ಅಂತ ಒಬ್ಬ ಶಿಷ್ಯನನ್ನು ಕರೆದು ಹೇಳಿ ಕಳಿಸಿದರು. ಒಬ್ಬ ಶಿಷ್ಯನನ್ನು ಕರೆದು ಗೌರಮುಖ ಅಂತ ಅವನು ಶ್ರಮಿಕರಿಸಿ ಹೇಳಿ ಕಳಿಸಿದರು. ಅಪ್ಪ ನೀನು ಹೋಗಿ ಹೇಳು ಹಾಗೆ ಅಂತ, ನೀನು ಮಾಡಿರುವ ಸಣ್ಣ ಅಪರಾಧವನ್ನು ನಾನೇನೋ ಕ್ಷಮ ಮಾಡಿದೆ, ನನಗೆ ಕೋಪವಿಲ್ಲ, ನನ್ನ ಮಗ ಹುಡುಗ ಅಷ್ಟು ವಿವೇಕ ಸಾಲದು,
ಅವನು ಕ್ಷಮ ಮಾಡಿಲ್ಲ ಶಾಪ ಕೊಟ್ಟು ಬಿಟ್ಟಿದ್ದಾನಪ್ಪ ಏಳೇ ದಿವಸ ನನಗೆ ಆಯಸ್ಸು ಇರೋದು ತಿಳಿಸಿದ್ದೇನೆ ಏನಾದ್ರು ಒಳ್ಳೆ ಕೆಲಸ ಮಾಡ್ಕೋಪ್ಪ ಅಂತ ಹೇಳ್ತಾರೆ ಪರಿಚಿತರಾಗಿ ಹೋದವಾಗಿ ಏನಾಗಿದೆ ಬಹಳ ದುಃಖ ಪಡ್ತಾ ಹೋಗ್ತಾ ಇದ್ದಾರೆ ನಾನು ಯಾಕೆ ಇಂಥ ಕೆಲಸ ಮಾಡಿದೆ ಇವತ್ತು ಅನ್ಯಾಯವೇ ಬ್ರಾಹ್ಮಣರಿಗೆ ಅಪಮಾನ ಮಾಡಿದ್ದೇನಲ್ಲ ಕೃತಿಯಲ್ಲಿ ತಗೊಂಡು ಹಾಮನ್ ಹಾಕಿದ್ನಲ್ಲ ನಾನು ಮಾಡಬಾರ್ದಾಯಿತು ಇವತ್ತೇ ಆ ಬ್ರಾಹ್ಮಣರ ಕೋಪ ಆಗಲಿ ನನ್ನನ್ನು ಸುಟ್ಟು ಹಾಕಿಬಿಡಲಿ ಪರವಾಗಿಲ್ಲ ಮುಂದೆ ಇಂಥ ಅಕಾರ್ಯ ಮಾಡೋ ಬುದ್ಧಿ ಬರದೇ ಇರಲಿ ನಾನೇ ಇಂಥ ಕೆಲವನ್ನು ಬಹಳ ದುಃಖ ಪಡ್ತಾ ಹೋಗ್ತಾ ಇದ್ದ ಅಷ್ಟೊತ್ತು ಓಡಿ ಬಂದ್ಬಿಟ್ರು ಇವರು ಶಿಷ್ಯ ಪರಿಚಯದ ಇದರಲ್ಲಿ ಒಂದು ಹೇಳ್ತಾ ಇದ್ದಾರೆ ಹೀಗೆ ಅವರು ಸೈನಿಕರಿಗೆ ಏನು ಹೇಳಿದ್ರು ಅದನ್ನು ಹೇಳ್ಬಿಟ್ರು ಸಿರಸಾ ಸ್ವೀಕಾರ ಮಾಡಿದ್ದೇನೆ ನಾನು ಅದನ್ನ ನನ್ನ ಅಪರಾಧವನ್ನು ಕ್ಷಮಿಸಬೇಕು ಆ ಶಾಪವನ್ನು ನಾನು ಸಿರಸಾ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳ್ಬಿಡಿ ಶಕ್ತಿ ಏನು ಮಾಯಾಡಿಕೆ ಅಂತ ಬಂದಿದ್ರು ಪಾಪ ತಿರುಗಿ ಅವ್ರ ಬಾಯಿಲಿ ನೀರು ಹಾಕಿದ್ವಿ ನಾನು ಬಂದವರು ಹಾಗೆ ರಾಜ ಪರಮ ಶಾಪ ಬಂದ್ಬಿಡ್ತೀನಿ ಏಳನೇ ದಿವಸ ಆಯಸ್ಸು ಇರೋದು ಮನೆಗೆ ಬಂದರು ರಾಜ ವೇಷಭೂಷ ಬಂದಲ್ಲ ಏನೇನಿತ್ತು ಧ್ಯಾನ ಎಲ್ಲ ಕೈಯಲ್ಲಿ ಗಂಗಾ ನದಿಯ ಉತ್ತರ ಗಂಗಾ ನದಿಯಲ್ಲೇನೆ ಉದಂಗಮುಖವು ದಕ್ಷಿಣ ಕೂಲ ಆಸ್ತೆ ದಕ್ಷಿಣದ ತೀರ ಗಂಗಾ ನದಿಯಲ್ಲಿ ಒಂದು ದಕ್ಷಿಣ ದಿಕ್ಕಿನಲ್ಲಿ ಒಂದು ಪ್ರಸಾದ ಆ ಪ್ರಸಾದದಲ್ಲಿ ಎತ್ತ ನೀರಿನಲ್ಲೇ ಒಂದು ಪ್ರಸಾದವನ್ನು ಮಾಳಿಗೆ ಕಟ್ಕೊಂಡು ಆ ಮಾಳಿಗೆ ಮೇಲೆ ಇವತ್ತಿನಿಂದ ಪ್ರವೇಶ ಅಂದರೆ ಅನಶನ ವರದ ನಿಯಮ ಮರಣ ಕಾಲದಲ್ಲಿ ಆಹಾರವಿಲ್ಲದೆ ದೇಹತ್ಯಾಗ ಮಾಡಿದರೆ ಬಹಳ ಉತ್ತಮ ಗತಿ ಆಗುತ್ತದೆ ಅಂತ ಶಾಸ್ತ್ರ ಇದೆ ಅದಕ್ಕೆ ಆಹಾರವನ್ನು ಪೂರ್ಣ ತ್ಯಾಗ ಮಾಡಿಬಿಡ್ತೇನೆ ಇನ್ನೇನು ನೀರು ಕುಡಿಯೋದಿಲ್ಲ ಸತತವಾಗಿ ದೇವಸ್ಥಾನ ಮಾಡ್ಕೊಂಡು ನಾನು ದೇಹತ್ಯಾಗ ಮಾಡ್ತೇನೆ ಅಷ್ಟೇ ಮಾಡಿಕೊಂಡು ಆ ಪರೀಕ್ಷಕರಾದರು ಗಂಗಾ ನದಿಯ ದಕ್ಷಿಣದ ತೀರದಲ್ಲಿ ಮಾಳಿಗೆ ಮೇಲೆ ಕೂತ್ಕೊಂಡು ಮಕ್ಕಳಲ್ಲಿ ರಾಜ್ಯಭಾರವನ್ನು ವಾಪಸ್ ಬಿಟ್ಟರು ಸ್ವಸತೆ ನ್ಯಸ್ತ ಭಾರ ತಕ್ಷಣ ಎಲ್ಲ ವಾಪಸ್ ಬಿಟ್ಟರು ಮಗನಲ್ಲಿ ಪೂರ್ವಾಗ್ರವಾಗಿ ದರ್ಭವನ್ನು ಹಾಕಿಬಿಟ್ಟು ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣದ ದರದಲ್ಲಿ ಕೂತ್ಕೊಂಡ್ಬಿಟ್ರು ಆಗ ಬಂದ್ಬಿಟ್ರು ಈ ಸಮಾಚಾರ ಲೋಕದಲ್ಲಿ ಹರಡಿತು ಎಲ್ಲ ಋಷಿಗಳು ಬಂದು ಸೇರಿಬಿಟ್ರು ಮಹರ್ಷಿಯೋ ವೈ ಸಂಪಾಜತಾಯೇ ಪ್ರಶಸ್ಯ ಸಾಧ್ಯತ್ಯನುಮೋದಮಾನಾಃ ಪೂಷು ಪ್ರಜಾನುಗ್ರಹಶೀಲ ಸಾರಾಹ ಯದುತ್ತಮ ಶ್ಲೋಕ ಗುಣಾನುರೂಪಂ ಎಲ್ಲ ಬಂದು ಸೇರಿಬಿಟ್ಟಿದ್ದಾರೆ ಅನೇಕ ಋಷಿಗಳು ಬಂದುಬಿಟ್ಟಿದ್ದಾರೆ ಸುತ್ತಲೂ ಬ್ರಾಹ್ಮಣರು ಕೂತಿದ್ದಾರೆ ಮೇಲೆ ಕೂತಿದ್ದಾರೆ ಆ ಸಮಯದಲ್ಲಿ ಆಕಸ್ಮಿಕವಾಗಿ ಯಾದೃಚ್ಛಿಕವಾಗಿ ಶುಕಾಚಾರ್ಯರು ಬರ್ತಾ ಇದ್ದಾರೆ ಅದೇ ಜಾಗದಲ್ಲಿ ಒಂದು ಕಡೆ ನೆಲೆಸಿಕ್ಕವರೆಲ್ಲ ಶುಕಾಚಾರ್ಯರು ಅವ್ರು ನೋಡಿದ್ರೆ ಅಲ್ಲಿಂದ ಬರ್ತಾ ಇದ್ದಾರೆ ತತ್ರ ಭವತಿ ಭಗವಾನ್ ವ್ಯಾಸಪುತ್ರ ದೇವರ ಇಚ್ಛೆಯಿಂದ ಪ್ರೇರಿತರಾಗಿ ಬಂದು ಸೇರಿದ್ದಾರೆ ಅವರನ್ನು ನೋಡಿದ್ರೆ ಇವರು ಯಾರು ಅಂತ ಗೊತ್ತಾಗಲ್ಲ ಅಲಕ್ಷಲಿಂಗ ಮೈ ಮೇಲೆ ವಸ್ತ್ರವೂ ಇಲ್ಲ ದಿಗಂಬರರಾಗಿದ್ದಾರೆ ನಿಜಲಾಭ ತೊಟ್ಟ ಪರಮಾತ್ಮನ ಧ್ಯಾನದಿಂದ ಸಂತೋಷ ಪಡ್ತಾ ಇದ್ದಾರೆ ಇವರು ಯಾರೋ ಹುಚ್ಚರು ಹೋಗ್ತಾ ಇದ್ದಾರೆ ಅನ್ಕೊಂಡು ಸಣ್ಣ ಸಣ್ಣ ಹುಡುಗರೆಲ್ಲ ಸುತ್ತಲೂ ತುಂಬಿಕೊಂಡ್ಬಿಟ್ಟಿದ್ದಾರೆ ಶುಕಾಚಾರ್ಯರು ಸುತ್ತಲೂ ಹುಡುಗರು ಜೇಲೆ ಎಬ್ಸೋದಕ್ಕೆ ಚಪಾಯಿ ತಟ್ಟೋದು ನೆಗೋದು ಹಿಂದೆ ಹೋದ್ ಬೆಂಕಿ ಚಿಚ್ಚೋದು ತೂಗೋದು ಕೈ ಹಿಂದೆಳೆಯೋದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಯಾರೋ ಹುಚ್ಚರು ಮೈಯೆಲ್ಲ ಮಣ್ಣು ಬಳ್ಕೊಂಡ್ಬಿಟ್ಟಿದ್ದಾರೆ ದಿಗಂಬರರಾಗಿದ್ದಾರೆ ಮೈ ಮೇಲೆ ಬಟ್ಟೆ ಇಲ್ಲ ಅವಧೂತ ವೇಗ ಇಲ್ಲಿ ಅವಧೂತ ಅನ್ನೋ ಶಬ್ದಕ್ಕೆ ಎರಡು ವ್ಯಾಖ್ಯಾನ ಮಾಡಿದ್ದಾರೆ ಜನೈಹಿ ಅವಜ್ಞಾನ ಧೂತ ಪರಿತ್ಯಕ್ತ ಇದೆ ಅವಧೂತ ಯಾರೋ ಹುಚ್ಚರಂತೆ ಇದ್ರೆ ಯಾರೋ ಹುಚ್ಚ ಅಂತ ತಿಳ್ಕೊಂಡು ಜನಗಳು ಅವರಿಗೆ ಒಂದು ತಿರಸ್ಕಾರ ಭಾವನೆಯಿಂದ ಎಲ್ಲರೂ ಅವರನ್ನ ಪರಿತ್ಯಾಗ ಮಾಡಿಬಿಟ್ಟಿರ್ತಾರಂತೆ ಜನೈಹಿ ಅವಜ್ಞಾನ ಧೂತ ಪರಿತ್ಯಕ್ತ ಇದೆ ಅವಧೂತ ಅಂತ ಅದಕ್ಕೆ ಅವಧೂತ ವೇಷ ಇವರು ಬರ್ತಾ ಇದ್ದಾರೆ ಅವ್ರಿಗೇನು ದೇಹದಲ್ಲಿ ಅಭಿಮಾನ ಇಟ್ಕೊಂಡವರಿಗೆ ಇದೆಲ್ಲ ಅಭಿಮಾನ ತ್ಯಾಗ ಮಾಡಿದವರಿಗೆ ಅವ್ರಿಗೇನು ಅವರಷ್ಟೇ ಅವ್ರ ದೇವ್ರ ಧ್ಯಾನ ಮಾಡ್ತಾ ನೆಗ್ತಾ ಬರ್ತಾ ಇದ್ದಾರೆ ಕುಣಿತಾ ಬರ್ತಾ ಇದ್ದಾರೆ ಆನಂದ ಅವ್ರು ಕುಣಿಯೋದು ಯಾತಕ್ಕೆ ಅಂದರೆ ದೇವರ ಒಂದು ಧ್ಯಾನದಿಂದ ಆಗಿರ್ತಕ್ಕ ಆನಂದದಿಂದ ಕುಣಿತಾ ಇದ್ದಾರೆ ಬರ್ತಾ ಇದ್ದಾರೆ ಅವ್ರು ಹೇಗಿದ್ದಾರೆ ಅಂತ ಅವರ ರೂಪವನ್ನು ಒಂದು ಎರಡು ಮೂರು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಶೂದರು ತಂ ದಷ್ಟ ವರ್ಷಂ ಸುಕುಮಾರ ಪಾದ ಕರೋರು ಬಾಷ್ಪಂಸ ಕಪೋಲ ಗಾತ್ರಂ ಸರ್ವಾರುಣಾಕ್ಷೋಂದ ಸತುಲ್ಯ ಕರ್ಣಂ ಶುಭ್ರಾನನಂ ಕಂಬು ಸುಜಾತ ಕಂಠಂ ಹದಿನಾರು ವಯಸ್ಸಂತೆ ತಂ ದಷ್ಟ ವರ್ಷಂ ಸುಕುಮಾರ ಪಾದ ಕರ ಊರು ಬಾಷ್ಪಂಸ ಕಪೋಲ ಗಾತ್ರಂ ಕೋಮಲವಾದಂಥ ಕೈ ಕಾಲು ತೊಡೆ ಬಾಹುಗಳು ತೋಳುಗಳು ಕಪೋಲ ಇದೇ ಮೊದಲಾದ ಅವಯವಗಳನ್ನು ಕೂಡಿರುವ ಶರೀರ ಬಹಳ ಸುಂದರವಾಗಿದೆ ಕಣ್ಣುಗಳು ಕಮಲದಂತೆ ಇದೆ ದಳದಂತೆ ವಿಶಾಲವಾದ ನೇತ್ರ ಮೂಗು ಕಿವಿ ಯಾವ್ಯಾವ ರೀತಿ ಆಗಿರ್ತದೋ ಹಾಗೆ ಸುಂದರವಾಗಿದೆ ಶುದ್ಧವಾದ ಮುಖ ಶಂಖದಂತೆ ಮೂರು ರೇಖೆಯಿಂದ ಕೂಡಿರುವ ಕಂಠ ನಿಗೂಢ ಜತ್ರಂ ಪ್ರಸುತುಂಗವಕ್ಷಸಂ ಆವರ್ತನಾಭಿಂ ವಲಿವಲ್ ಗೂಧರಂಚ ದಿಗಂಬರಂ ವಕ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮಾಭಂ ದಿಗಂಬರರಾಗಿದ್ದಾರೆ ಹೊಟ್ಟೆ ಮತ್ತು ಕಂಠ ಹಣೆ ಮೇಲೆ ಮೂರು ರೇಖಾ ಇದೆ ಆಳವಾದ ಹೊಕ್ಕಳು ಕೂದಲಲ್ಲೇ ಬಿಚ್ಚಿಕೊಂಡ್ಬಿಟ್ಟಿದ್ದಾರೆ ತಲೆ ಕೂದಲು ಬಿಚ್ಚೋಗಿದೆ ಒಳ್ಳೆ ಉತ್ತಮರಾದಂತಹ ದೇವತೆಗಳಂತೆ ಇದ್ದಾರೆ ಅವರು ಸಾಕ್ಷಾತ್ ರುದ್ರದೇವರೇ ಶ್ಯಾಮಂ ಹೀಗಿದ್ದಾರೆ ಸ್ವಲ್ಪ ಕಪ್ಪು ಹದಿನಾರನೇ ವಯಸ್ಸು ಸ್ತ್ರೀಯರೆಲ್ಲ ನೋಡ್ತಾ ಇದ್ದರೆ ಈ ಶುಕಾಚಾರ್ಯರನ್ನು ನೋಡ್ತಾ ಇದ್ದರೆ ಅವರಿಗೂ ಕೂಡ ಕಾಮೋದ್ರೇಕವಾಗಿದ್ದಾರೆ ಅಂಥ ದಿವ್ಯ ರೂಪ ಆ ಶುಕಾಚಾರ್ಯರ ರೂಪ ಯಾರಿಗೆ ಇವರ ಲಕ್ಷಣ ಗೊತ್ತಿದೆಯೋ ಅವರು ಮಾತ್ರ ಇವರು ಶುಕಾಚಾರ್ಯರು ತಗೋಗೋದಕ್ಕೆ ಅವಕಾಶ ಮಿಕ್ಕವರಿಗೆ ಇವರು ಶುಕಾಚಾರ್ಯರು ಅಂತಲೇ ಗೊತ್ತಾಗೋದಿಲ್ಲ ಹೀಗಿದ್ದಾರಂತೆ ಇಂಥ ವಿಷ್ಣುರಾತರು ಅಂತ ಅವ್ರ ಹೆಸರು ರಾತೋವೋ ಅನುಗ್ರಹ ಸ ವಿಷ್ಣುರಾತ ಪರೀಕ್ಷಿದ್ರಾದರಿಗೆ ವಿಷ್ಣುರಾತ ಅಂತ ಹೆಸರು
ಯಾಕೆಂದ್ರೆ ವಿಷ್ಣುನ ರಾತಃ ದತ್ತಃ ಇತಿ ವಿಷ್ಣುರಾತಃ ಪರಮಾತ್ಮನ ಉಳಿಸಿದ್ದರಿಂದ ಅವರಿಗೆ ಪರೀಕ್ಷಿತ ರಾಜರು ಉಳ್ಕೊಂಡ್ರು ಇಲ್ಲಿವರೆಗೂ ಗರ್ಭದಲ್ಲೇ ಹೋಗಬೇಕಾಯ್ತು ದೇವರಿಗೆ ಜನನವಾದ ಮೇಲೆ ದರ್ಶನವಾಗೋದು ಕಷ್ಟ ಗರ್ಭದಲ್ಲೇ ದೇವರ ದರ್ಶನ ಹೋಗ್ತದೆ ಗರ್ಭದಲ್ಲೇ ತಾಯಿ ಗರ್ಭದಲ್ಲಿರುವಾಗಲೇ ಮಹಾನುಭಾವರಿಗೆ ಕೃಷ್ಣನ ದರ್ಶನ ಏನ್ ಭಾಗ್ಯ ಅವರ ಭಾಗ್ಯ ನೋಡಿ ಇಂಥ ಉತ್ತಮ ಅಧಿಕಾರಿ ಇಲ್ಲಿ ಯಾರು ಅಂತಾರೆ ಇದು ಕಡೆ ಶರೀರ ಅವರಿಗೆ ಏನು ಹೇಳಿದ್ದಾರೆ ಚರ್ಮ ಶರೀರ ಅಂತ ಹೇಳಿದ್ದಾರೆ ಪರೀಕ್ಷಿತರಾಗಿ ತಿರುಗಿ ಅವರಿಗೆ ಜನ್ಮವೇ ಇಲ್ಲ ಇದೇ ಕಡೆ ದೇಹ ಅಷ್ಟು ಕಾಲ ಅವರಿಗೆ ಆಯುಷ್ ಇದ್ದದ್ದು ಅಷ್ಟೇ ಕಾಲ ಅವರಿಗೆ ಆ ದೇಹಾರ್ಭಕವಾದ ಕರ್ಮ ಅದಕ್ಕೆ ಅಲ್ಲಿ ಸರಿಯಾಗಿ ಶಾಪ ಬಂದ್ಬಿಡ್ತು ನೋಡೋದು ಮುಂದೆ ಅವರಿಗೆ ಜನ್ಮವೇ ಇಲ್ಲ ಅಂತ ಹೇಳಿಬಿಡ್ತಾರೆ ಚರ್ಮ ಶರೀರ ಅಂತ ಇಂಥ ಪರೀಕ್ಷಿತರಾದರು ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಕಾಲು ತೊಳೆದರು ಆಸನ ಕೊಟ್ಟು ಕೂಡಿಸಿದ್ದಾರೆ ಶುಕಾಚಾರ್ಯರನ್ನು ನಮಸ್ಕಾರ ಮಾಡಿದರು ಊಟ ಕೂಡಲೇ ಇನ್ನೇನಾದ್ರೂ ಮಾತುಕತೆಗಳಿಗೆ ಅವಕಾಶವೇ ಇಲ್ಲ ಅವರನ್ನು ನೋಡಿದ್ರು ಕಾಲು ತೊಳೆದ್ರು ಎಲ್ಲ ಮಾಡಿದ್ರು ನಿಮ್ಮ ಸನ್ನಿಧಾನದಿಂದ ಮಹಾಪಾತಕಗಳು ಹೊರಟೋಗುತ್ತೆ ಬಹಳ ದೊಡ್ಡವರು ನೀವು ಬಂದಿದ್ದೀರಿ ಬಹಳ ಸಂತೋಷ ಸಾಯ್ತಕ್ಕವರ ಕರ್ತವ್ಯ ಏನು ಅಂತ ಕೇಳಿ ಇನ್ನೇನು ಸಾಯ್ತಾನೆ ಮಾಡಬೇಕಾದ ಕೆಲಸವೇ ಇಷ್ಟೇ ಪ್ರಶ್ನೆ ನನಗೆ ನಾನು ಅಂಥವನಾಗಿದ್ದೇನೆ ಮುಮ್ಮೂರುಷು ಇನ್ನೇನು ಹೊರಟೋಗ್ತೇನೆ ನಾನು ಅಲ್ಪ ಕಾಲದಲ್ಲಿ ಆದ್ದರಿಂದ ನಾನು ಏನು ಮಾಡಬೇಕೀಗ ದಯಮಾಡಿ ನಾನು ಉದ್ಧಾರ ಮಾಡಿದೆ ಹೇಳಿದ್ದೀನಿ ಕೇಳಿದ್ರು ಶುಕಾಚಾರ್ಯ ನಿತರಾಂ ಮ್ರೇಮಾಣ ಸಂಸಿದ್ಧಸ್ಯ ವರೀಯತಃ ಅತಪೃಚ್ಛಾನಿ ಸಂಸಿದ್ಧಂ ಯೋಗಿನಾಂ ಪರಮಂಗುರುಂ ಪುರುಷಸ್ಯೇ ಯತ್ ಕಾರ್ಯಂ ಮ್ರೇಮಾನಸ್ಯ ಸರ್ವದಾ ಯತ್ ಶ್ರೋತವ್ಯಂ ಅಥೋ ಜಾತ್ಯಂ ಯತ್ ಕರ್ತವ್ಯಂ ನಿರ್ಭಿತ್ತದ ಸ್ಮರ್ತವ್ಯಂ ಭಜನೀಯಂ ವಾ ಬೃಹಿಯದ್ವಾ ವಿಪರ್ಯಯಂ ಏನು ಕೇಳಬೇಕು ಏನು ಹೇಳಬೇಕು ಏನನ್ನು ಮಾಡಬೇಕು ಏನನ್ನು ಸ್ಮರಣ ಮಾಡಬೇಕು ನಾವು ಯಾವುದನ್ನು ಸೇವಿಸಬೇಕು ಯಾವುದನ್ನು ಕೇಳಬಾರ್ದು ಹೇಳಬಾರ್ದು ಮಾಡಬಾರ್ದು ಇದನ್ನೆಲ್ಲ ಹೇಳಬೇಕು ಅಂತ ಕೇಳಿದ್ರು ವಿಧಿ ನಿಷೇಧ ಎರಡು ಯತ್ ಕರ್ತವ್ಯಂ ಬೃಹಿಯದ್ವಾ ವಿಪರ್ಯಯಂ ಯತ್ ಕರ್ತವ್ಯಂ ಯತಿ ನ ಕರ್ತವ್ಯಂ ಯತಿ ಜಾತ್ಯಂ ಯತಿ ನ ಜಾತ್ಯಂ ಯತಿ ಶ್ರೋತವ್ಯಂ ಯತಿ ನ ಶ್ರೋತವ್ಯಂ ಯತಿ ಸ್ಮರ್ತವ್ಯಂ ಯತಿ ನ ಸ್ಮರ್ತವ್ಯಂ ಯತಿ ಭಜನೀಯಂ ಯತಿ ನ ಭಜನೀಯಂ ಶ್ರೀ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಪರೀಕ್ಷಿತರಾದರು ಶುಕಾಚಾರ್ಯರು ನೀವು ಒಂದು ಆಟ ಹಾಲು ಒಂದು ಧಾರೆ ಬೀಳೋ ತನಕ ಒಂದು ಮನೆ ಬಾಗಲು ನಿಲ್ತಕ್ಕವರಲ್ಲ ಅಂಥವ್ರು ಇಲ್ಲಿ ಬಂದಿರೋದು ಕೇವಲ ಭಗವದ್ ಅನುಗ್ರಹ ನನ್ನ ಮೇಲೆ ಆಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ ದಯಮಾಡಿ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಸೂತ್ರ ಮುಂದಿನ ಕಥೆಯನ್ನು ಹೇಳ್ತಾ ಇದ್ದಾರೆ ಹೇಮ ಮಹಾಭಾರತದ ಪೃಷ್ಠ ಸರಾಜ್ಞಾಸ್ ರಕ್ಷಣೆಯಾಗಿರ ಪ್ರತಿಭಾಸದ ಸನ್ಮಜ್ಞ ಭಗವಾನ್ ಬಾದರಾಯಿ ಇಷ್ಟು ಹೇಳಿದ ಮೇಲೆ ಬಹಳ ಸಂತುಷ್ಟರಾಗಿ ಇವರನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಾರೆ ಅವರ ದೇವರ ಪ್ರೇರಣೆಯಿಂದ ಆ ಶುಕಾಚಾರ್ಯರು ಮುಂದೆ ಪರೀಕ್ಷಿತರಾಜರನ್ನು ಕುರಿತು ಮಾತನಾಡಲು ಪ್ರಾರಂಭಿಸುತ್ತಿದ್ದಾರೆ ಇಲ್ಲಿಗೆ ಪ್ರಥಮ ಸ್ಕಂಧ ಸಮಾಪ್ತಿಯಾಯಿತು ದ್ವಿತೀಯ ಸ್ಕಂಧ ಪ್ರಾರಂಭವಾಗ್ತಾ ಇದೆ ಶ್ರೀ ಶುಕೋವಾಚ ವರೀಯಾನ್ ಯೇಹದೇ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ಸಮತಸ್ವಂಸಾಂ ಶ್ರತಿ ವ್ಯಾರ್ವಿ ಅಪ್ಪರಹ ಒಳ್ಳೆ ಪ್ರಶ್ನೆ ಮಾಡಿದ್ವಿ ಲೋಕಕ್ಕೆ ಹಿತಕರವಾದ ಪ್ರಶ್ನೆ ಬಹಳ ಸಂತೋಷವಾಯಿತಪ್ಪ ಇದು ನಿನ್ನ ಪ್ರಶ್ನೆ ಆತ್ಮವಿತ್ಸಮ್ಮತ ಅಪರೋಕ್ಷ ಜ್ಞಾನಿಗಳಿಗೆ ಸಮ್ಮತವಾದ ಪ್ರಶ್ನೆ ಶ್ರತಿ ವ್ಯಾರ್ವಿ ಅಪ್ಪರಹ ಅಂತ ಕೇಳಿದ್ವಿ ಕೇಳಬೇಕಾದದ್ದರಲ್ಲಿ ಯಾವುದು ಉತ್ತಮವಾದದ್ದು ಅಂತ ನಿನ್ನ ಪ್ರಶ್ನೆ ಶ್ರತಿ ವ್ಯಾಧಿ ಅದಕ್ಕೆ ಉತ್ತರ ನಿನ್ನ ಪ್ರಶ್ನೆಯಲ್ಲೇ ಇದೆ ಅಂದ್ಬಿಟ್ರು ಶ್ರತಿ ವ್ಯಾಧಿ ಯ ಪರಹ ಅಂತಂದ್ರೆ ಶ್ರತಿ ವ್ಯಾಧಿಷು ಯಹ ಪರಹ ಸರ್ವೋತ್ತಮ ನಾರಾಯಣ ಸಹ ಶ್ರತಿ ವ್ಯಾಧಿಷು ಪರಹ ಪರಮಾತ್ಮನ ವಿಚಾರವನ್ನು ಹೇಳಬೇಕು ಕೇಳಬೇಕು ಇತ್ಯಾದಿಗಳು ಶ್ರತಿ ವ್ಯಾಧಿಯ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಜ ಕೇಳಬೇಕಾದದ್ದು ಬೇಕಾದಷ್ಟು ವಿಷಯಗಳು ಇವೆ ಆದರೆ ಅದರಲ್ಲಿ ಮುಖ್ಯವಾದ ವಿಷಯ ಪರಮಾತ್ಮನ ವಿಚಾರ ಯಾಕೆಂದ್ರೆ ಆಯುಸ್ಸು ಬಹಳ ಅಲ್ಪ ನಿದ್ರೆಯ ಕ್ರಿಯೆ ನಷ್ಟಂ ರಾತ್ರಿ ಹೊತ್ತು ನಿದ್ರೆಯಲ್ಲಿ ಕಳೆದು ಹೋಗುತ್ತೆ ಯೌವನ ಮತ್ತು ವಿಷಯ ಭೋಗದಲ್ಲಿ ಹೊರಟೋಗುತ್ತದೆ ಹಗಲು ದ್ರವ್ಯ ಸಂಪಾದನೆಗಾಗಿ ನಾನಾ ಪ್ರಯತ್ನ ಮಾಡಿ ಓಡಾಡಿ ಮಾಡಿ ಅಲ್ಲಿ ಓಡಾಡಿ ಎಲ್ಲ ಮಾಡ್ಕೊಂಡಿರ್ತಾನೆ ಹಗಲೆಲ್ಲ ಅರ್ಥೇಹಯ ದಿವ ಜಾತಿ ಅದು ಹೊರಟೋಗುತ್ತದೆ ಕುಟುಂಬ ಭರಣೆಯಿಂದ ದೇಹಾಪತ್ತು ಕವತ್ರಾದಿಷು ಆತ್ಮಜನ್ಯೇಶು ಅಸತ್ಪತಿ ದೇಹ ಇದೆ ಮಕ್ಕಳು ಹೆಂಡತಿ ಮೊದಲಾದಂತಹ ದೇಹಾನುಬಂಧಿಗಳು ಇವರೆಲ್ಲ ಇದ್ದಾರೆ ಇದ್ರೂ ಇಲ್ಲದೇ ಇದ್ದ ಹಾಗೆ ಎಲ್ಲ ಅನಿತ್ಯ ಯಾವ ಪದಾರ್ಥಕ್ಕೆ ನಾಶ ಉಂಟು ಅದು ಇದ್ರೂ ಇಲ್ಲದೇ ಇದ್ದ ಲೆಕ್ಕವೇ ಹೀಗಿದೆ ಇವರಲ್ಲಿ ಮಮಕಾರ ಇಟ್ಟುಕೊಂಡು ತನಗೆ ಆಗತಕ್ಕ ಮುಂದೆ ಪಾರತ್ರಿಕವಾದಂತಹ ನಾಶವನ್ನ ತಿಳ್ಕೊಂಡಿದ್ರು ತಿಳ್ಕೊಳ್ದೇ ಇದ್ದಂತೆ ಇರ್ತಾನೆ ತಿಳ್ಕೊಂಡಿದ್ದಾನೆ ತಿಳ್ಕೊಂಡಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಲೋಕದ ಎದುರು ಸಾಯ್ತಾ ಇದ್ದಾರೆ ನೋಡ್ತಾನೆ ಇದ್ದೇವೆ ಪ್ರತಿಯೊಬ್ಬರು ಸಾಯ್ತಾ ಇದ್ದಾರೆ ಎಲ್ಲರೂ ನೋಡ್ತಾನೆ ಇದ್ದೇವೆ ಅದೇ ದೇಹದಿಂದ ನಮ್ಮ ದೇಹ ಆದರೂ ನಾವು ಸಾಯ್ತೇವೆ ಅಂತ ಅದರಿಂದ ಜ್ಞಾನವಾಗುತ್ತೆ ಆದರೂ ಕೂಡ ಪುನಃ ಅದರಲ್ಲಿ ನಮ್ಮ ಮಮಕಾರ ಅಭಿಮಾನ ಬೆಳೆಯುವುದರಿಂದ ಆ ಜ್ಞಾನ ನಮಗೆ ಇಲ್ಲದೇ ಇದ್ದಾಗೂ ಆಯಿತು ಆದ್ದರಿಂದ ಸರ್ವ ಪ್ರಕಾರದಿಂದಲೂ ಪರಮಾತ್ಮನ ವಿಚಾರವನ್ನು ಹೇಳಬೇಕು ಕೇಳಬೇಕಪ್ಪ ಅಂತ ಉತ್ತರ ಕೊಟ್ಟಿದ್ದಾರೆ ದೇವರು ಜನ್ಮ ಕೊಡ್ತಾನೆ ಎಷ್ಟೋ ಜನ್ಮ ಬಂದಿದೆ ಪಶುಪಕ್ಷಿ ಜನ್ಮ ಮೃಗ ಜನ್ಮ ಮಾನವ ಜನ್ಮ ಎಲ್ಲ ಜನ್ಮ ಅದರಲ್ಲಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ಇಂಥ ಒಳ್ಳೆ ಬುದ್ಧಿ ಇರತಕ್ಕಂಥ ಈ ಬ್ರಾಹ್ಮಣ ಮನುಷ್ಯ ದೇಹ ತದರಾದ ಬ್ರಾಹ್ಮಣ ದೇಹ ಕೊಟ್ಟಿದ್ದಕ್ಕೆ ಮುಖ್ಯ ಕರ್ತವ್ಯ ಏನು ಅಂತಂದ್ರೆ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಮರಣ ಕಾಲದಲ್ಲಿ ನಾರಾಯಣನ ಸ್ಮರಣ ಬಂತು ಅಂತಂದ್ರೆ ಯಾವ ಜನ್ಮದಲ್ಲಿ ಬರುವುದೋ ಆ ಜನ್ಮ ಶ್ರೇಷ್ಠವಾದ ಜನ್ಮ ಇದು ಬಹಳ ಮುಖ್ಯ ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತಂ ಅಧೀತ್ವಾಂ ದ್ವಾಪರಾದೌ ಪಿತೃದ್ವೈಪಾಯನಾದಹಂ ಈ ಭಾಗವತ ಎಂಬ ವೇದ ತುಲ್ಯವಾದ ಪುರಾಣವನ್ನು ದ್ವಾಪರಾದೌ ಅಧೀತವಾನ್ ದ್ವಾಪರಾದಿಯಲ್ಲಿ ನಾನು ನಮ್ಮ ತಂದೆಯಿಂದ ಅಧ್ಯಯನ ಮಾಡಿದ್ದೇನೆ ಎಂದರು
ಇಲ್ಲಿ ಆಚಾರ್ಯರಂತಾರೆ ದ್ವಾಪರಾಧವು ಅನ್ನೋ ಪದಕ್ಕೆ ಏನು ಅರ್ಥ ಮಾಡಬೇಕು ಅಂತ. ದ್ವಾಪರಾಧವು ಅನ್ನೋದಕ್ಕೆ ದ್ವಾಪರಸ್ಯ ಆದವು, ದ್ವಾಪರ ಯುಗದ ಮೊದಲು ಅಂತ ಅರ್ಥ ಆಗುತ್ತೆ ಆ ಪದಕ್ಕೆ. ದ್ವಾಪರ ಯುಗದ ಮೊದಲು ನಾನು ವೇದವ್ಯಾಸದೇವರಲ್ಲಿ ನಮ್ಮ ತಂದೆಯಲ್ಲಿ ಭಾಗವತವನ್ನು ಅಧ್ಯಯನ ಮಾಡಿದೆ ಅಂತ ಅರ್ಥ ಹೇಳಿಬಿಟ್ರೆ, ದ್ವಾಪರ ಯುಗದ ಆದಿಯಲ್ಲಿ ವೇದವ್ಯಾಸದೇವರ ಅವತಾರವೇ ಮಾಡಲಿಲ್ಲ. ದ್ವಾಪರ ಯುಗದ ಆದಿಯಲ್ಲಿ ಅಂತ ಅನ್ನೋ ಅರ್ಥ ಕೊಡೋದೇ ಇಲ್ಲ ಇಲ್ಲಿ. ದ್ವಾಪರಸ್ಯ ಆದವು ದ್ವಾಪರಾದ ಮಾಡೋದಿಲ್ಲ. ಇನ್ನು ದ್ವಾಪರಾತ್ ಆದವು ಅಂತ ಮಾಡಿಬಿಟ್ರೆ, ದ್ವಾಪರ ಯುಗಕ್ಕಿಂತಲೂ ಮೊದಲು ಅಂತಂದ್ರೆ ಕೃತಿಯುಗ ಅಂತ ಅರ್ಥ. ಆಗ ಮೊದಲೇ ಇಲ್ಲ ವೇದವ್ಯಾಸ ಅವತಾರ. ದ್ವಾಪರ ಯುಗದಲ್ಲೇ ಇಲ್ಲ ಅಂದ್ರೆ ಕೃತಿಯುಗದಲ್ಲಿ ಬಂತು ಅದು ಕೊಡೋದು. ಅದಕ್ಕೆ ಏನು ಮಾಡಬೇಕು ಅಂದ್ರೆ ದ್ವಾಪರೇ ಆದವು ಅಂತ ಅರ್ಥ ಮಾಡ್ಕೊಳ್ಬೇಕು. ದ್ವಾಪರೇ ದ್ವಾಪರ ಯುಗದಲ್ಲಿ ಆದವು ಅಂದ್ರೆ ಕೃಷ್ಣಾವತಾರಕ್ಕೆ ಮೊದಲು ಇಷ್ಟ ಅರ್ಥ ಮಾಡ್ಕೊಳ್ಬೇಕು ಅಂತ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಾಪೇಕ್ಷೆಯ ಆದಿಯಲ್ಲಿ ಅಂದ್ರೆ ಮೊದಲು ಅಂದ್ರೆ ದ್ವಾಪರ ಯುಗದ ಕಡೆ ಭಾಗ ಆಗುತ್ತದೆ. ಆಗ ವೇದವ್ಯಾಸಿಯವರು ಭಾಗವತವನ್ನು ಮಾಡಿದ್ರೆ ನಮ್ಮ ತಂದೆಯೋ ನನಗೆ ಪಾಠ ಹೇಳಿದ್ರು ಓದಿದೆ ಅಂತ ಅರ್ಥ. ಇಲ್ಲಿ ಅಧೀತವಾನ್ ದ್ವಾಪರಾಧವು ಪಿತೃದ್ವೈಪಾಯನಾದಹಂ, ಅದನ್ನು ನಾನು ನಿನಗೆ ಹೇಳ್ತೇನೆ ಕೇಳಪ್ಪ. ಮಹಾಪುರುಷಿಕೋ ಭವಾನ್, ಮಹಾಪುರುಷನಾದ ಪರಮಾತ್ಮನ ಭಕ್ತನಾದ್ದರಿಂದ ನೀನು ನಿನಗೆ ನಾನು ನಮ್ಮ ತಂದೆಯಿಂದ ಅಧ್ಯಯನ ಮಾಡಿರಬೇಕು ಭಾಗವತವನ್ನು ಹೇಳ್ತೇನೆ ಕೇಳು. ಕಿಂ ಪ್ರಮತ್ತಸ್ಯ ಭೋಗಿ ಪರವಚ್ಛೇದ ಹಾಯಿ ನೀಜ, ವಯಸ್ಸು ಎಷ್ಟಾದರೆ ಏನು ಪ್ರಯೋಜನ ಪಟೋಗತ್ತೆ. ಆದರೆ ಯಾವ ವಯಸ್ಸು ಭಗವಂತನ ಸ್ಮರಣಕ್ಕೆ ಅದು ಅನುಕೂಲವಾಗುತ್ತೋ ಅದು ಉತ್ತಮವಾದಂತಹದ್ದು. ಏಕಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇತ, ಒಂದು ಮುಹೂರ್ತ ಸಾಕು. ಒಂದು ಮುಹೂರ್ತ ಅಂದರೆ 2 ಗಂಟೆ 48 ನಿಮಿಷ ಸರಿಯಾಗಿ ಉಪಯೋಗಿಸ್ಕೊಂಡರೆ 3/4 ಗಂಟೆ ಕೇವಲ 48 ನಿಮಿಷ ಸಾಕು, ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ಸಾಧನ ಆಗೋಗುತ್ತೆ ಅಂದರು. ಅವರಂದರು 7 ದಿವಸ ನನಗೆ ಮೃತ್ಯು ಬಂದು ಸಿಡಲು ಬಿದ್ದಾಗ ತಲೆ ಮೇಲೆ ಬಿತ್ತು, ಇದ್ದಕ್ಕಿದ್ದಾಗ ಶಾಪ ಬಂದ್ಬಿಡ್ತು, ನಾ ಏನು ಮಾಡಲಿ. ಒಂದು ಒಳ್ಳೆ ಕೆಲಸ ಇಲ್ಲಿವರೆಗೂ ರಾಜನಾಗಿ ಏನೋ ಮೆರೆದು ಬಿಟ್ಟೆ, ಇನ್ನು 7 ದಿವಸ ನಾನು ಏನು ಮಾಡಲಿಕ್ಕಾಗುತ್ತೆ ಅಂತಂದ್ರು ಸುಧಾ ಪರೀಕ್ಷಿತ ರಾಜರು. ಅದಕ್ಕೆ ಸುಧಾಚಾರ ಅಂದರು ದುಃಖ ಪಡಬೇಡ ಅಂದರು, 7 ದಿವಸ ಇದೆ ನಿನ್ನಿಂದ ಧನ್ಯರು ಯಾರಿದ್ದಾರೋ ಅಂದರು. ಖಟ್ವಾಂಗೋ ನಾಮರಾಜರ್ಷಿ ಜ್ಞಾತ್ವಾ ಯತ್ತಾಮಿ ಯಾ ಮುಹೂರ್ತ ಸಂಗಮೋತ್ಸೃಜ್ಯ ಗತವಾಮಿ ಅಭಯಂ ಹರಿಂ. ಖಟ್ವಾಂಗ ಅಂತ ಒಬ್ಬ ರಾಜ, ಆ ರಾಜ ದೇವತೆಗಳಿಗೆ ಸಹಾಯ ಮಾಡಿದ ಯುದ್ಧದಲ್ಲಿ, ದೇವತೆಗಳಿಗೆ ಜಯವಾಯಿತು. ಆಗಿನ ರಾಜರು ಆಗಿದ್ದರು, ದೇವದಾನರಿದ್ದರು, ದೇವತೆಗಳಿಗೆ ಸಹಾಯಕರಾಗಿ ಹೋಗ್ತಾ ಇದ್ರು, ಯುದ್ಧವಾಯಿತು, ಜಯವಾಯಿತು, ದೇವತೆಗಳಿಗೆ ಬಹಳ ಸಂತೋಷವಾಯಿತು. ಏನು ಬರಬೇಕು ಅಂತ ಕೇಳಿದ್ವಿ. ಆ ರಾಜ ಏನು ಮಾಡಿಬಿಟ್ಟ, ವರ ಕೇಳೋದಕ್ಕೆ ಮೊದಲು ನನಗೆ ಆಯುಷ್ ಎಷ್ಟಿದೆ ಹೇಳಿರಿ ಅಂತ ಕೇಳಿದ. ಕೇವಲ ಒಂದು ಮುಹೂರ್ತ ಇದೆ ಅಂತಂದ್ರು. 48 ನಿಮಿಷ ನನಗೆ ಆಯುಷ್ ಇದೆ, ಏನು ಬೇಕೋ ವರ ಕೇಳುವಂದ್ರು. 48 ನಿಮಿಷದಲ್ಲಿ ಬದುಕತಕ್ಕವನಿಗೆ ಅಷ್ಟು ಮಾತ್ರದಲ್ಲಿ ಬದುಕಿ ಮುಂದೆ ಹೋಗತಕ್ಕವನಿಗೆ ಏನು ವರ ಕೇಳೋದು ಅಂತ ಹೇಳಿ. ಇನ್ನು 48 ನಿಮಿಷ ಬದುಕಿರ್ತೀನಿ, ನೀನು ಅಷ್ಟೇ ನಿನಗೆ ಆಯುಷ್ ಪ್ರಮಾಣ ಇರೋದು, ಏನು ಕೆಲಸ ಕೇಳುವಂದ್ರು. ನನ್ನ ಮನಸ್ಸು ದೇವರ ಪಾದಾರದಲ್ಲಿ ನಿಲ್ಲಲಿ ಅಂತ ಕೇಳಿದ್ವಿ. ತಥಾಸ್ತು ಅಂತಂದ್ರು. 48 ನಿಮಿಷದಲ್ಲಿ ಸಾಧ ಮಾಡ್ಕೊಂಡು ಹೊರಟೋಗಿದ್ದಾನೆ ಸರ್ವಸಂಗತಿಯಾಗಿ ಮಾಡಿ. ಖಟ್ವಾಂಗರಾಜ, ನಿನಗೆ 7 ದಿವಸ ಆಯುಷ್ ಇದೆಯಲ್ಲೋ, ಯಾಕೆ ಯೋಚನೆ ಮಾಡ್ತೀನಿ ಕೇಳ್ತಾ ಇದ್ದ. ಏಕಂ ಮುಹೂರ್ತಂ ವಿದಿತಂ ಕಲಾಪೇದರಿಕವರಲ್ಲೇ ಸಪ್ತಾಹಂ ಜೀವಿತಾವಧಿ, ಯೋಚನೆ ಮಾಡಿ ಉಪಕಲ್ಪ ಸರ್ವಂ ಎತ್ತಾವತ್ ಸಾಂಪ್ರದಾಯಿಕಂ ಅಂತ ಕೇಳ್ತಾ ಇದ್ದಾರೆ. ಅಂತಕಾಲ ಬಂದಾಗ ಹೆದರಬಾರದಪ್ಪ ಪರೀಕ್ಷಿತ, ಹೆದರಿದ್ರೂ ಸಾಯಲೇಬೇಕು, ಧೈರ್ಯದಿಂದ ಇದ್ರೂ ಸಾಯಲೇಬೇಕು. ಸಾವಿಗೆ ಹೆದರಿದ್ರೆ ಪ್ರಯೋಜನವಿಲ್ಲ, ಒಳ್ಳೆ ಕೆಲಸ ಮಾಡೋದಕ್ಕೆ ಅದು ಅಡ್ಡಿ ಆಗುತ್ತೆ, ಹಾಗೆ ಮಾಡಬಾರ್ದಪ್ಪ. ಅಂತ್ಯಕಾಲ ಬಂದಾಗ ಗತಸಾಧ್ಯತಃ ಭಯವನ್ನು ಬಿಟ್ಟು ಹಾಗೂ ಸಾಯ್ತೇನೆ ಅಂತೂ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಕೊಂಬೋಣ ಅಂತ ಅಸಂಗವೆಂಬ ಶಸ್ತ್ರದಿಂದ ತನ್ನ ದೇಹದಲ್ಲಿ ದೇಹಾನುಬಂಧಗಳಲ್ಲಿ ಆ ಅಭಿಮಾನವನ್ನು ಕತ್ತರಿಸಿ ಹಾಕಿ ಸರ್ವಸಂಗ ತ್ಯಾಗ ಮಾಡಿ ಶುದ್ಧವಾದ ಜಾಗದಲ್ಲಿ ಇದ್ಕೊಂಡು ದೇವರನ್ನ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಡ್ಬೇಕು. ಏನೇ ಆಗಬಹುದು ಅಂತ ವಿಷಯದಲ್ಲಿ ಮನಸ್ಸನ್ನು ಬಿಡಬಾರದು, ದೇವರನ್ನು ಬಿಟ್ಟು ಇನ್ನೊಂದನ್ನು ಸ್ಮರಿಸಬಾರದು. ಧಾರಣ ಧ್ಯಾನ ಸಮಾಧಿ ಅಂತ ಮೂರಿದೆ. ಪರಮಾತ್ಮನ ಒಂದೊಂದು ಪರಮಾತ್ಮನ ರೂಪ 2, ಒಂದು ಸ್ಥೂಲ ರೂಪ, ಒಂದು ಸ್ವರೂಪ. ಪರಮಾತ್ಮನ 3 ರೂಪ, ಒಂದು ಸ್ವರೂಪ, ಒಂದು ಸ್ಥೂಲ ರೂಪ ಅಂತ ಒಂದು. ಸ್ಥೂಲ ರೂಪ ಅಂತಂದ್ರೆ ಪ್ರತಿಮ, ಪರಮಾತ್ಮನಿಂದ ಭಿನ್ನವಾದ ಜಡವಾದ ಪ್ರತಿಮ. ಆ ಪ್ರತಿಮಾ ರೂಪದಲ್ಲಿ ಒಂದೊಂದು ಭಾಗವನ್ನು ಪರಮಾತ್ಮನ ಪ್ರತಿಮೆ ಅಂದರೆ ಅದಕ್ಕೆ ಕೈ ಕಾಲು ತಲೆ ಮೊದಲಾದ ಒಂದೊಂದು ಅವಯವಗಳು ಇದೆಯೋ ಇಲ್ವೋ ಆ ಒಂದೊಂದು ಅವಯವದಲ್ಲಿಯೂ ಮನಸ್ಸನ್ನು ಇಡಬೇಕು. ಪಾದದಿಂದ ಪ್ರಾರಂಭ ಮಾಡಿಕೊಂಡು ತಲೆ ಪರ್ಯಂತ ಇರತಕ್ಕ ಎಲ್ಲ ಅವಯವಗಳಲ್ಲಿ ಒಂದೊಂದೇ ಅವಯವವನ್ನು ಧ್ಯಾನ ಮಾಡುತ್ತಾ ಅಲ್ಲಿ ಮನಸ್ಸನ್ನು ನಿಲ್ಲಿಸಿ ಅಲ್ಲಿ ಒಂದೊಂದು ಅವಯವದಲ್ಲಿ ಮೇಲೆ ಸಂಪೂರ್ಣವಾದಂಥ ಆ ಜಡ ಪ್ರತಿಮೆಯಲ್ಲಿ ಮನಸ್ಸನ್ನು ನಿಲ್ಲಿಸಿ ಇದು ಪರಮಾತ್ಮನ ಪ್ರತಿಮಾ ಸ್ವರೂಪ ಅಂತ ಅನ್ನೋದನ್ನು ಉಪಾಸನ ಮಾಡಿಕೊಂಡು ಅದು ಅಭ್ಯಾಸವಾದ ಮೇಲೆ ಆ ಮನಸ್ಸನ್ನು ಆಮೇಲೆ ಆ ಸ್ವರೂಪದಲ್ಲಿರತಕ್ಕ ಪರಮಾತ್ಮನಲ್ಲಿ ಇಡಬೇಕು. ಅಲ್ಲಿ ಒಂದೊಂದು ಅವಯವದಲ್ಲಿ ಇಟ್ಟು ಪರಮಾತ್ಮನ ಸಂಪೂರ್ಣ ಅವಯವದಲ್ಲಿ ಮನಸ್ಸನ್ನು ನಿಲ್ಲಿಸಿ ಧ್ಯಾನ ಮಾಡಬೇಕಪ್ಪ. ಈ ಉಪಾಸನ ಬಹಳ ಮುಖ್ಯವಾದಂತಹದ್ದು. ಅದರಲ್ಲಿ ಸ್ವರೂಪ ಉಪಾಸನ, ಸೂಕ್ಷ್ಮರೂಪ ಉಪಾಸನ ಅಂತ 2. ಸ್ವರೂಪ ಉಪಾಸನ ಅಭ್ಯಾಸ ಮಾಡಿದ ಮೇಲೆ ಪರಮಾತ್ಮನ ಸೂಕ್ಷ್ಮರೂಪವನ್ನು ಉಪಾಸನ ಮಾಡಬೇಕು. ಆ ಸ್ವರೂಪ ಯಾವುದು, ಸೂಕ್ಷ್ಮರೂಪ ಯಾವುದು, ಹೇಗೆ ಉಪಾಸನ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತೇನೆ. ಅದರಂತೆ ಉಪಾಸನ ಮಾಡಪ್ಪ ನೀನು ಅಂತ ಹೇಳೋದಕ್ಕೋಸ್ಕರ ಮೊದಲು ಸ್ವರೂಪವನ್ನು ಉಪಾಸನ ಮಾಡೋ ಕ್ರಮವನ್ನು ಉಪದೇಶ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಸ್ಥೂಲೇ ಭಗವತೋ ರೂಪೇ ಮನಃ ಸಂಧಾರಯೇತಿ ಧಿಯಾ. ಓಂ ಪಾತಾಲಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣೇ ಪ್ರಪದೇ ರಸಾತಲಂ
महातलं विश्वसज सुगुल्थौ तलातलं वै पुरुषस्य जंघे द्वे जानुनि सुतलं मे विश्वमूर्तेः गुरुद्वयं वितलं च अतलं च महीतलं तज्जघनं महीपते नभस्थलं नाभितरो गृणन्ति पुरस्थलं ज्योतिरनेकमस्य ग्रीवामः वदनं वै जनोऽस्य तपोरदाटिं विदलादिपुंसः सत्यन्तु शीर्षाणि सहस्रशीर्षः ಇದೆಲ್ಲ ಸ್ತೋತ್ರ ಪುಣ್ಯ ಉಪಾಸನ ಮಾಡಿಸಿಕೊಂತ ಶುಕಾಚಾರ್ಯ ಉಪದೇಶ ಮಾಡ್ತಾ ಇದ್ದಾರೆ. ಪರಮಾತ್ಮನ ಪಾದ ಅದಲ್ಲ ಅಂಗಾಲು ಕಾಲಿನ ಕೆಳಭಾಗ ಪಾತಾಲಂ ಏತಸ್ಯಹಿ ಪಾದಮೂಲಂ. ಪುರುಷ ನಾಮಕ ಪರಮಾತ್ಮ ವೈರಾಜ ರೂಪ ಬ್ರಹ್ಮಾಂಡರವರೆಗೆ ಪುರುಷ ರೂಪದಿಂದ ಪರಮಾತ್ಮ ಅಭಿವ್ಯಕ್ತನಾದ ಅಂತ ಹೇಳಿದ್ರಲ್ಲ ಮೊದಲನೇ ಸ್ಕಂಧದಲ್ಲಿ. ಆ ಪುರುಷ ರೂಪಿಯಾದ ಪರಮಾತ್ಮನ ಅಂಗಾಲಿನಿಂದ ಪಾತಾಳ ಲೋಕದ ಸೃಷ್ಟಿ ಆಯಿತು. ಆ ಪಾತಾಳ ಲೋಕವು ಪರಮಾತ್ಮ ಅಂಗಾಲಿನಲ್ಲಿ ಇದೆ. ಪಠಂತಿ ಪಾರ್ಥಿ ಪ್ರಪದೇ ರಸಾತಲಂ. ಕಾಲಿನ ತುದಿ ಅದಲ್ಲ ಬೆರಳಿರತಕ್ಕ ಜಾಗ ಅಲ್ಲಿ ಪದ ವದಂತಿ ಪಾರ್ಥಿ ರಸಾತಲ ಲೋಕ ಅಲ್ಲಿಂದ ಸೃಷ್ಟವಾಗಿ ಅಲ್ಲಿ ಇದೆ ಅಂತೆ. ಮಹಾತಲ ಅನ್ನೋ ಲೋಕ ಕಾಲಿನ ಗಂಟೆಗಳಲ್ಲಿ ಇದೆ ಅಂತೆ. ತಲಾತಲಂ ವೈ ಪುರುಷಸ್ಯ ಜಂಘೆ. ತಲಾತಲ ಲೋಕ ಅನ್ನೋದು ಈ ಮೊಳಕಾಲಿನ ಕೆಳಭಾಗಕ್ಕೆ ಜಂಘ ಅಂತ ಹೆಸರು. ಅದರಿಂದ ಹುಟ್ಟಿ ಅಲ್ಲಿ ಇದೆ ಆಶ್ರಯಿಸಿಕೊಂಡು. ದ್ವೇ ಜಾನನಿ ಸುತಲಂ. ಎರಡು ಮೊಳಕಾಲಿನಿಂದ ಸುತಲ ಲೋಕದ ಸೃಷ್ಟಿಯಾಗಿ ಆ ಲೋಕ ಆ ಮೊಳಕಾಲಿನಲ್ಲಿ ಇದೆ ಅಂತೆ. ಊರುದ್ವಯಂ ವಿತಲಂಚ ಅತಲಂಚ. ಎರಡು ತೊಡೆಯಲ್ಲಿ ಅತಳ ಲೋಕ ಮತ್ತು ವಿತಳ ಲೋಕ. ಮಹೀತಳ ಅನ್ನೋದು ಭೂಮಂಡಲ, ಅದು ಟೊಂಕ ಮಧ್ಯದಲ್ಲಿ. ನಭಸ್ಥಲಂ ಮೇ ನಾಭಿತರೋ ಗೃಹಂತಿ. ಆಕಾಶ ಅದರ ಅಂತರಿಕ್ಷ ಆಕಾಶ ಮೊದಲಾದ ಲೋಕಗಳು ಹೊಕ್ಕಳಲ್ಲಿ ಇದೆ ಅಂತೆ. ಅಲ್ಲಿಂದ ಹುಟ್ಟಿದೆ ಅಲ್ಲೇ ಇದೆ. ಇದರಂತೆ ಉರಸ್ಥಳದಲ್ಲಿ ನಕ್ಷತ್ರ ಮಂಡಲ, ಗ್ರೀವಾ ಮಹಃ ಕುತ್ತಿಗೆಯಲ್ಲಿ ಮಹರ್ಲೋಕ, ಮುಖದಲ್ಲಿ ಜನೋಲೋಕ, ಹಣೆ ಮೇಲೆ ತಪೋಲೋಕ, ಸತ್ಯಲೋಕ ಅನ್ನೋದು ಪರಮಾತ್ಮನ ತಲೆಯಿಂದ ಸೃಷ್ಟವಾಗಿ ಅಲ್ಲಿ ಇದೆ. ಅಂದರೆ ಈ ಬ್ರಹ್ಮಾಂಡ ಅಂತನ್ನೋದು ಒಂದು ಲೋಕ, ಈ ಬ್ರಹ್ಮಾಂಡ ಅಂತನ್ನೋದು ಪರಮಾತ್ಮನ ಪ್ರತಿಮ. 14 ಲೋಕಗಳಿದೆ, ಕೆಳಗೆ 7 ಮೇಲೆ 7. ಭೂ ಭುವಃ ಸ್ವಃ ಮಹಾ ಜನಃ ತಪಃ ಸತ್ಯಂ. ಅತಲ ವಿಧವಾದ ಲೋಕಗಳು ಕೆಳಗೆ. ಈ 14 ಲೋಕಗಳು ಒಂದು ಪರಮಾತ್ಮನ ಒಂದು ಪ್ರತಿಮ. ಪರಮಾತ್ಮನು ಆ ಪ್ರತಿಮಾದಲ್ಲಿ ಹಾಗೆ ಆ ಕತ್ತಲಾಕಾರನಾಗಿ ತದ್ಭಿನ್ನನಾಗಿ ಇದ್ದಾನೆ. ಅದರಲ್ಲಿ ಒಂದೊಂದು ಅವಯವವನ್ನು ಯಾವ್ಯಾವ ಪರಮಾತ್ಮನ ಅವಯವದಿಂದ ಯಾವ್ಯಾವ ಲೋಕದ ಸೃಷ್ಟಿ ಆಯಿತೋ ಆ ಲೋಕಗಳು ಪರಮಾತ್ಮನ ಆಯಾ ಅವಯವದಲ್ಲಿ ಅದರಿಂದ ಭಿನ್ನವಾಗಿ ಅದನ್ನು ಆಚರಿಸಿಕೊಂಡು ಅಲ್ಲಿದೆ. ಇದನ್ನು ಅನುಸಂಧಾನ ಮಾಡ್ಕೋಬೇಕು, ಇದನ್ನು ಮನಸ್ಸು ನೆನೆಸಿಕೊಳ್ಬೇಕು. ಮನಸ್ಸಲ್ಲಿ ಯಾವಾಗಲೂ ಇದನ್ನು ಧ್ಯಾನ ಮಾಡಬೇಕು. ಒಂದೊಂದೇ ಪಾತಾಳ ಲೋಕವು ಪರಮಾತ್ಮನ ಪಾದ ಮೂಲ ಅನ್ನೋದನ್ನು ಮನಸ್ಸಿಗೆ ತಂದುಕೊಂಡು ಅಲ್ಲಿ ಮನಸ್ಸು ನಿಂತ ಮೇಲೆ ಸ್ವಲ್ಪ ಮೇಲೆ ಹೀಗೆ ಒಂದೊಂದೇ ಅವಯವವನ್ನು ಧ್ಯಾನ ಮಾಡಬೇಕು. ಇನ್ನು ದೇವತೆಗಳಿದ್ದಾರಲ್ಲ ಇಂದ್ರಾದಿ ದೇವತೆಗಳು, ಅವರು ಅಷ್ಟೇ ಪರಮಾತ್ಮನಿಂದಲೇ ಸೃಷ್ಟರಾಗಿದ್ದಾರೆ. ಇಂದ್ರಾದಯೋ ಬಾಹವಹ. ಪರಮಾತ್ಮನ ಬಾಹುಗಳಿಂದ ಇಂದ್ರಾದಿ ದೇವತೆಗಳು ಸೃಷ್ಟರಾಗಿದ್ದಾರೆ. ಕಿಮಿಯಿಂದ ದಿಗ್ದೇವತೆಗಳು, ಅಶ್ವಿನಿ ದೇವತೆಗಳು ಮೂಗಿನಿಂದ, ಮುಖದಿಂದ ಅಗ್ನಿ, ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯಿತ ಅರ್ಥ ಹೇಳ್ತಾ ಇದ್ದಾರೆ. ನಾಭ್ಯ ಆಸೀತ್ ಅಂತರಿಕ್ಷಂ ದೇವರಕ್ಷಿಣಿ ಚಕ್ಷುರ ಭೂತ್ ಪತಂಗ. ಅಂತರಿಕ್ಷ ಲೋಕ ಅನ್ನೋದು ಕಣ್ಣಿನಿಂದಲೂ ಹೊಕ್ಕಳಿಂದಲೂ, ಕಣ್ಣಿನಿಂದ ಸೂರ್ಯದೇವರು ಸೃಷ್ಟರಾಗಿದ್ದಾರೆ. ಕಣ್ಣಿನ ರೆಪ್ಪೆಗಳಿಂದ ಅಹೋರಾತ್ರಕ್ಕೆ ಅಭಿಮಾನಿ ದೇವತೆಗಳು ಸೃಷ್ಟರಾಗಿದ್ದಾರೆ. ಪರಮಾತ್ಮನ ಹುಬ್ಬಿನಿಂದ ಇನ್ನು ಅನೇಕ ದೇವತೆಗಳು ಸೃಷ್ಟರಾಗಿದ್ದಾರೆ. ರಸನೇಂದ್ರಿಯದಿಂದ ಪರಮಾತ್ಮನ ನಾಲಿಗೆಯಿಂದ ರಸ ಮೊದಲಾದ ಪದಾರ್ಥಗಳು ಸೃಷ್ಟಿಯಾಗಿದೆ. ವೇದಗಳು ಛಂದಾಂಸಿ ಅನಂತಸ್ಯ ಗಿರೋ ಗೃಹಂತಿ. ವೇದಗಳೆಲ್ಲ ಪರಮಾತ್ಮನ ಮುಖದಿಂದ ಅದು ವ್ಯಕ್ತವಾಗಿವೆ. ಸೂರ್ಯಚಂದ್ರರು ಇದರಂತೆ ಇನ್ನೊಂದು ರೂಪದಿಂದ ಸೂರ್ಯದೇವರು ಸೃಷ್ಟಿ ಒಂದ್ಸಲ ಹೇಳಿಬಿಟ್ರು. ಪುನಃ ಸೂರ್ಯದೇವರು ಮತ್ತೊಂದು ರೂಪದಿಂದ ಚಂದ್ರದೇವರಿಂದ ಕೂಡಿಕೊಂಡು ಪರಮಾತ್ಮನ ಕೋಡೆ ಹಲ್ಲಿನಿಂದ ಸೃಷ್ಟವಾಗಿದ್ದಾರೆ. ನಕ್ಷತ್ರಗಳೆಲ್ಲವೂ ಕೂಡ ಪರಮಾತ್ಮನ ಹಲ್ಲಿನಿಂದ ಸೃಷ್ಟವಾಗಿದೆ. ಲಜ್ಜ ಅಂತನ್ನೋದು ಪರಮಾತ್ಮನ ಮೇಲಿನ ತುಟ್ಟಿಯಿಂದ ಸೃಷ್ಟವಾಗಿದೆ. ಲೋಭ ಅನ್ನೋದು ಪರಮಾತ್ಮನ ಕೆಳಗಿನ ತುಟ್ಟಿಯಿಂದ ಸೃಷ್ಟವಾಗಿದೆ. ಧರ್ಮ ಅನ್ನೋದು ಸ್ತನದಿಂದಲೋ, ಅಧರ್ಮ ಅನ್ನೋದು ಹಿಂಭಾಗದಿಂದಲೋ ಪೃಷ್ಠದಿಂದ ಸೃಷ್ಟವಾಗಿದೆ. ಇದರಂತೆ ಸಮುದ್ರಗಳು, ಪರ್ವತಗಳು, ಇದೇ ಮೊದಲಾದ ಸಮುದ್ರಗಳ ಹೊಟ್ಟೆಯಿಂದಲೋ, ಪರ್ವತಗಳ ಅಸ್ಥಿಯಿಂದಲೋ, ಪರಮಾತ್ಮನ ದೇಹದಿಂದ ನಾಡಿಗಳಿಂದ ನದಿಗಳು ಸೃಷ್ಟವಾಗಿದೆ. ಪರಮಾತ್ಮನ ರೋಮಗಳಿಂದ ವೃಕ್ಷಗಳ ಸೃಷ್ಟಿ, ಪರಮಾತ್ಮನ ವೀರ್ಯದಿಂದ ಅನ್ನದ ಸೃಷ್ಟಿ, ಪರಮಾತ್ಮನ ಶ್ವಾಸದಿಂದ ವಾಯುದೇವರ ಸೃಷ್ಟಿ, ಪರಮಾತ್ಮನ ತಲೆಯ ಕೂದಲಿನಿಂದ ಮೇಘದ ಮಂಡಲಗಳ ಸೃಷ್ಟಿ ಹೀಗೆಲ್ಲ ಆಗಿದೆ ಅಂತ ಇದನ್ನೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಅಶ್ವ ಅಶ್ವತರಿ ಉತ್ತರ ಗಜ ನಖಾನಿ ಕುದುರೆಗಳು, ಕತ್ತೆಗಳು, ಹೆಸರುಗತ್ತೆಗಳು, ಒಂಟೆಗಳು, ಆನೆಗಳು, ಮೃಗ ಪಶುಪಕ್ಷಿಗಳು ಎಲ್ಲವೂ ಪರಮಾತ್ಮನ ಟೊಂಕದಿಂದ ಸೃಷ್ಟರಾಗಿದ್ದಾರೆ. ಗಂಧರ್ವರು, ವಿದ್ಯಾಧರರು, ಚಾರಣರು, ಅಸ್ತ್ರ ಸ್ತ್ರೀಯರು ಎಲ್ಲರೂ ಪರಮಾತ್ಮನಿಂದ ಸೃಷ್ಟರಾಗಿದ್ದಾರೆ. ಇಂಥ ಸಕಲ ಜಗತ್ತು ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿದೆ. ಇದರನ್ನೇ ಮೊದಲು ಜನ್ಮಾದ್ಯಶ್ಯತಃ ಅಂತ ಮಂಗಳ ಪದ್ಯದಲ್ಲಿ ಹೇಳಿದ್ದು. ಆ ಜನ್ಮಾದ್ಯಶ್ಯತಃ ಅನ್ನೋದನ್ನೇ ಇಷ್ಟು ವಿವರಣೆ ಮಾಡತಕ್ಕವರಾಗಿ ಹೋಗ್ತಾ ಇದ್ದಾರೆ. ಶ್ರೀ ಶುಭವಾಚ ಹೀಗೆ ಉಪಾಸನ ಮಾಡಿ
ಯಾರಿಗಾದರೂ ಪರಮಾತ್ಮನ ದರ್ಶನವಾಗಿದೆಯೇ ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ. ಏವಂ ಪುರ ಧಾರಣೆಯ ಆತ್ಮಯೋನಿಹಿ, ಬ್ರಹ್ಮದೇವರು ಇದ್ದಾರಲ್ಲ ಅವರು ಮೊದಲು ಮೊದಲು ಸೃಷ್ಟಿ ಮಾಡೋದಕ್ಕೆ ಏನು ತೋರದೇ ಇದ್ದಾಗ ಪರಮಾತ್ಮನ ಪ್ರೀತ್ಯರ್ಥವಾಗಿ ಅಜ್ಞಾನಂತೆ ಚತುರ್ವಾರಂ ನಾಲ್ಕು ಸಲ ಅವರು ಅಜ್ಞಾನ ಇದ್ದಂತೆ ತೋರಿಸಿದ್ದಾರೆ. ಬ್ರಹ್ಮದೇವರಿಗೂ ವಾಯುದೇವರಿಗೂ ಅಜ್ಞಾನ ಲೇಸವಿಲ್ಲ. ಅಜ್ಞಾನ ಅಭಿಭವ ಅಸ್ಪೃಷ್ಟವು ಅಂತ ಐದನೇ ಭಾಷೆಯಲ್ಲಿ ಹೇಳಿದಂತೆ ವಾಯುದೇವರಿಗೂ ಬ್ರಹ್ಮದೇವರಿಗೂ ಅಜ್ಞಾನ ದುಃಖ ಶ್ರಮ ಚಿಂತಾ ಯಾವುದೂ ಇಲ್ಲ. ಆದರೂ ಪರಮ ದೊಡ್ಡವರು ಬಂದಾಗ ಒಂದು ವಿನಯವನ್ನು ತೋರಿಸಬೇಕಲ್ಲ, ಆ ಕ್ರಮದಂತೆ ಪರಮಾತ್ಮನ ಮುಂದೆ ತಾವು ಅಜ್ಞಾನವನ್ನು ತೋರಿಸಿದ್ದಾರಷ್ಟೇ ಇದ್ದಂತೆ. ಎಷ್ಟು ಸಲ ನಾಲ್ಕು ಸಲ ಅದರಲ್ಲಿ ಒಂದು ಕ್ರಮ ಸೃಷ್ಟಿ ಮಾಡಬೇಕಾಯಿತು. ಮೊತ್ತ ಮೊದಲು ಏನು ತೋರಿಸಿದೆ ಇದ್ದಂತೆ ಇದ್ದುಬಿಟ್ಟು ಸುಮ್ಮನೆ ಪ್ರಳಯಭಿ ಪ್ರತಿಭಾದ ಪರಾವರ ಅಂತ ಹೇಳಿದ್ದಾರೆ. ಅಂತ ಮಹಾನುಭಾವರಿಗೆ ಅಜ್ಞಾನ ಎಲ್ಲಿಂದ ಬಂತು ಇದ್ದಂತೆ ತೋರಿಸಿದರು. ಆದರೆ ಏನು ಮಾಡಬೇಕು ಅಂತ ತೋರಲಿಲ್ಲ, ತಪಸ್ಸು ಮಾಡುವಂತ ಆಜ್ಞಾ ಆಯಿತು ದೇವರದು, ಆಮೇಲೆ ತಪಸ್ಸು ಮಾಡಿದಂತೆ ಹೀಗೆಲ್ಲ ಮಾಡಿದ್ದಾರೆ. ಆಗ ಅವರು ಪರಮಾತ್ಮನ ಸ್ಥೂಲ ರೂಪ ಮತ್ತು ಸೂಕ್ಷ್ಮ ರೂಪವನ್ನು ಉಪಾಸನಾ ಮಾಡಿದರು ಬ್ರಹ್ಮದೇವರು. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾ ಎನ್ನಾಮಭಿ ಧ್ಯಾಯತಿ ಧೀಹಿ ಅಪಾರ್ಥೈಹಿ ಪರಿಭ್ರಮನ್ನಿ ತತ್ರ ನವಿಂದ ತೀರ್ಥಾನಿ ಮಾಯಾಮಯೇ ವಾಸನೆಯ ಆಶಯಾನ. ಓಂ ಸಮಾಕರಿಷಾತಿ ಓಂ ಅಂತ ಒಂದು ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಇದೆ, ಅದರ ಅರ್ಥವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ, ಎಲ್ಲ ಶಬ್ದಗಳು ಪರಮಾತ್ಮನಿಗೆ ವಾಚಕ, ಸಕಲ ಶಬ್ದಗಳು ಪರಮಾತ್ಮನ ಗುಣಗಳನ್ನೇ ಹೇಳ್ತಾ ಇದೆ. ಇದರನ್ನೇ ಈಕ್ಷಿತೇರ್ನ ಶಬ್ದಂ ಓಂ ಅನ್ನೋ ಸೂತ್ರದಲ್ಲಿ ಸರ್ವಶಬ್ದವಾಚ್ಯ ಪರಮಾತ್ಮ ಅಂತ ಹೇಳಿ ಅಲ್ಲಿ ಹೇಳಿಬಿಟ್ಟು ಸಮಾಕರಿಷಾತ್ ಎಂಬ ಸೂತ್ರದಲ್ಲಿ ಸಕಲ ಶಬ್ದಗಳು ಪರಮಾತ್ಮನಲ್ಲೇ ಇರೋದಾದರೆ ಲೋಕದಲ್ಲಿ ವ್ಯವಹಾರ ಮಾಡೋದು ಹೇಗೆ, ಎಲ್ಲರೂ ನಾವು ಒಬ್ಬೊಬ್ಬರನ್ನು ಕರಿಬೇಕು ಮಾಡಬೇಕು, ಈ ತಟ್ಟೆ ಅಂತೇವೆ ಕಂಬ ಅಂತೇವೆ ಗೋಡೆ ಅಂತ ಎಲ್ಲ ದೇವರು ಅಂತ ಅರ್ಥ ಮಾಡಿಬಿಟ್ರೆ ವ್ಯವಹಾರ ಮಾಡೋದು ಹೇಗೆ ಅಂತಂದರೆ, ಎದ್ದಿವಿ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಮುಖ್ಯವಾಗಿ ಹೇಳ್ತಾ ಇದೆ. ಆದರೂ ಅಮುಖ್ಯ ವೃತ್ತಿಯಿಂದ ನಾವು ಬಲಾತ್ಕಾರವಾಗಿ ಆ ಶಬ್ದಗಳನ್ನು ಹೇಳ್ಕೊಂಡು ನಾವು ಒಂದು ಸಂಕೇತ ಮಾಡಿದ್ದೇವೆ, ಮಕ್ಕಳಿಗೆ ನಾಮಕರಣ ಮಾಡೋದಕ್ಕೆ ಒಂದು ಹೆಸರು ಇಡ್ತೇವೆ, ಏನೋ ಒಂದು ಹೆಸರು, ಇನ್ಮೇಲೆ ಈ ಹೆಸರಿನಿಂದ ಇವನನ್ನು ಕರಿಬೇಕು ಅಂತ ನಾವು ಮಾಡಿಕೊಂಡಿರೋದು ಸುಮ್ಮನೆ ಒಂದು ಸಂಕೇತ. ಹಾಗೆ ಸಕಲ ಶಬ್ದಗಳು ಭಗವಂತನ ಗುಣಗಳನ್ನೇ ಹೇಳ್ತಾ ಇದೆ. ಪರಮಾತ್ಮನಿಗೆ ಮುಖ್ಯವಾಗಿ ವಾಚಕ, ಆದರೂ ಕೂಡ ಪರಸ್ಯ ವಾಚಕ ಶಬ್ದ ಸಮಾಕರ್ಷ್ಯ ಇತರೇಶವೇ ವ್ಯವಹರೆಯಂತೆ ಸತತಂ ಲೋಕವೇದಾನುಸಾರತಃ. ಆದ್ದರಿಂದ ಬಲಾತ್ಕಾರ ಯಾಕೊಂಬಂದು ಮಾಡಿದ್ದು. ಹಾಗೆ ಇಲ್ಲಿ ಶಬ್ದಸ್ಯ ಬ್ರಹ್ಮಣ ಏಷ ಪಂಥಾಹ, ಸಕಲ ಶಬ್ದ ಅದಲ್ಲ, ಸಕಲ ಶಬ್ದಕ್ಕೂ ಶಬ್ದ ಬ್ರಹ್ಮ ಅಂದರೆ ವೇದಗಳೇ ಮೊದಲಾದದ್ದು. ಇದಕ್ಕೆ ಮುಖ್ಯ ವಾಚ್ಯ ವಿಷಯ ಯಾರು ಅಂತಂದರೆ ಏಷ ನಾರಾಯಣ ಪಂಥಾಹ ವಾಚ್ಯ ವಿಷಯ, ಅವನೇ ಮುಖ್ಯವಾಗಿ ಹೇಳ್ಬರ್ತಾ ಇದ್ದಾನೆ. ಎನ್ನಾಮಭಿ ಧ್ಯಾಯತಿ ಧೀಹಿ ಅಪಾರ್ಥೈಹಿ, ಆದರೆ ಅಪಾರ್ಥೈಹಿ ನಾಮಭಿ ಇಂದ್ರ ಸೂರ್ಯ ಮೊದಲಾದ ಶಬ್ದಗಳಿಂದ ಧೀಹಿ ಅಂತಂದರೆ ಜೀವ ಅಂತ ಅರ್ಥ ಮಾಡಿದ್ದಾರೆ ಆಚಾರ್ಯರು. ಧೀಹಿ ಅಂದರೆ ಜೀವ ಇದ್ದಾನಲ್ಲ, ಅವನು ಅರ್ಥವಿಲ್ಲದೇ ಇರುವ ಶಬ್ದಗಳಿಂದ ಕರಿತಾ ಇದ್ದಾನೆ ಬೇರೆಯವರನ್ನ. ಇಂದ್ರ ಸೂರ್ಯ ಇಂದ್ರ ಅನ್ನೋದಕ್ಕೆ ಶಬ್ದ ಈ ಶಬ್ದದ ಅರ್ಥವೇನು, ಇಲ್ಲಿ ಪರಮೇಶ್ವರಿ ಅಂತ ಧಾತು, ಪರಮೇಶ್ವರಿ ಉಳ್ಳವರು ಯಾರೋ ಅವರು ಇಂದ್ರ ಅಂತ ಅನ್ನೋ ಶಬ್ದದಲ್ಲಿ ಕರೆಸಿಕೊಳ್ಳಲು ಬರ್ತಾ ಇದ್ದಾರೆ. ಇಂದ್ರದೇವರಲ್ಲಿ ಪರಮೇಶ್ವರಿ ಹೇಗಿದೆ ಯಾಕೆ ಅಂದರು, ಅದು ನಿಜವಾಗಿ ಪರಮೇಶ್ವರಿಯವಾಗಿ ಇದ್ದಿದ್ದರೆ ಅವರ್ಯಾಗೆ 20 ಸಲ ಓಡಿ ಹೋಗ್ತಾ ಇದ್ರು ಆ ಸ್ವರ್ಗದಲ್ಲಿ. ಅಲ್ಲಿ ಇದ್ದವರು ಓಡಿ ಬರ್ತಾರೆ, ಅವರು ಓಡಿ ಹೋಗ್ತಾರೆ, ಮುಂದೆ ಕೊಳೆ ಕಾಲದಲ್ಲಿ ಆ ಸ್ವರ್ಗಕ್ಕೂ ಹೊರಟವರು. ಯಾವುದು ನಾಶವಾಗುತ್ತೋ ಅದು ಐಶ್ವರ್ಯವೇ ಅಲ್ಲ. ಆದ್ದರಿಂದ ಪರಮೇಶ್ವರ್ಯ ಎಂಬ ಗುಣ ಇಲ್ಲದೇ ಇದ್ದರೂ ಇಂದ್ರ ಅನ್ನೋದ ಶಬ್ದದಿಂದ ಜೀವನು ಇಂದ್ರದೇವರನ್ನು ಕರಿತಾ ಇದ್ದಾನೆ. ಇದರಿಂದ ಸೂರ್ಯ ಚಂದ್ರ ಈ ಮೊದಲಾದವರನ್ನು ಕರಿತಾ ಇದ್ದಾನೆ ಅಪಾರ್ಥ. ಇವರು ಎಷ್ಟು ಸಹ ಇಂದ್ರ ಇಂದ್ರ ಅಂದರೆ ಇವರಿಗೇನು ಮೋಕ್ಷ ಕೊಡೋದಿಲ್ಲ, ಅವರು ಕೊಡೋ ಅಧಿಕಾರವೂ ಇಲ್ಲ. ಅಪಾರ್ಥೈಹಿ ನಾಮಭಿ, ಇವರಿಗೆ ಬೇಕಾದ ಐಶ್ವರ್ಯ ಯಾವುದು, ಜ್ಞಾನ ಮತ್ತು ಆನಂದ ಎಂಬ ಸಂಪತ್ತು ಐಶ್ವರ್ಯ. ಇದನ್ನು ಏನಾದರೂ ಕೊಡೋ ಸಾಮರ್ಥ್ಯ ಇದೆಯೋ ಇಂದ್ರದೇವರಿಗೆ, ಇಲ್ಲ ಸ್ವಾತಂತ್ರ್ಯನ. ಅಂದಮೇಲೆ ಆ ಶಬ್ದದ ಅರ್ಥವಿಲ್ಲದೇ ಇದ್ದರೂ ಕೂಡ ಇಂದ್ರ ಸೂರ್ಯ ಮೊದಲಾದ ಶಬ್ದಗಳಿಂದ ಅವರನ್ನು ಕರಿತಾ ಇದ್ದಾರೋ ಇಲ್ಲೋ, ಹಾಗೆ ಲೋಕದಲ್ಲಿ ವ್ಯವಹಾರ. ವಸ್ತುತಃ ಎಲ್ಲ ಶಬ್ದಗಳು ಪರಮಾತ್ಮನಿಗೆ ವಾಚಕ. ಅಂಥ ಈ ಘೋರವಾದ ಸಂಸಾರದಲ್ಲಿ ಪರಿಭ್ರಮನ್ನೇ ತತ್ರ ನವಿಂದತೆ ಅರ್ಥಾನ್, ಅನೇಕ ಏನೇನು ಹುಡ್ತಾ ಇರ್ತಾನೆ. ಎಷ್ಟು ಸಲ ಮನುಷ್ಯನಿಗೆ ಬಂದರೂ ಕೂಡ ಇವನು ಎಲ್ಲಿವರೆಗೂ ಇಂದ್ರಾದಿ ಶಬ್ದಗಳಿಗೆ ಇಂದ್ರಾದಿ ಜೀವರೇ ಅರ್ಥ ಅಂತ ತಿಳ್ಕೊಂಡು ಅವರನ್ನೇ ಈ ಶಬ್ದ ವಾಚ್ಯರನ್ನ ತಗೊಂಡು ಇರ್ತಾನೋ ಅಲ್ಲಿವರೆಗೂ ಇಲ್ಲಿ ತಿರುಗುತ್ತಾನೇ ಇರ್ತಾನೆ ಸಂಸಾರದಲ್ಲಿ. ಇಂದ್ರ ಶಬ್ದ ಮುಖ್ಯವಾಗಿ ಭಗವಂತನ ಗುಣವನ್ನು ಹೇಳ್ತಾ ಇದೆ ಅಂತ ಅನ್ನೋ ಜ್ಞಾನ ಬರೋವರೆಗೂ ಸಂಸಾರ ತಪ್ಪಿದ್ದೇ ಅಲ್ಲ. ಇಷ್ಟು ಆದರೆ ಅವರನ್ನ ನಾನು ಈ ಮಾಯಾಮಯವಾದಂಥ ಏನು ಮತ್ತು ಅಜ್ಞಾನ ಮೂಲಕವಾಗಿ ನಾವು ಮಮಕಾರ ಅಹಂಕಾರ ಎಂಬ ಈ ಮೂಲಕವಾಗಿ ಬಂದಿರತಕ್ಕಂಥ ಏನು ಈ ಶರೀರ ಪಾಂಚಭೌತಿಕವಾದ ಶರೀರ, ಈ ಶರೀರದಲ್ಲಿ ಬಿದ್ದುಕೊಂಡಿರ್ತಾನೋ ಅಲ್ಲಿವರೆಗೂ ಇವನಿಗೆ ಇಷ್ಟೇ. ಈ ಜ್ಞಾನ ಬರೋವರೆಗೂ ಅವನಿಗೆ ಈ ಶರೀರ ತಪ್ಪಿದ್ದಲ್ಲ, ಅಲ್ಲಿವರೆಗೂ ಮೋಕ್ಷವೂ ಇಲ್ಲ. ಆದ್ದರಿಂದ ಸಕಲ ಶಬ್ದವಾಚ ಪರಮಾತ್ಮ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಇಂಥ ಸಕಲ ಶಬ್ದಗಳು ಪರಮಾತ್ಮನ ಒಂದೊಂದು ಗುಣಗಳನ್ನು ಹೇಳುವುದಕ್ಕೆ ಒಂದೊಂದು ಪ್ರವೃತ್ತಿ ನಿಮಿತ್ತದಿಂದ ಒಂದೊಂದು ಗುಣಗಳನ್ನು ಹೇಳ್ತಾ ಇದೆ. ಇಂಥ ಸಕಲ ಕಲ್ಯಾಣ ಗುಣಪೂರ್ವನಾಗಿದ್ದ ಪರಮಾತ್ಮನನ್ನ ಬ್ರಹ್ಮದೇವರು ಉಪಾಸನಾ ಮಾಡಿದ್ದಾರೆ. ಇದರಲ್ಲಿ ಪಕ್ವಯೋಗಿಗಳು ಅಪಕ್ವಯೋಗಿಗಳು ಅಂತ ಇಬ್ಬರಿದ್ದಾರೆ. ಅಪಕ್ವಯೋಗಿಗಳ ಲಕ್ಷಣ ಏನು, ಪಕ್ವಯೋಗಿಗಳ ಲಕ್ಷಣ ಏನು ಅಂತಂದ್ರೆ ಆ ಮಟ್ಟಕ್ಕೆ ಬಂದ್ರೆ ಅಪರೋಕ್ಷ ಜ್ಞಾನಿಗಳು ಆಗುವುದು, ಮುಂದೆ ಮೋಕ್ಷ ಅವರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಮೊದಲು. ಇದರಲ್ಲಿ ಅಪಕ್ವಯೋಗಿಗಳ ಲಕ್ಷಣವನ್ನ
ಸತ್ಯಾಂಶದೌತ್ಯಂ ಕಶಿಪೋ ಪ್ರಯಾತೈಹಿ. ಅಪಪ್ರಯೋಗಿಗಳ ಲಕ್ಷಣವನ್ನು ಮೊದಲು ಹೇಳ್ತಾ ಇದ್ದಾರೆ. ಸತ್ಯಾಂಶದೌತ್ಯಂ ಕಶಿಪೋ ಪ್ರಯಾತೈಹಿ. ಹೇಗಿರ್ತಾರೆ ಅವರು ಅಂದ್ರೆ, ದೇವರು ಸೃಷ್ಟಿ ಮಾಡಿದ್ದಕ್ಕೆ ವಿಸ್ತಾರವಾದ ಭೂಮಂಡಲ ಇರುವಾಗ ನೆಚ್ಚೆ ಬೇಕು, ಹಾಸಿಗೆ ಬೇಕು ಅಂತ ಇದಕ್ಕಾಗಿ ಯಾಕೆ ಪ್ರಯತ್ನ ಮಾಡ್ತೀವಿ? ದಿಂಬು ಬೇಕಲ್ಲ ಅಂತಂದ್ರೆ ಬಾಹೋತ್ವ ಸಿದ್ಧೈ ಶುಭ ಬರ್ಹಣೈಕ್ಯಂ. ದೇವರು ಕೊಟ್ಟಿದ್ದಕ್ಕೆ ಭುಜ ಇದೆಯಲ್ಲೋ, ಹೀಗಿಟ್ಕೊಂಡು ಬಳ್ಕೊಂಡು ಬಿಟ್ರೆ ಆಯಿತು. ಇದಕ್ಕಾಗಿ ದಿಂಬಗೋಸ್ಕರ ಇನ್ನೊಬ್ಬರನ್ನ ಯಾಕೆ ಆಶ್ರಯಿಸ್ತೀರಿ? ಸತ್ಯಂಜಲೌಕ್ಯಂ ಪುರುಪರ್ಣ ಪಾತ್ರೈಹಿ ದಿಗ್ಗೋತ್ರಲಾಭೇ ಸತಿ ಕಿಂದುಕೂಲೈಹಿ. ಪಕ್ವಯೋಗಿಗಳ ಲಕ್ಷಣ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಕೈ ಇರೋ ಕಾಲಕ್ಕೆ ದೇವರು ಕೊಟ್ಟಿದ್ದಕ್ಕೆ, ಅದು ಕೈ ಇರೋ ಕಾಲಕ್ಕೆ ನೀರು ಕುಡಿಯೋದಕ್ಕೆ ಪಾತ್ರೆಗೋಸ್ಕರ ಇನ್ನೊಬ್ಬರನ್ನ ಯಾಕೆ ಆಶ್ರಯಿಸ್ತೀರಿ? ದಿಗ್ವಸ್ತ್ರಲಾಭೇ ಸತಿ ಕಿಂದುಕೂಲೈಹಿ. ಬಟ್ಟೆ ಬೇಕಲ್ಲ ಮೈ ಮೇಲೆ ಅಂತಂದ್ರೆ, ಪಕ್ವಯೋಗಿಗಳಾದ್ಮೇಲೆ ದೇಹದಲ್ಲಿ ಅಭಿಮಾನವೇ ಬಿಟ್ಟಿರ್ತಾರ ಅವರು. ದೇಹಾಭಿಮಾನ ಬಿಟ್ಟಿರ್ತಕ್ಕ ಪಕ್ವಯೋಗಿಗಳಿಗೆ ದಿಕ್ಕು ಎಂಬ ವಸ್ತ್ರ ಇರೋ ಕಾಲಕ್ಕೆ ದುಗೂಲ ಯಾಕೆ ಬೇಕಾಗಿಲ್ಲ? ಇದು ಪಕ್ವಯೋಗಿಗಳ ಲಕ್ಷಣವನ್ನು, ಯಾರಿಗೆ ಭಗವಂತನ ಯೋಗ ಅಂದ್ರೆ ಧ್ಯಾನವು ಪಕ್ವವಾಗಿದೆಯೋ ಅವರ ಲಕ್ಷಣವನ್ನು ಈ ಶ್ಲೋಕದಲ್ಲಿ ಹೇಳಿಬಿಟ್ಟು ಮುಂದಿನ ಶ್ಲೋಕದಲ್ಲಿ ಸ್ಥಿರಾಣಿಕಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ. ಈಗ ಅಪಪ್ರಯೋಗದ ಲಕ್ಷಣ ಈಗ ಹೇಳ್ತಾ ಇದ್ದಾರೆ. ಸ್ಥಿರಾಣಿಕಂ ಅಪಪ್ರಯೋಗದ ಲಕ್ಷಣ, ಉಟ್ಕೊಳ್ಳೋರಿಗೆ ಬಟ್ಟೆ ಇಲ್ಲ ಅಂತಂದ್ರೆ ಮನೆ ಬಾಗಿಲಲ್ಲಿ ಇಲಿ ಕಡಿದಿದ್ದು ಮಾಡಿದ್ದು ಹೊಲಿದಿದ್ದು ಇದನ್ನ ಉಪಯೋಗಿಸಬಾರ್ದು. ತೋರಣಕ್ಕೆ ಹಾಕಿಬಿಟ್ಟಿರ್ಬೇಕು, ಬರ್ತಕ್ಕವರು ಎಲ್ಲರೂ ಒಂದು ಯಾರು ಬೇಕಾದ್ರೆ ಬಿಚ್ಚು ಬರೆ ಉಪಯೋಗಿಸ್ಕೋಬಹುದು ಅಂತ ಶಾಸ್ತ್ರವಿದೆ. ಅಲ್ಲಿ ಬಟ್ಟೆ ಇರುತ್ತೆ, ಹೊಯ್ದು ತಗೊಂಡು ಉಟ್ಕೊಂಡ್ರೆ ಆಯ್ತು. ಇದಕ್ಕಾಗಿ ನೀವು ಇನ್ನೊಬ್ಬರು ಬಟ್ಟೆ ಯಾಕೆ ಆಶ್ರಯಿಸ್ತೀರಿ? ಮತ್ತು ಹೊಟ್ಟೆಗೆ ಮಾರ್ಗ ಬೇಕಲ್ಲ ಅಂತಂದ್ರು, ವೃಕ್ಷಗಳಿಲ್ಲೇನು, ಹಣ್ಣು ಹಂಪಲು ಬೇಕಾದಿದೆ ತಗೊಂಡು ತಿಂದಿರಿ ಅಂತಂದ್ರು. ಕುಡಿಯೋದಕ್ಕೆ ನೀರು ಬೇಕಲ್ಲ ಅಂತಂದ್ರೆ ನದಿಗಳಿಲ್ಲೇನೋ ನೀರು ಕುಡ್ಕೊಂಡು, ಅದು ಹಣ್ಣು ಸಿಗಲಿಲ್ಲ, ಏನು ಮಾಡಬೇಕು ಅಂದ್ರೆ ನದಿ ಇದೆ ಸರೋವರ ಇದೆ, ಹೋಗಿ ನೀರು ಕುಡ್ಕೊಂಡಿರಿ. ಸರಿತೋ ಪೆಸುಷ್ಯನ್, ವಾಸಕ್ಕೆ ಮನೆ ಬೇಕಲ್ಲ ಅಂತಂದ್ರೆ ಗುಹೆಗಳೆಲ್ಲ ಬಾಗಿಲು ಬೀಗ ಹಾಕಿದ್ದಾರೆ ಅಂತ ಕೇಳಿದ್ರು ಬೆಟ್ಟದಲ್ಲಿ. ಅದು ಹೋಗಿ ವಾಸ ಮಾಡಿ, ಅಯ್ಯೋ ಅಲ್ಲಿ ಹುಲಿ ಸಿಂಹಗಳು ಬಂದ್ರೆ ನಮ್ಮ ಗತಿ ಏನು ಅಂತಂದ್ರು. ಅವಧೂತ ಸುಹೃತಿ ಕೃಷ್ಣ ತತ್ರ ನಕ್ಯಂ, ಅವಧೂತರಿಗೆ ಸುಹೃತ ಆಗಿರೋದಕ್ಕೆ ಸ್ವಾಮಿ ಆ ಗುಹೆಯಲ್ಲಿ ರಕ್ಷಣೆಯಾಗಿಲ್ಲೇನು, ನಿನ್ನ ಹೊಟ್ಟೆ ತಾಯಿ ಹೊಟ್ಟೆಯಲ್ಲಿರುವಾಗ ನಿನ್ನ ನಿನ್ನೇ ಕಾಪಾಡ್ಕೊಂಡಿದ್ಯಪ್ಪ ಜೀವ, ಅಲ್ಲಿ ಪರಮಾತ್ಮ ರಕ್ಷಣೆ ಮಾಡಲಿಲ್ಲ, ಗುಹೆಯಲ್ಲಿ ಅವನು ರಕ್ಷಣೆ ಮಾಡ್ತಾನೆ. ಈ ಅನುಸಂಧಾನ ಇರುತ್ತಂತ ಅಪಕುಯೋಗಿಗಳಿಗೆ. ಆದ್ದರಿಂದ ಅವರು ಇವರಾಗಲಿ ಅವರಾಗಲಿ ಪಕುಯೋಗಿಗಳು ಅಪಕುಯೋಗಿಗಳು ಕಸ್ಮಾತ್ ಭಜಂತೆ ಗವಯೋ ಧನ ದುರ್ಮದ ಅಂಧಾನಿ. ಐಶ್ವರ್ಯ ಮದರಿಂದ ಮೊಸರಾದವರ ಸಮೀಪಕ್ಕೆ ಹೋಗೋದೇ ಇಲ್ಲ ಅವರು, ಎದುರುಚಾರ ಸಂತೋಷವಾಗಿ ಇರ್ತಾರಪ್ಪ. ಇದೆಲ್ಲ ಪಕುಯೋಗ ಅಪಕುಯೋಗಿಗಳ ಲಕ್ಷಣ. ಈ ಮಟ್ಟಕ್ಕೆ ಬಂದವರಿಗೆ ಅಪರೋಕ್ಷ ಜ್ಞಾನವಾಗುತ್ತೆ ಇತ್ಯಾದಿ ವಿಚಾರವನ್ನ ಬ್ರಹ್ಮದೇವರು ಈ ರೀತಿಯಾಗಿ ಆ ಬ್ರಹ್ಮದೇವರು ಪರಮಾತ್ಮನ ಉಪಾಸನಾ ಮಾಡಿ ಹೀಗೆಲ್ಲ ಅವರು ಪರಮಾತ್ಮ ಅನುಗ್ರಹದಿಂದ ದಿವ್ಯ ಜ್ಞಾನಿಗಳಾಗಿದ್ದಾರೆ ಅನ್ನೋದಕ್ಕೆ ಈ ಲಕ್ಷಣವನ್ನು ಹೇಳ್ಕೊಂಡು ನೀನು ಕೂಡ ಇದರಂತೆ ಪರಮಾತ್ಮನ ಸ್ಥೂಲ ರೂಪ ಮತ್ತು ಸೂಕ್ಷ್ಮ ರೂಪವನ್ನು ಉಪಾಸನಾ ಮಾಡಿ ಒಳ್ಳೆ ಜ್ಞಾನಿಯಾಗಿ ಭಗವಂತನ ಪಾದಾರವಿಂದವನ್ನು ಸೇರು, ಮರಣಕ್ಕೆ ಭಯಪಡಬೇಡ ಅಂತ ಹೇಳ್ಕೊಂಡು ಶುಕಾಚಾರ್ಯರು ಪರಿಚಿತರಾಗಿ ಉಪದೇಶ ಮಾಡ್ತಾ ಬರ್ತಾ ಇದ್ದಾರೆ. ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ರಮೇಹ ನೀತಿ ದೃಶಿತೋ ಬಂಧಮೋಚಾಚಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ದ್ವೇಷಶತ್ರುತ್ಮಕಸ್ಯ ವಿಘ್ನೋ ವ್ಯಕ್ತಃ ಸಮಸ್ತಃ ಸಗಲಂ ನಿಧಿ ಸರ್ವದೋಷವ್ಯಪೇತಃ ಪೂರ್ಣಾಂದೋ ದುರ್ಗತಿಪರಶ್ಚಿಂತೆಯೇತ ಮಹಾಂತಂ ಪ್ರಾಚಿಂತೆ ತಾವದನ್ಯಾನಿ ಪುರಾಣಾನಿ ಸತಾಂಗಣೆ ಯಾವಂದ ದೃಶ್ಯತೆ ಸಾಕ್ಷಾತ್ ಶ್ರೀಮದ್ಭಾಗವತಂ ಪರಂ ಶ್ಲೋಕಾರ್ಧಂ ಶ್ಲೋಕಮಾನಂದ ನಿತ್ಯಂ ಭಾಗವತೋದ್ಭವಂ ಪಠೇ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರ ಫಲಂ ಲಭೇತಿ ನಿಗಮಕಲ್ಪತೋದ್ಗಲಿತಂ ಫಲಂ ಶುಕಂ ಖಾತಿ ಅಮೃತದ್ರವ ಸಂಯುತಂ ವಿಗತ ಭಾಗವತಂ ರಸಮಾನಯಂ ಮುಹುರಹೋರಸಿಕಾಃ ವಿಭಾವುಕಾಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ವೈಪಾಯಮಾನಿರಃ ಕಾತರಃ ಜುಹಾ ಪುತ್ರೇತಿ ತನ್ಮಯತೆಯಾ ತರೋ ವಿನೇದುಃ ತಂ ಸರ್ವಭೂತ ಹೃದಯಂ ಮನಿಮಾನತೋಸ್ಮಿ ಯತ್ವಾನುಭಾವಂ ಅಖಿಲ ಶ್ರುತಿಧಾರವೇಕಂ ಅಧ್ಯಾತ್ಮ ದೀಪಂ ಅತಿತಿದೀರ್ಘತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಆಹ ಪ್ರಾಣಗುಹ್ಯಂ ತವ್ಯಾಸಪೂರ್ಣಂ ಉಪಯಾಮಿ ಗುರುಂ ಮುನೀನಾಂ ಬುಧೈರಪಿ ಸುದರ್ಬೋಧೆ ಗ್ರಂಥೇ ಮಮತಾಹತಂ ತತ್ಪಾರಯಂತ ನಿಪುಣಾಃ ಗುರುಪಾದ ರಜಕ್ಕಣಾಃ ಲೌಕಿಕಾ ಲೌಕಿಕ ಫಲಲಕ್ಷಣಾಮೃತರೋಹಿಣೀಂ ಗುರುವರ್ಧ ರೂಪಾಂತಾಂ ಕಾಮಧೇನುಮಪಾಸ್ಮಹೇ
ज्ञानवैराग्य भक्त्यादि कल्याण गुणचारिणः लक्ष्मी नारायण मुनि वंदे विद्यागुरु नमः श्री गुरुभ्यो हरि ओम। एवं स्वचित्ते सतैव सिद्ध आत्मा प्रियोऽर्थो भगवान् अनन्तः तम निर्वृतो नेतार्थो भजेत संसारहेतो परमश्च यत्र स सर्वविकृज्जनभोश्च सर्वात्मा यथा तुक्तजनेक्षितैकः तम सत्यमानन्दनिधिं भजेत सर्वात्मना तोऽन्यत आत्मघातः। श्रीगुरुभ्यो नमः हरिः ओम्। पूर्वदलि महानुभावर शुकाचार्यरु ಪರಿಚ್ಛಿದ್ರಾಗರನ್ನು ಕುರಿತು ಅಪಪ್ರಯೋಗಿಗಳು ಮತ್ತು ಪಪ್ರಯೋಗಿಗಳು ಎನ್ನುವ ಉತ್ತಮಾಧಿಕಾರಿಗಳ ಒಂದು ಧ್ಯಾನ ವಿಚಾರವನ್ನು ಅವರ ಲಕ್ಷಣಗಳನ್ನು ನಿರೂಪಿಸಿದ್ದರು ಅಂತ ಕಥಾ ಪ್ರಾರಂಭ. ಹೀಗೆ ಆ ಭಗವಂತನನ್ನ ನಿರಂತರವಾಗಿ ಧ್ಯಾನ ಮಾಡ್ತಾ ಇರಬೇಕು, ತನ್ನ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಪರಮಾತ್ಮನ ತೋರಬೇಕು. ಆ ಪರಮಾತ್ಮ ಇದ್ದೇ ಇದ್ದಾನೆ, ಅದು ಇವನ ಜ್ಞಾನಕ್ಕೆ ಗೋಚರನಾಗಬೇಕು ಆ ಭಗವಂತ. ಅವನನ್ನ ಧ್ಯಾನ ಮಾಡಿದರೆ ಸಂಸಾರಕ್ಕೆ ಕಾರಣ ಯಾವುದೋ ಆ ಅವಿದ್ಯೆ ಅಜ್ಞಾನ ಪರಿಹಾರವಾಗುತ್ತದೆ. ಆ ಪರಮಾತ್ಮನು ಸರ್ವಜ್ಞನಾಗಿದ್ದಾನೆ. ಎಸ್ ಸರ್ವಜ್ಞ ಸರ್ವವಿದೆ ಎಸ್ ಜ್ಞಾನಯಂತಹ ಮೊದಲಾದ ಶ್ರುತಿಗಳು ಪರಮಾತ್ಮನನ್ನ ಸರ್ವಜ್ಞ ಅಂತ ಹೇಳ್ತಾರೆ. ಸ ಸರ್ವವಿತಿ, ಹೃದಯದಲ್ಲೇ ಇದ್ದಾನೆ ಆ ಪರಮಾತ್ಮ. ಆ ಪರಮಾತ್ಮ ಜೀವನಿಗೆ ಗಾಢ ಇದ್ರೆ ಬರುವಾಗಲೂ ಕೂಡ, ಸ್ವಪ್ನಾವಸ್ಥೆ ಸಿಡುತ್ತೆ ಅವಸ್ಥೆಯಲ್ಲಿಯೂ ಕೂಡ, ಸಕಲ ಇಂದ್ರಿಯ ವ್ಯಾಪಾರಗಳು ನಿಂತಾಗ, ಇಂದ್ರಿಯಾಭಿಮಾನ ದೇವತೆಗಳಿಗೂ ಸುಶಕ್ತಿ ಇದ್ದಾಗ ಆ ಪರಮಾತ್ಮನು ನೋಡ್ತಾ ಇರ್ತಾನೆ ಜೀವನ ಸಕಲ ವ್ಯಾಪಾರವನ್ನು. ಇಂತಹ ಪರಮಾತ್ಮನು ಸತ್ಯ ಆನಂದ ನಿಧಿ, ತಮ್ ಸತ್ಯಂ ಆನಂದ ನಿಂಭಜೇತ ಅಂತ ಅಂದಿದ್ದರಿಂದ ಓಂ ಆನಂದಾಲಯ ಪ್ರಧಾನಸ್ಯ ಓಂ ಎಂಬ ಸೂತ್ರದಲ್ಲಿ ವೇದಿವ್ಯಾಸದೇವರು ನಾಲ್ಕು ಗುಣಗಳನ್ನು ಉಪಾಸನ ಮಾಡಲಿಕ್ಕೇ ಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಸತ್ಯ ಚಿತೆ ಆನಂದ ಆತ್ಮ ಅಂತ, ಸಚ್ಚಿದಾನಂದ ಆತ್ಮೇತಿ ಮಾನುಷೇಷ್ಠು ಸುರೇಶ್ವರೇ ಅಂತ ಅನುಭಾಷದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅದರಲ್ಲಿ ಇಲ್ಲಿ ತಮ್ಮ ಸತ್ಯಂ ಆನಂದ ನಿಂಭಜೇತ ಎಂಬ ವಾಕ್ಯದಿಂದ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನ ಅಧಿವ್ಯಾಧಿಮಿತ್ತಿಕವಾಗಿ ಮನಸ್ಸು ವಿಕ್ಷಿಪ್ತವಾದರೂ ಕೂಡ ಈ ಚತುರ್ಗುಣೋಪಾಸನೆಯನ್ನು ಮಾಡಲಿಕ್ಕೆ ಬೇಕು ಮನುಷ್ಯೋತ್ತಮರು ಕೂಡ. ಸತ್ ಚಿತಿ ಜ್ಞಾನ ಆನಂದ, ಸಚ್ಚಿದ ಆನಂದ ಆತ್ಮ. ಆತ್ಮ ಅಂತ ನನ್ನ ಸ್ವಾಮಿ ಪರಮಾತ್ಮ, ನಾನು ಆ ಪರಮಾತ್ಮ ದಾಸ ಅಂತ ಆತ್ಮ ಅನ್ನೋ ಪದಕ್ಕೆ ಅರ್ಥ. ಸತಿ ಅಂದ್ರೆ ನಿರ್ದೋಷ, ಚಿತಿ ಅಂದ್ರೆ ಜ್ಞಾನ ಸ್ವರೂಪ, ಸತೇ ಚಿತಿ ಆನಂದ ಆತ್ಮ. ಈ ನಾಲ್ಕು ಗುಣಗಳನ್ನ ಉಪಾಸನ ಮಾಡಲಿಕ್ಕೆ ಬೇಕು ಅಂತ ಹೇಳಿದ್ದಾರೆ. ಈ ಪ್ರಕಾರವಾಗಿ ಉತ್ತಮಾಧಿಕಾರಿಗಳು ಮಾಡಬೇಕು ಧ್ಯಾನದ ಪ್ರಕಾರ ಇದೆ. ಇನ್ನು ಇವರನ್ನು ಬಿಟ್ಟು ಇನ್ನೂ ಎರಡು ಗುಂಪಿದೆ, ಮಧ್ಯಮಾಧಿಕಾರಿಗಳು ಅಧಮಾಧಿಕಾರಿಗಳು ಅಂತ. ಅವರ ಧ್ಯಾನ ಪ್ರಕಾರವನ್ನು ಮುಂದೆ ವರ್ಣನ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೇ ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಚತುರ್ಭುಜಂ ಗಂಜರಥಾಂಗ ಶಂಖ ಗದಾಧರಂ ಧಾವನೆಯ ಆತ್ಮರಂತಿ. ಉತ್ತಮಾಧಿಕಾರಿಗಳು ಸರ್ವತ್ರ ಪರಮಾತ್ಮನ ನೆನೆಸ್ತಾರೆ ಆ ವಿಚಾರ ಹೇಳಿದ್ದಾಯಿತು. ಮಧ್ಯಮಾಧಿಕಾರಿಗಳು ಮತ್ತು ಅಭಿಮಾಧಿಕಾರಿಗಳನ್ನ ಕೇಳಿಸಿತಿ ಎಂಬ ಪದದಿಂದ ತಗೋಬೇಕು. ಮಧ್ಯಮಾಧಿಕಾರಿಗಳು ಸ್ವದೇಹಾಂತಹ ಹೃದಯಾವಕಾಶ ಅಂತ, ಈ ಸ್ವದೇಹಾಂತಹ ಅನ್ನೋ ಕಾಲಕ್ಕೆ ಸ್ವದೇಹ ಅನ್ನೋ ಪದಕ್ಕೆ ಮಧ್ಯಮಾಧಿಕಾರಿಗಳನ್ನ ತಗೊಂಡಾಗ ಕೇಳಿಸಿತೆ ಅನ್ನೋ ಪದದಿಂದ ಸ್ವದೇಹ ಅಂತಂದ್ರೆ ಸ್ವರೂಪ ದೇಹ ಅಂತ ಅರ್ಥ. ಸ್ವಶ್ಚಾಸೋ ದೇಹಶ್ಚ ಸ್ವದೇಹ, ತನ್ನ ಸ್ವರೂಪ ದೇಹದಲ್ಲಿ ಇರುವ ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಅಂತ ಆಗ ಮಧ್ಯಮಾಧಿಕಾರಿಗಳು. ಅಧಮಾಧಿಕಾರಿಗಳಾದರೆ ಸ್ವಸ್ಯ ದೇಹ ಸ್ವದೇಹ, ತನ್ನ ದೇಹ ಅಂತಂದ್ರೆ ಈ ಸ್ಥೂಲ ದೇಹ. ಸ್ವರೂಪ ದೇಹ ಆತ್ಮ ಅಂತರಾತ್ಮ ಅಂತ ಪರಮಾತ್ಮನ ರೂಪಗಳು. ಈ ಆತ್ಮ ಎಂಬ ರೂಪವನ್ನು ಉಪಾಸನ ಮಾಡಬೇಕವರು ಮಧ್ಯಮಾಧಿಕಾರಿಗಳು. ರೂಪ ಏನಿದೆ ಅದರನ್ನ ತಮ್ಮ ಭಿನ್ನವಾದ ಜಡವಾದ ಹೃದಯ ಏನಿದೆಯೋ, ಸ್ವರೂಪ ದೇಹದಿಂದ ಭಿನ್ನವಾದದ್ದು ಈ ಹೃದಯದಲ್ಲಿ ಇರತಕ್ಕಂತಹ ಒಂದು ಅವಕಾಶ ಏನಿದೆ ಅಲ್ಲಿರತಕ್ಕ ಪರಮಾತ್ಮನ ಅಂತರಾತ್ಮ ರೂಪವನ್ನು ಉಪಾಸನ ಮಾಡಬೇಕು ಯಾರು ಮಧ್ಯಮಾಧಿಕಾರಿಗಳು. ಆ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಪ್ರಾದೇಶ ಮಾತ್ರ ಒಂದು ಚೋಟು ಉದ್ದ ಇದ್ದಾನೆ, ಪುರುಷ ಅಂತ ಅವನು ಹೆದರು ಅಂದ್ರೆ ಏನು ಶಗ್ಗುಣಗಳನ್ನು ಕುಣ್ಣನಾದ್ದರಿಂದ ನಾಲ್ಕು ಭುಜ ಶಂಕಚಕ್ರ ಗದಾಪದ್ಮಗಳನ್ನು ಧರಿಸಿದ್ದಾನೆ ನಾಲ್ಕು ಕೈಗಳಲ್ಲಿ, ಇವನ್ನು ಧಾರಣ ಮಾಡಬೇಕು ಸ್ಮರಣ ಮಾಡಬೇಕು. ಅಲ್ಲದೆ ಅಷ್ಟೇ ಆ ಪರಮಾತ್ಮ ರೂಪಗಳಲ್ಲಿ ಒಂದೇ ಸಲ ಅಷ್ಟ ರೂಪದಲ್ಲಿಯೂ ಮನಸ್ಸು ನಿಲ್ಲೋದಿಲ್ಲ, ಅದಕ್ಕೆ ಪಾದದಿಂದ ಪ್ರಾರಂಭಿಸಿಕೊಂಡು ತಲೆ ಪರ್ಯಂತರ ಒಂದೊಂದೇ ಅವಯವದಲ್ಲಿ ಮನಸ್ಸನ್ನು ಇಡಬೇಕು, ಒಂದೊಂದು ಅವಯವನ್ನೇ ಧ್ಯಾನ ಮಾಡಬೇಕು. ಪ್ರಸನ್ನ ವಕ್ರಂ ನನಗಾಯಿತೇ ಕ್ಷಣಂ ಕದಂಬ ಕಿಂಜಲ್ಕ ವಿಶಂಗವಾಸಂ ಪ್ರಸನ್ ಮಹಾಹಾರಿ ಹಿರಣ್ಮಯಾಂಗರಂ ಸ್ವರಂ ಮಹಾರತ್ನ ಕಿರೀಟ ಕುಂಡಲಂ. ಪ್ರಸನ್ನವಾದ ಮುಖ, ಕಮಲಂತೆ ವಿಶಾಲ ನೇತ್ರ, ಪೀತಾಂಬರವನ್ನು ಒಪ್ಪಿಕೊಂಡಿದ್ದಾನೆ, ಸುವರ್ಣಮಯವಾದ ಅಂಗರಾಜ ಆಭರಣವನ್ನು ಧರಿಸಿದ್ದಾನೆ, ರತ್ನ ಖಚಿತವಾದ ಕಿರೀಟ ಕುಂಡಲಗಳು, ದಿವ್ಯವಾದ ಅರಳಿರುವ ಕಮಲವೆಂಬ ಮನೆಯಲ್ಲಿ ಪರಮಾತ್ಮ ಕೂತಿದ್ದಾನೆ, ಯೋಗೀಶ್ವರೇಖರ ಬ್ರಹ್ಮಾವಿಗಳಿಂದ ಪೂಜಿತವಾದ ಪಾದಪಲ್ಲವ ಕೂಡವನು, ಕಂಠದಲ್ಲಿ ಕೌಸ್ತಭ ಅನ್ನೋ ರತ್ನ ಚೋಹುತ್ತಾ ಇದೆ, ಬಾಲ್ಯರು ಕಮಲದ ಹಾರವನ್ನು ಹಾಕೊಂಡಿದ್ದಾನೆ, ವರ್ಮಾನಾದಿಗಳನ್ನು ಧರಿಸಿದ್ದಾನೆ, ವಕ್ಷತ್ರದಲ್ಲಿ ಶ್ರೀವತ್ಸ ಮೇಘ ಉಂಗರ
ನೂಪುರ ಕಂಕಣಾದಿ ಸಕಲ ಆಭರಣಗಳಿಂದ ಸಂಪನ್ನನಾಗಿದ್ದಾನೆ. ಇವನ ದೇಹವನ್ನು ಸೇರಿದ್ದರಿಂದ ಆಭರಣಗಳಿಗೆ ಒಂದು ಕಾಂತಿ, ಕಪ್ಪು ಕೂದಲುಗಳು, ನೂರಾರು ಗುಂಗುರು ಕೂದಲುಗಳು ಎಲ್ಲ ಜ್ಞಾನಾನಂದಾತ್ಮಕವಾದದ್ದು. ಇಂಥ ಪರಮಾತ್ಮನಿಗೆ ಚಿಂತಾಮಯ ಅಂತ ಹೇಳಿದರು. ಈಕ್ಷೆಯ ಚಿಂತಾಮಯನ ಏನೇ ಈಶ್ವರಂ, ಚಿಂತಾಮಯ ಅಂತಂದ್ರೆ ಲೋಕದಲ್ಲಿ ಚಿಂತೆ ಹೆಚ್ಚು ಅಂತ ಅರ್ಥ ಆಗಿಬಿಡುತ್ತೆ. ಪರಮಾತ್ಮನಲ್ಲಿ ಚಿಂತಾಮಯ ಅಂತ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಯಸ್ಮಾತ್ಸ ಚಿಂತಿತ ದೇವ ಚಿಂತಿತ ಪ್ರದಾತ್ಯಜ. ಪರಮಾತ್ಮ ತನ್ನ ಭಕ್ತರು ತನ್ನನ್ನು ನೆನೆಸಿದರೆ ಭಕ್ತಿಯಿಂದ ಅವರವರ ಕೋರಿಕೆಗಳನ್ನು ಪೂರ್ಣ ಮಾಡ್ತಾರೆ. ಆದ್ದರಿಂದ ಪರಮಾತ್ಮನಿಗೆ ಚಿಂತಾಮಯ ಅಂತ ಹೇಳುವ ಅಂತ ಇಲ್ಲಿ ಅರ್ಥ ಹೇಳ್ತಾ ಇದ್ದಾರೆ. ಯಸ್ಮಾತ್ ಸಂಚಿಂತಿತ ದೇವ ಚಿಂತಿತ ಪ್ರದಾತ್ಯಜ ತಸ್ಮಾತ್ ಚಿಂತಾಮಯಂ ದೇವಂ ಏನಮಾಹು. ಅದಕ್ಕೆ ಚಿಂತಾಮಯ ಅಂತ ಪರಮಾತ್ಮನಿಗೆ ಹೆಸರು. ಈ ಕ್ಷೇತ್ರ ಚಿಂತಾಮಯಮೇನ ಈಶ್ವರಂ ಯಾವ ಮನೋಧಾರಣೆಯ ಅವತಿಷ್ಠತೆ ಏಕೈಕಿಶಾಂಗಾನ ಧ್ಯಾನ ಭಾವೆ. ಪಾದದಿಂದ ಶಿರಸಿನ ಮರೆಯಂತಹ ಒಂದೊಂದು ಅವಯವದಲ್ಲಿ ಮನಸ್ಸನ್ನು ನಿಲ್ಲಿಸಿ ಅಲ್ಲಿ ನಿಂತ ಮೇಲೆ ಅನಂತರ ಪೂರ್ಣ ಅವಯವದಲ್ಲಿ ಮನಸ್ಸನ್ನು ಇಟ್ಟು ಪರಮಾತ್ಮನ ಶರೀರದಲ್ಲಿ ಧ್ಯಾನ ಮಾಡಬೇಕು. ಸಾಧನೆ ಆಗಬೇಕು. ಹೀಗೆ ಧ್ಯಾನ ಮಾಡಿದರೆ ಪರಂಪರನ್ ವೈಷ್ಣವ ಮಹಾನಂತಿ, ಮುಂದೆ ಪರಮಾತ್ಮ ಲೋಕ ಘೋಷ ಹೇಳ್ತಾರೆ. ಆ ಪರಮಾತ್ಮ ಲೋಕ ಎಂತಾದ್ರು ಅಂತ ಕೇಳಿದರೆ, ಕಾಲದ ಬಾಧೆ ಇಲ್ಲ ಈ ಲೋಕದಲ್ಲಿ. ಕಾಲ ಪ್ರವಾಹಕ್ಕೆ ಸಿಕ್ಕಿ ಈ ಲೋಕಗಳು ಸ್ವಲ್ಪ ಕೆಲವು ಕಾಲ ಆಯಿತು ಅಂದ್ರೆ ಈಗ ಹಳೆಯ ಪದಾರ್ಥಗಳು ನಷ್ಟವಾಗುತ್ತೆ. ಹೀಗೆಲ್ಲ ಇದೆ ಕಾಲ ವ್ಯತ್ಯಾಸದಿಂದ, ಕಾಲದಿಂದ ಪರಿಣಾಮವಾಗತಕ್ಕ ಪದಾರ್ಥಗಳು ಈ ಲೋಕದ ವಿಚಾರ. ವೈಕುಂಠ ಲೋಕ ಹಾಗಲ್ಲ, ಅಲ್ಲಿ ಕಾಲ ಪ್ರವಾಹಕ್ಕೆ ಅದು ವಿಷಯವಾಗುವುದೇ ಇಲ್ಲ. ಅಲ್ಲಿ ಯಾವುದೂ ಯಾವ ತೊಂದರೆಯೂ ಇಲ್ಲ. ಇಷ್ಟು ವರ್ಷವಾಯಿತಪ್ಪ, ಆಯುಷ್ಟು ಕಡಿಮೆ ಆಯಿತು ಅಥವಾ ಆಯುಷ್ಟು ಬರಬಹುದು, ಈ ದುಃಖ ಇಲ್ಲ. ಆ ಮುಕ್ತಿಯಲ್ಲಿ ಇರಬೇಕು ಜನಗಳಿಗೆ. ಅಲ್ಲಿ ಪ್ರಾಕೃತವಾದಂತಹ ಸತ್ವಗುಣ ಮತ್ತು ರಜಗುಣದ ಮಿಶ್ರಣ ಇಲ್ಲ. ಕೇವಲ ಸತ್ವಗುಣ, ಕೇವಲ ರಜಗುಣ, ತಮೋಗುಣ ಇದ್ದರೂ ಕೂಡ ಈ ಮೂರು ಗುಣಗಳಲ್ಲೂ ಮಿಶ್ರವಾದದ್ದಿಲ್ಲ. ಇಲ್ಲಿ ಏನು ಪ್ರಮೇಯ ಅಂತ ಕೇಳಿದರೆ, ಪ್ರಕೃತಿಯಿಂದ ಹುಟ್ಟುವ ಗುಣ ಮೂರು, ಸತ್ವಗುಣ, ರಜಗುಣ, ತಮೋಗುಣ ಅಂತ. ಈ ಮೂರು ಗುಣಗಳಲ್ಲಿ ಬೆರಗೆ ಆದದ್ದು ಮೂರು, ಬೆರಗೆ ಆಗದೆ ಇದ್ದದ್ದು ಮೂರು ಎರಡಿದೆ. ಇದಕ್ಕೆ ಮಿಶ್ರ ಅಮಿಶ್ರ ಶುದ್ಧ ಅಂತ ಹೆಸರು. ಮಿಶ್ರವಾದ ಸತ್ವಗುಣ, ಮಿಶ್ರವಾದ ರಜೋಗುಣ, ಮಿಶ್ರವಾದ ತಮೋಗುಣ ಅಂತ. ಸತ್ವಗುಣದಲ್ಲಿ ರಜೋಗುಣ ತಮೋಗುಣ ಬೆರಿಕೆ, ರಜೋಗುಣದಲ್ಲಿ ಸತ್ವಗುಣ ತಮೋಗುಣ ಬೆರಿಕೆ, ಇದರಂತೆ ತಮೋಗುಣದಲ್ಲಿ ಸತ್ವಗುಣ ರಜೋಗುಣ ಬೆರಿಕೆ. ಈ ಬೆರಿಕೆಯಾದ ಮೂರು ಗುಣಗಳು ಸಂಸಾರಕ್ಕೆ ಕಾರಣ. ಅದು ಮಿಶ್ರವಾದಾಗ ಬಂಧಕವಾಗುತ್ತದೆ, ಸಂಸಾರಕ್ಕೆ ಕಾರಣವಾಗುತ್ತೆ. ಅದು ಬೆರಿಕೆ ಆಗದೇ ಇದ್ದಾಗ ಅದು ಸಂಸಾರಕ್ಕೆ ಕಾರಣವಾಗಲು ಅದನ್ನು ತೆಗೆದುಕೊಳ್ಳಲು ಏನು ಕಸ ಬಿದ್ದಾಗಿ ಬಿದ್ದಿರುತ್ತದೆ. ಹಾಗೆ ವೈಕುಂಠ ಲೋಕದಲ್ಲಿಯೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಗುಣಗಳು ಇವೆ. ಮತ್ತು ಸಂಸಾರದಲ್ಲಿ ಇಲ್ಲಿಯೂ ನಮಗೆ ಜಗತ್ತಿನಲ್ಲಿಯೂ ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಗುಣಗಳು ಇವೆ. ಇಲ್ಲಿಯೂ ಅದರ ವ್ಯತ್ಯಾಸ ಏನು ಅಂತಂದ್ರೆ, ಇಲ್ಲಿ ಅದು ಬಂಧಕವಾಗಿ ಇದೆ. ಈ ಸಂಸಾರದಲ್ಲಿ ಗುಣತ್ರಯಗಳು ಮಿಶ್ರವಾದ್ದರಿಂದ ಜೀವನಿಗೆ ಸಂಸಾರಕ್ಕೆ ಅದು ದುಃಖಕ್ಕೆ ಕಾರಣವಾಗಿದೆ. ಮುಕ್ತಿಯಲ್ಲಿ ಮೂರು ಗುಣಗಳು ಇದ್ದರೂ ಕೂಡ ಅದು ಕೇವಲ ಶುದ್ಧ ಬೆರಿಕೆ ಹೊಂದದೇ ಇರುವ ಗುಣವಾದ್ದರಿಂದ ಅದು ಬಂಧಕವಾಗುವುದಿಲ್ಲ. ಯಾರಿಗೂ ಅದು ಸಂಸಾರಕ್ಕೆ ಕಾರಣವಾಗದೆ ಸುಮ್ಮನೆ ಬಿದ್ದಿದೆ. ಅದರಲ್ಲಿ ಶುದ್ಧ ಸರ್ವಾತ್ಮಕ ಶರೀರಗಳು ಬೇಕಾದಷ್ಟು ಇವೆ. ಪಶುಮನೆಯ ಪಕ್ಷಿ ಮೊದಲಾದ ಶರೀರಗಳು ಮುಕ್ತರು ಅಪೇಕ್ಷೆ ಪಟ್ಟರೆ, ಯಾವ ಇಚ್ಛೆ ಪಟ್ಟರು ಕೂಡ ಶುದ್ಧ ಸರ್ವಾತ್ಮಕವಾದಂತಹ ಯಾವ ನರವಾದರ ಮೊದಲಾದಂತಹ ಶರೀರವನ್ನು ತೆಗೆದುಕೊಂಡು ಭೋಗವನ್ನು ಮಾಡಿ ಪುನಃ ಆ ದೇಹವನ್ನು ಅಂಗಿ ಬಿಚ್ಚಿ ಬಿಸಾಕಿ ಅಯೋಧ್ಯಾಗಿರ್ತಾರೆ. ಇಂತಹ ಒಂದು ಗುಣಗಳು ಇತ್ಯಾದಿ ವಿಚಾರವನ್ನು ಇಲ್ಲಿ ವರ್ಣನ ಮಾಡ್ತಾ ಇದ್ದಾರೆ. ಆ ಪರಮಾತ್ಮ ಲೋಕದಲ್ಲಿರತಕ್ಕಂತಹ ಮಹಿಮ. ಇದರ ಮುಂದೆ ಈ ಅಧಿಕಾರಿಗಳಲ್ಲಿ ಎರಡು ಗುಂಪಿದ್ದಾರೆ. ಆ ಎರಡು ಗುಂಪಿನಲ್ಲಿ ಭಕ್ತಿ ಪ್ರಧಾನರು, ಯೋಗ ಪ್ರಧಾನರು ಅಂತ ಎರಡು ಗುಂಪಿದೆ. ಯೋಗಾಭ್ಯಾಸದಿಂದ ಯೋಗವನ್ನು ಪ್ರಧಾನವನ್ನಾಗಿ ಮಾಡಿಕೊಂಡು ಭಕ್ತಿಯನ್ನು ಅಪ್ರಧಾನವಾಗಿ ಇಟ್ಟುಕೊಂಡು ಮುಕ್ತರಾಗಿದ್ದ ಒಂದು ಗುಂಪು, ಆ ಅಧಿಕಾರಿಗಳ ಗುಂಪು ಒಂದು. ಇನ್ನು ಕೆಲವರು ಭಕ್ತಿಯೇ ಪ್ರಧಾನವಾಗಿ ಉಳ್ಳುವರು ಒಂದು ಗುಂಪು. ಹೀಗೆ ಎರಡು ಗುಂಪು ಇದ್ದಾರೆ. ಅದರಲ್ಲಿ ಯೋಗ ಪ್ರಧಾನಗಳಿದ್ದಾರಲ್ಲ, ಅವರು ತನ್ನ ಪ್ರಾಣೋತ್ಕರಣ ಕಾಲ ಬಂದಾಗ ಯಾವ ರೀತಿ ದೇಹದಿಂದ ಹೊರಬೇಕು ಅನ್ನೋ ಕ್ರಮವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯ. ಇತ್ತಂ ಮನಿಷ್ಠ ಉಪರಮೆ ವ್ಯವಸ್ಥಿತ ಸ್ವಪಾರ್ಥನ ಆಪೇದ್ಯ ಗುಧಂ ತಪೋನಿಲಂ ಸ್ಥಾನೇಶಿ ಹತ್ತು ಒಂದಮಯೇತಿ ಜಿತಕ್ರಮ ನಾಭ್ಯಾಂ ಸ್ಥಿತಂ ಹೃದ್ಯಭಿವಾಪ್ಯ ತಸ್ಮಾತ್ ಉದಾನಗತ್ಯ ಪುರುಷಿತಂ ನಯಂ ಮುನಿ ತತೋನುಸಂಧಾಯ ಮನಸ್ವಿ ಸ್ವಕಾಲಮೂಲಂ ಶರಕೆ ನಯೇತ. ಯೋಗ ಪ್ರಧಾನರಾದಂತಹ ಭಕ್ತರು ಹೇಗೆ ದೇಹವನ್ನು ಬಿಡಬೇಕು, ಮರಣಕಾಲವು ಆಸನ್ನವಾದಾಗ ಅಂತ ಕೇಳಿದ್ರೆ ಅಲ್ಲಿ ಸ್ವಲ್ಪ ಕೆಲವು ಪ್ರಮೇಯಗಳನ್ನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಈ ನಮ್ಮ ಶರೀರ ಅದಲ್ಲ, ಈ ಕಾಂತಕ ಸ್ಥೂಲ ದೇಹ, ಈ ದೇಹದಲ್ಲಿ ಅನೇಕ ನಾಡಿಗಳಿವೆ. ಇನ್ನು 72,000 ನಾಡಿಗಳು ಒಂದು ಗುಂಪು, 36,000 ನಾಡಿಗಳು ಬಲಕ್ಕಿದೆ, 36,000 ನಾಡಿಗಳು ಎಡಕ್ಕಿವೆ. ಇದರಲ್ಲಿ ಬೃಹತಿ ಶಾಸ್ತ್ರ ಪ್ರತಿಪಾದನಾದ ಪರಮಾತ್ಮ 36,000 ಸ್ತ್ರೀ ರೂಪದಿಂದ ಎಡಕ್ಕು, 36,000 ಪುರುಷ ರೂಪದಿಂದ ಬಲಕ್ಕೂ ಇದ್ದಾನೆ. ಅವನದೇ ರೂಪಗಳು ಎರಡು, ಸ್ತ್ರೀ ರೂಪ, ಪುರುಷ ರೂಪ. ಹೀಗೆ 72,000 ರೂಪಗಳಿಂದ ಇದ್ದಾನೆ. ಇದಿಲ್ಲದೇನೆ ಇನ್ನು ಅನೇಕ ನಾಡಿಗಳಿವೆ. ಇದರಲ್ಲಿ ಪ್ರಧಾನ ನಾಡಿಗಳು 101 ನಾಡಿಗಳಿವೆ ಈ ಶರೀರದಲ್ಲಿ. ಶತಂಚೈಕಾ ಹೃದಯಸ್ಯ ನಾಡ್ಯ ತಾತಾಂ ಮೂರ್ಧಾನಂ ಅಭಿನಿಸೃತೈಕ ತಯೋರ್ಧಮಾಯನ್ನ ಮೃತತ್ವಮೇತಿ ವಿಶ್ವಗಣ್ಯ ಉತ್ಕ್ರಮಣೇ ಭವಂತಿ ಅಂತ 101 ನಾಡಿಗಳನ್ನು ಹೇಳಿದ್ದಾರೆ ಉಪನಿಷತ್ತಿನಲ್ಲಿ. ಆ 101 ನಾಡಿಗಳಲ್ಲಿ ಸುಷುಮ್ನ ನಾಡಿ ಅನ್ನೋದು ಒಂದು.
ಆ ಕೃಷ್ಣ ನಾಡಿ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದ್ರೆ ಈ ಗುರುದ್ವಾರದಿಂದ ಕಳಭಾಗದಿಂದ ಪ್ರಾರಂಭವಾಗಿ ಅದು ಡೊಂಕಿನಡೆ ಊದಕ್ಕೆ ಇಲ್ಲಿ ತನಕ ಇದೆ. ಅದರ ದಪ್ಪದ ಪ್ರಮಾಣ ಎಷ್ಟು ಅಂದ್ರೆ ಬಿಳಿ ಕೂದಲು ಎಳೆ ಏನಿದೆಯೋ ಆ ರೀತಿಯಾಗಿದೆ, ಬೆಳ್ಳಗೆ ಅದರ ಬಣ್ಣ ಕೂದಲು ಎಳೆ ಇದ್ದಾಗ ಊದಕ್ಕೆ ಇದ್ದಾವೆ. ಗುರುದ್ವಾರದಿಂದ ಸಿರಿಸನ ಪರ್ಯಂತ ಒಂದೇ ನಾಡಿ ಇದೆ ಸುಷುಮ್ನ ನಾಡಿ ಅಂತ. ನೂರ ಒಂದು ನಾಡಿಗಳಲ್ಲಿ ಒಂದು, ಇನ್ನು 50 ಬಲಕ್ಕೆ ಇದೆ, 50 ಎಡಕ್ಕೆ ಇದೆ, ಹೀಗೆ ಒಂದು 101 ನಾಡಿಗಳು. ಇದರಲ್ಲಿ ಈ ಮಧ್ಯದ ನಾಡಿಗೆ ಸುಷುಮ್ನ ನಾಡಿ ಅಂತ ಹೇಳಿದ್ರು, ಬಲಕ್ಕಿರತಕ್ಕ 50 ನಾಡಿಗೆ ತಿಂಗಳ ಅಂತ ಹೇಳಿದ್ರು, ಎಡಕ್ಕಿರತಕ್ಕಂಥ 50 ನಾಡಿಗೆ ಗಿಡ ಅಂತ ಹೇಳಿದ್ರು. ಈಗ ಗಿಡ ತಿಂಗಳ ವಜ್ರಿಕ ಧಾರಣಿ ಮತ್ತು ಸುಷುಮ್ನ ಅಂತ 5 ರೂಪಗಳು ಅದರದ್ದು ಹೀಗೆ ಹೇಳಿದ್ದಾರೆ. ಅದರಲ್ಲಿ ಊರ್ಧಗಿರತಕ್ಕ ನಾಡಿ ಸುಷುಮ್ನ ನಾಡಿ. ಇದರಲ್ಲಿ ಈ ಗುರುದ್ವಾರದಲ್ಲಿ ಪ್ರಾರಂಭವಾದ ಸುಷುಮ್ನ ನಾಡಿ ಅಂತ ಹೇಳಿದ್ರಲ್ಲ, ಚತುರ್ದಳಾತ್ಮಕ ಕಮಲ. ಆ ಕಮಲಕ್ಕೆ 4 ದಳಗಳಿವೆ ಒಟ್ಟಿನಲ್ಲಿ. ಆ ಕಮಲಕ್ಕೆ ಅಲ್ಲಿ ಉದಾನವಾಯು, ಸುಷುಮ್ನಾಡಿಯಲ್ಲಿ ಪ್ರಾಣ ಅಪಾನ ಜ್ಞಾನ ಉದಾನ ಸಮಾನಗಳಲ್ಲಿ ಉದಾನವಾಯು ಸಂಚಾರ ಜಾಗ ಯಾವುದು ಅಂದ್ರೆ ಸುಷುಮ್ನಾಡಿ. ಊರ್ಧ್ವಂ ಮಹಿತಿ ಇದೆ ಉದಾನ, ಜೀವನನ್ನ ಮೇಲಕ್ಕೆ ಎಳ್ಕೊಂಡ್ಬರ್ತಕ್ಕಂತಹ ಪ್ರಾಣ ಯಾವುದು ಅಂದ್ರೆ ಉದಾನ ಪ್ರಾಣ, ಉದಾನವಾಯು. ಜೀವನನ್ನ ಎಳ್ಕೊಂಡ್ಬರ್ತಾನ ಮೇಲೆ ಆ ಶ್ವಾಸನೆ ಮೇಲೆ ಬಂದು ವ್ಯಾಪಾರ ಉದಾನವಾಯು. ಅದರಲ್ಲಿ 4 ಕಮಲಗಳಿದೆ, ಚತುರ್ದಳಾತ್ಮಕವಾದಂತಹ ಪದ್ಮ ಅಲ್ಲಿ ಕಲಭಾಗ. ಅಲ್ಲಿಂದ ಮೆಲ್ಲಗೆ ಆ ದ್ವಾರವನ್ನು ನಿರೋಧ ಮಾಡಿ ಆ ಪ್ರಾಣವಾಯುವನ್ನು ಮೇಲೆ ಕಳ್ಕೋಬೇಕಂತೆ ಯೋಗಿಗಳು. ತಮ್ಮ ಯೋಗಾಧಾರ ಮಾಡಿದ ಕವಿಗಳು ಗೊತ್ತಾಗುತ್ತೆ, ಅವರು ಹಾಗೆ ಹೇಳ್ಕೋಬೇಕಂತೆ. ಅಲ್ಲಿಂದ ಹೊಕ್ಕ ಹತ್ರ ಬರಬೇಕಂತೆ. ಹೊಕ್ಕ ಹತ್ರ ಬಂದಾಗ 6 ದಳಗಳಿಂದ ಕೂಡಿರುವ ಕಮಲ ಇದೆ, ಷಡ್ದಳಾತ್ಮಕವಾದ ಪದ್ಮ ಅಲ್ಲಿ ಬರಬೇಕು. ಅಲ್ಲಿ ಸಂಭವ ಇರಬೇಕು, ಆಮೇಲೆ ಅಲ್ಲಿಂದ ಮೇಲೆ ಕಳ್ಕೋಬೇಕು, ಹೃದಯಕ್ಕೆ ಬರಬೇಕು. ಹೃದಯಕ್ಕೆ ಬಂದಾಗ 8 ದಾರಿಗಳಿದ್ದಾವೆ, ಅಷ್ಟದಳ ಪದ್ಮ ಅಲ್ಲಿ ನಿಂತುಕೊಳ್ಳಬೇಕು. ಸ್ವಲ್ಪ ಹೊತ್ತು ನಿಧಾನವಾಗಿ ಅಲ್ಲಿಂದ ಬರಬೇಕು, ಕಂಠರತ್ನ ಬರಬೇಕು. ಇಲ್ಲಿ ಬಂದಾಗ 12 ದಳ ಕಮಲ ಇಲ್ಲಿ ನಿಂತುಕೊಳ್ಬೇಕು. ಇಲ್ಲಿಂದ ತಾವು ಈ ದವಳೆ ಮಧ್ಯದಲ್ಲಿ ಬರಬೇಕು, ಅಲ್ಲಿ 2 ದಳ ಇರತಕ್ಕಂತಹ ಕಮಲ ಇದೆ, ಅಲ್ಲಿ ಬಂದು ನಿಂತುಕೊಂಡು ಅಲ್ಲಿಂದ ಹುಬ್ಬಿನ ಮಧ್ಯದಲ್ಲಿ ಬರಬೇಕು. ಹುಬ್ಬಿನ ಮಧ್ಯದಲ್ಲಿ ಬಂದಾಗ 14 ದಳಗಳಿಂದ ಕೂಡಿರುವ ಕಮಲ ಇದೆ, ಅಲ್ಲಿ ಬಂದು ನಿಂತುಕೊಳ್ಬೇಕು. ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಯೋಗಾಭ್ಯಾಸ ಬಲದಿಂದ ಜೀವ ತನ್ನ ಪ್ರಾಣವನ್ನು ಎಳ್ಕೊಂಡ್ಬಂದು ಅಲ್ಲಿಗೆ ನಿಲ್ಲಿಸಿಕೊಂಡು ಅಲ್ಲಿ ನಿಲ್ಲಿಸಿದ ನಂತರ ನಿಧಾನವಾಗಿ ಭಗವಂತನನ್ನು ಧ್ಯಾನ ಮಾಡಬೇಕು. ಅಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಅಲ್ಲಿ ಒಂದು ಮುಹೂರ್ತ ಅರ್ಥ ಎಷ್ಟು ಕಾಲ ಇರಬೇಕು ಅಂತ ಕೇಳಿದ್ರೆ ಅರ್ಧ ಮುಹೂರ್ತ. ಮುಹೂರ್ತ ಅಂತಂದ್ರೆ 2 ಘಳಿಗೆ, ಅರ್ಧ ಮುಹೂರ್ತ ಅಂತಂದ್ರೆ 1 ಘಳಿಗೆ. 1 ಘಳಿಗೆ ಅಂತಂದ್ರೆ 24 ನಿಮಿಷ. 24 ನಿಮಿಷ ಅಲ್ಲಿ ನಿಂತ್ಕೋಬೇಕಂತೆ ನಿಧಾನವಾಗಿ ದೇಹಕ್ಕೆ ಹೊಟ್ಟೋಗಬಾರದು. ಆಮೇಲೆ ಸಾವಕಾಶವಾಗಿ ಮೇಲಕ್ಕೆ ತಂದುಕೊಂಡು ಈ ಮೂರ್ಧ ಸ್ಥಳ ಎಂದೇ ಶಿರಸ್ಸಿನ ಪ್ರಭೇದ ಇದನ್ನು ಭೇದಿಸಿಕೊಂಡು ಮೇಲೆ ಹೊರಟೋಗಬೇಕು. ಈ ಕ್ರಮದಿಂದ ಪ್ರಾಣೋತ್ತೀರ್ಣವಾಗಿರ್ತಕ್ಕಂಥ ಯಾವಾಗ ಯೋಗಿಗಳಿಗೆ ಅಂತಂದ್ರೆ ಚರ್ಮ ದೇಹದಲ್ಲಿ ಮಾತ್ರ, ಕೊನೆ ದೇಹ ಇನ್ನೇನಾಗಿ ಶರೀರ ಇಲ್ಲ ಅಂತಂದಾಗ ಆ ಕೊನೆ ದೇಹದಲ್ಲಿ ಇದು ಅಭ್ಯಾಸ ಮಾಡೋದ್ರಿಂದ ಬರ್ತದೆ. ಆಗ ಯೋಗ ಪ್ರಧಾನರಾದಂತಹ ಭಗವದ್ ಭಕ್ತರು ಈ ರೀತಿಯಾಗಿ ಪ್ರಾಣೋತ್ತೀರ್ಣವನ್ನು ಮಾಡಿ ಪರಮಾತ್ಮ ಲೋಕವನ್ನು ಹೊಂದಬೇಕು ಅಂತ ಈ ವಿಚಾರವನ್ನ ಎರಡು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ಭಾಗವತ ಮೂಲ ನೋಡಿದ್ರೆ ಇದೇನು ಗೊತ್ತಾಗೋದಿಲ್ಲ. ಇದಕ್ಕೆಲ್ಲ ತಾತ್ಪರ್ಯ ಮತ್ತು ಟಿಪ್ಪಣಿಕಾರರು ವಿಷಯ ಪಡಿಸಿದ್ದಾರೆ. ಇಷ್ಟ ಅಭಿಪ್ರಾಯವನ್ನು ಈ ಶ್ಲೋಕದಲ್ಲಿ ನಾಭ್ಯಾಸ್ತಿನ ಸಪಾರ್ಥಿನ ಆಪೀಡ್ಯ ಗುದಂ ತಥೋ ಅನಿಲಂ ಸ್ಥಾನೇಶು ಶಕ್ಸು ಉನ್ನಮಯೇತಿ ಜಿತಕ್ರಮ ನಾಭ್ಯಾಂಸ್ಥಿತಂ ಹೃದ್ಯಧಿರೋಪ್ಯ ತಸ್ಮಾತ್ ಉದಾನಿಗತ್ಯ ಉರಸಿತಂ ನಯನ್ಮುನಿ ತಥೋ ಅನುಸಂಧಾನಧಿಯ ಮನಸ್ವಿ ಸ್ವತಾವಮೂಲ ಶನಕೆಯ ನೇತ ತಸ್ಮಾತ್ ಧ್ರುವೋಹ ಅಂತರ ಮುನ್ನಯೇತ ಸ್ಥಿತ್ವಾ ಮುಹೂರ್ತಾರ್ಧಂ ನಿರ್ಭೀರ್ಯ ಮೂರ್ಧಂ ವಿಸರ್ಜೇತ್ ಪರಂಗತ. ಅಂದ್ರೆ ಪರಮಾತ್ಮನ್ನ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಯೋಗೇಶ್ವರ ಗತಿಮಾವನಂತಿ ಬಹಿ ತ್ರಿಲೋಕ್ಯಾಹ ಅವನ ಅಂತರಾತ್ಮ ನ ಕರ್ಮಭಿತ್ತಾಂ ಗತಿಮಾಪ್ನುವಂತಿ ವಿದ್ಯಾಪಕೋ ಯೋಗ ಸಮಾಧಿ ಭಾಜಾಂ ವೈಶ್ವಾನರಂ ಯಾತಿ ವಿಹಾರ ಸಾಗರ ಸುಸುಂಧಯ ಬ್ರಹ್ಮಪಥೇನ ಜ್ಯೋತಿಷ ವಿಧೋತ ಕಲ್ಪೋಥ ಹರೇ ಉದಸ್ತಾತಿ ಪ್ರಯಾತಿ ಚಕ್ರಂ ನೃಪಶೇಂಶುಮಾರಂ ವ್ಯೋಮತ ಪಚತಿ ಭೂತಾನಿ ಯಸ್ತಪತಿ ಅಂಡವಧ್ಯ ಸೋಗ್ನ ವೈಶ್ವಾನರೋ ಮಾರ್ಗೋ ದೇವಾನಾಂ ಪಿತೃಣಾಂ ಮುನೇ ದೇವಯಾನಂ ಪಿಂಗಲಾಭಿಃ ಅಹನ್ಯೇ ಶತಾಭ್ಯ ರಾತ್ರಿ ರಿಡಾಭಿ ಪಿತೃಣಾಂ ವಿಶೋತ್ತಾಂ ಸುಷುಮ್ನಯ. ಇಲ್ಲಿ ಮತ್ತೊಂದು ಪ್ರಮೇಯ ಹೇಳ್ತಾ ಇದ್ದಾರೆ. ಈ ಪಿಂಗಲ ಗಿಡ ಅಂತ ಹೇಳಿದಾರಲ್ಲ, ಇದರಿಂದ ಹೋಗತಕ್ಕ ಲೋಕ ಯಾವುದು? ಇಡಾನಾಡಿಂದ ಹೋಗೋದಕ್ಕೆ ಲೋಕ ಯಾವುದು? ಸುಷುಮ್ನ ನಾಡಿಂದ ಹೋಗೋದಕ್ಕೆ ಲೋಕ ಯಾವುದು?
ಶಿಶುನಾಡಿಯಿಂದ ಹೊರತಕ್ಕವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ, ವೈಕುಂಠ ಲೋಕಕ್ಕೆ ಹೊರಗೆ ಸೇರ್ತಾರೆ. ಈ ಬಲಭಾವದಲ್ಲಿ ಇರಲಿಕ್ಕೆ 50 ನಾಡಿಗಳಿವೆ, ಅದಕ್ಕೆ ಪಿಂಗಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಪಿಂಗಲ ಅಂದ್ರೆ ಸುಖ, ಪಿಂಗಂ ಸುಖಂ ಲಾತಿ ದದಾತಿ ಇತಿ ಪಿಂಗಲ, ಸುಖವನ್ನು ಕೊಡುವ ಲೋಕಕ್ಕೆ ಕರ್ಕೊಂಡು ಹೋಗಿ ಬಿಡ್ತಕ್ಕಂತಹ ನಾಡಿಗಳು, ಅದಕ್ಕೆ ಪಿಂಗಲ ಅಂತ. ಈ ಪಿಂಗಳ ನಾಡಿ 50 ನಾಡಿಗಳಲ್ಲಿ ಹೋಗತಕ್ಕವರು ದೇವಯಾನ, ದೇವಯಾನದಿಂದ ಅವರು ಉತ್ತಮ ಲೋಕಕ್ಕೆ ಹೋಗ್ತಾರೆ. ಇದು ಇಡಾನಾಡಿಯಿಂದ ಹೋಗತಕ್ಕವರು ಪಿತಲಕ್ಕೆ ಹೋಗ್ತಾರೆ, ದೇವಯಾನದಿಂದ ಹೋಗತಕ್ಕವರು ದೇವಲೋಕಕ್ಕೆ ಹೋಗ್ತಾರೆ, ಇಡಾನಾಡಿಯಿಂದ ಹೋಗತಕ್ಕವರು ಪಿತೃಲೋಕಕ್ಕೆ ಹೋಗ್ತಾರೆ, ಸುಷುಮ್ನ ನಾಡಿಯಿಂದ ಹೋಗತಕ್ಕವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಹೀಗೆ ಮೂರು ನಾಡಿಗಳು, ಎರಡು ಗುಂಪು, ಒಂದು ನಾಡಿ, ಹೀಗೆ ಮೂರು ನಾಡಿಗಳಿಂದ ಹೋಗತಕ್ಕವರು ಮೂರು ಲೋಕಕ್ಕೆ ಹೋಗ್ತಾರೆ ಅಂತ ಇಷ್ಟು ಹೇಳಿಲ್ಲ. ದೇವಯಾನ ಪಿಂಗಳಾಧಿ ಅಹಾನಿಯಲ್ಲಿ ಶತಾಯುಷ ಅಂತ. ಇನ್ನು ಅರ್ಚರಾದಿ ಮಾರ್ಗ ಧುಮಾದಿ ಮಾರ್ಗ ಅಂತ ಹೇಳೋದು. ಈ ಅರ್ಚರಾದಿ ಮಾರ್ಗದಲ್ಲಿ ಹೋಗತಕ್ಕವರು ಪರಮಾತ್ಮ ಲೋಕಕ್ಕೆ ಹೋಗ್ತಾರೆ, ಧುಮಾದಿ ಮಾರ್ಗದಲ್ಲಿ ಹೋಗತಕ್ಕವರು ಸ್ವರ್ಗಕ್ಕೆ ಹೋಗಿ ವಾಪಸ್ ಮನುಷ್ಯರಿರ್ತಾರೆ. ಕಾಮಕರ್ಮವನ್ನು ಯಾರು ಮಾಡ್ತಾರೆ, ಯಜ್ಞಾದಿ ಕರ್ಮಗಳನ್ನು ಸ್ವರ್ಗ ಬೇಕು ಅಂತ ಅಪೇಕ್ಷೆಯಿಂದ ಯಾರು ಪಶುಗಳನ್ನು ಕೊಂದು ಯಜ್ಞವನ್ನು ಮಾಡಿರ್ತಾರೋ ಅವರೆಲ್ಲರೂ ಕೂಡ ಕೆಲವು ಕಾಲ ಇಲ್ಲಿ ಯಜ್ಞವನ್ನು ಮಾಡಿದ ನಂತರ ಮುಂದೆ ಕ್ರಮಶಃ ಸ್ವರ್ಗಲೋಕಕ್ಕೆ ಹೋಗಿ ಕೆಲವು ಕಾಲ ಇದ್ದು ಅಂದ್ರೆ ಅವ್ರು ತಿರುಗಿ ವಾಪಸ್ ಬರತಕ್ಕವರು. ಧುಮಾದಿ ಮಾರ್ಗ ಅಂತ ಒಂದು ಅದೆಲ್ಲ ಒಂದು ಊರಿಗೆ ಹೋಗೋದಕ್ಕೆ ದಾರಿ ಇದ್ದ ಹಾಗೆ ಆ ಮಾರ್ಗದವರು ತಿರುಗಿ ಮೂರ್ತಿ ಸತ್ತವನ್ನು ವಾಪಸ್ ಸೇರಿರ್ತಾರೆ. ಊರು ಏನ್ ನಾಲ್ಕು ಆರು ತಿಂಗಳು ಹೊರಟು ಯಥಾರ್ಥಕಾಲ ಇದು ಗಂಟು ಬಿದ್ದದ್ದೇ. ಯಾರು ಈ ಮಾರ್ಗದಿಂದ ಅರ್ಚರಾದ ಮಾರ್ಗದಿಂದ ಹೋಗ್ತಾರೋ ಅವರು ವಾಪಸ್ ಬರೋದೇ ಇಲ್ಲ. ಅವರು ವೈಶ್ವಾನರ ಲೋಕ ಅಂತ ಒಂದು ಲೋಕ ಅಲ್ಲಿ ಹೋಗ್ತಾರೆ, ಪ್ರಧಾನ ಅಗ್ನಿ ಅವರ ಲೋಕಕ್ಕೆ ಹೋಗಿ ಅಲ್ಲಿಂದ ಕ್ರಮೇಣ ವಿಶ್ವನಾಭಿ ಪ್ರತಿಬದ್ಧ ವಿಷ್ಣು ಮುಂದೆ ಎಲ್ಲಿ ಹೋಗ್ತಾರೆ ಅವರು ಅಲ್ಲಿಂದ ಅಂತ ಕೇಳಿದ್ರೆ ಶಿಂಶವಾರ ಮಂಡಲಕ್ಕೆ ಹೋಗ್ತಾರೆ. ಅದಕ್ಕೆ ಧ್ರುವ ಮಂಡಲ ಅಂತ ಹೇಳಿದ್ರು, ಧ್ರುವಲೋಕ. ಆ ಧ್ರುವಲೋಕದಲ್ಲಿ ಧ್ರುವಲೋಕ ಅನ್ನೋದು ಒಂದು ದೊಡ್ಡ ಊರಿದ್ದಾರೆ, ಅದು ದೊಡ್ಡ ಪಟ್ಟಣ. ಅದರಲ್ಲಿ ಧ್ರುವರಾಜರು ಆ ರಾಜ್ಯಭಾರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಪರಮಾತ್ಮ ಶಿಂಶುಮಾರ ರೂಪಿಯಾದ ಪರಮಾತ್ಮ ಅಲ್ಲಿ ಇದ್ದಾರೆ. ಶಿಂಶುಮಾರ ಚೇರಿನ ಆಕಾರ ಅದು ಒಂದು ದೊಡ್ಡ ಪಟ್ಟಣ, ಅದೇ ಧ್ರುವಲೋಕ. ಅಲ್ಲಿ ಆ ಧ್ರುವಮಂಡಲಕ್ಕೆ ಅಧಿಪತಿಗಳು ಚಂದ್ರಮಂಡಲ, ಸೂರ್ಯಮಂಡಲ, ನಕ್ಷತ್ರ ಮಂಡಲ ಇದ್ದಂತೆ ಧ್ರುವಮಂಡಲ ಅಂತ ಒಂದು ಪ್ರಕಾಶಮಾನವಾದ ತೇಜೋಮಯವಾದ ಒಂದು ಪಟ್ಟಣ. ಅದಕ್ಕೆ ಯಜಮಾನರು ಧ್ರುವರಾಜರು ಅವರಲ್ಲಿ ಇದ್ದಾರೆ. ಈ ವೈಶ್ವಾನ ಮಾರ್ಗದಿಂದ ಅರ್ಚಿದಾರ ಮಾರ್ಗದಿಂದ ಹೋಗತಕ್ಕವರು ಎಲ್ಲರೂ ಜ್ಞಾನಿಗಳು ಈ ಪಿಂಗಲಾನಾಡಿಯಿಂದ ಹೋಗತಕ್ಕವರು ಆ ಧ್ರುವಲೋಕಕ್ಕೆ ಹೋಗಿ ಶಿಂಶುಮಾರ ಮೂರ್ತಿಯಾದ ಪರಮಾತ್ಮನನ್ನ ಕಂಡು ಅವರ ಅನುಗ್ರಹ ಉತ್ಪಾದನೆ ಮಾಡಿಕೊಂಡು ಮುಂದೆ ಅಲ್ಲಿಂದ ಅವರವರ ಲೋಕಕ್ಕೆ ಅವರು ಹೊರಗೆ ಸೇರಬೇಕವರಾಗಿ ಹೇಳ್ತಾರೆ. ಇಷ್ಟು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದ. ಇದಾದ್ರೇನೆ ಇನ್ನೂ ಕೆಲವು ವಿಚಾರ ಇಲ್ಲಿ ಪ್ರಮೇಯಗಳಿವೆ. ಅದೇನು ಆಚಾರ್ಯರು ಹೇಳಬೇಕು, ತಾತ್ಪರ್ಯ ಹೇಳಬೇಕು. ಪ್ರಮೇಯ ಯೋಗಿಗಳಲ್ಲಿ ಎರಡು ಗುಂಪಿದ್ದಾರೆ, ಪಕ್ವಯೋಗಿಗಳು ಅಪಕ್ವಯೋಗಿಗಳು ಅಂತ ಎಂದು ಹೇಳಿದೆ. ಈ ಪಕ್ವಯೋಗಿಗಳಲ್ಲಿ ಇಬ್ಬರು ಗುಂಪಿದ್ದಾರೆ, ಪ್ರತೀಕಾರಂಭನರು ಅಪ್ರತೀಕಾರಂಭನರು ಅಂತ. ಅದರಲ್ಲಿ ಪ್ರತೀಕಾರಂಭನರು ವಾಯುದೇವರನ್ನು ಹೊಂದಿ ಅವರು ಬ್ರಹ್ಮದೇವರಲ್ಲಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರ ಹತ್ರ ಇರ್ತಾರೆ ಬಹು ವರ್ಷ, ಮುಂದೆ ಪರಮಾತ್ಮನ ಹೊರಗೆ ಸೇರ್ತಾರೆ. ಅಪ್ರತೀಕಾರಂಭನರು ನೇರವಾಗಿ ಪರಮಾತ್ಮನನ್ನು ಹೊಂದಿ ವೈಕುಂಠ ಲೋಕದಲ್ಲಿ ಅಲ್ಲೇ ವಾಸ ಮಾಡ್ತಾರೆ. ಇದು ಪಕ್ವಯೋಗಿಗಳ ವಿಚಾರ. ಅಪಕ್ವಯೋಗಿಗಳಲ್ಲಿ ಮೂರು ಗುಂಪಿದ್ದಾರೆ, ಅಪಕ್ವಯೋಗಿಗಳು ಅಪಕ್ವಯೋಗಿಗಳು ಅಪಕ್ವಯೋಗಿ ತರರು ಅಪಕ್ವಯೋಗಿ ತಮರು ಅಂತ ಅಲ್ಲಿ ಮೂರು ಗುಂಪಿದ್ದಾರೆ. ಅದರಲ್ಲಿ ಅಪಕ್ವಯೋಗಿಗಳು ಇದರಲ್ಲಿ ಸತ್ಯಲೋಕದ ಕಳೆಯಬೇಕು ಲೋಕ ಯಾವುದು ಅಂತಂದ್ರೆ ತಪಃ ತಪೋಲೋಕ. ಮಹಃ ಜನಃ ತಪಃ ಸತ್ಯಂ ಅಂತ ಜನಲೋಕ ತಪೋಲೋಕ ಸತ್ಯ ಮಹಾ ಜನಃ ತಪಃ ಅಂತ. ಈ ಅಪಕ್ವಯೋಗಿಗಳು ತಪೋಲೋಕಕ್ಕೂ ಅಪಕ್ವಯೋಗಿ ತರರು ಮಹಃ ಜನಃ ತಪಃ ತಪೋಲೋಕಕ್ಕೆ ಹೋಗ್ತಾರೆ ಅಪಕ್ವಯೋಗಿಗಳು. ಅಪಕ್ವಯೋಗಿ ತರರು ಜನಲೋಕಕ್ಕೆ ಹೋಗ್ತಾರೆ, ಅಪಕ್ವಯೋಗಿಗಳು ಮಹಲೋಕಕ್ಕೆ ಹೋಗ್ತಾರೆ. ಕಳಕಳೆ ತರಪ್ರತ್ಯ ತಮಪ್ರತ್ಯ ಅಂದ್ರೆ ಅವ್ರು ಇನ್ನೂ ಕಡಿಮೆ ಅಂತ ಅರ್ಥ. ಅವರು ಅಪಕ್ವಯೋಗಿಗಳು ಅಪಕ್ವಯೋಗಿ ತರರು ಅಂದ್ರೆ ಹೆಚ್ಚು ಅಪಕ್ವಯೋಗಿಗಳು ಅಂತ ಅರ್ಥ. ಅಪಕ್ವಯೋಗಿ ತರರು ಅಂದ್ರೆ ಅವರಿಗೂ ಹೆಚ್ಚು ಅಪಕ್ವಯೋಗಿಗಳು ಅಂತ ಅರ್ಥ. ಅಪಕ್ವಯೋಗಿ ಅಂದ್ರೆ ಈ ಪರಮಾತ್ಮನ ಧ್ಯಾನ ಇನ್ನು ಪಕ್ವವಾಗಲಿಲ್ಲ ಅಂತ ಅರ್ಥ. ಅದು ಒಂದು ಗುಂಪು ಅಪಕ್ವಯೋಗಿಗಳು. ಅವರಿಗೂ ಅವರಿಗಿಂತಲೂ ಕಡಿಮೆ ಇರಬೇಕಾದ್ರೆ ಅಪಕ್ವಯೋಗಿ ತರರು, ಅದಕ್ಕೂ ಕಡಿಮೆ ಇರಬೇಕಾದ್ರೆ ಅಪಕ್ವಯೋಗಿ ತಮರು. ಈ ಮೂರು ಜನರು ಮಹಾಲೋಕ ಜನಲೋಕ ತಪೋಲೋಕ ಅಂದ್ರೆ ಕೆಳಗಿಂದ ಮೇಲಿಂದ ಕೆಳಗೆ ಬರಬೇಕು. ತಪೋಲೋಕ ಜನಲೋಕ ಮಹಾಲೋಕ ಹೀಗೆ ಮೂರು ಲೋಕಕ್ಕೆ ಹೋಗಿ ಸೇರ್ತಾರೆ. ಹೀಗೆ ಯೋಗಿಗಳಲ್ಲಿ ಇರಬೇಕಾದ ಗುಂಪು ಪ್ರತಿಕಾಲ ಮುಂದರು ಅಪ್ರತಿಕಾಲ ಮುಂದರು ಪಕ್ವಯೋಗಿಗಳು ಅಪಕ್ವಯೋಗಿಗಳು ಅಪಕ್ವಯೋಗಿಗಳಲ್ಲಿ ಮೂರು ಗುಂಪು. ಇಷ್ಟಿನ ಅಧಿಕಾರಿಗಳು ಗುಂಪಿದ್ದಾರೆ. ಇವರೆಲ್ಲರೂ ಕ್ರಮಶಃ ಪಿಂಗಳನಾಡಿ ಇಡಾನಾಡಿ ಇತ್ಯಾದಿಗಳಿಂದ ಉತ್ಕ್ರಾಂತರಾಗಿ ದೇಹವನ್ನು ಬಿಟ್ಟವರಾಗಿ ಕ್ರಮಶಃ ದೇವಯಾನ ದೇವಲೋಕ ಪಿತೃಲೋಕ ಮತ್ತು ಬ್ರಹ್ಮಲೋಕಕ್ಕೆ ಸಿಂಹನಾಡಿಂದ ಹೋಗಬೇಕವರು ಹೇಳಬೇಕವರು ಹೇಳ್ತಾರೆ. ಈ ಪ್ರಕಾರವಾಗಿ ಯೋಗದ ಉತ್ಕ್ರಮಣ ಪ್ರಕಾರ ಇತ್ಯಾದಿ ವಿಚಾರವನ್ನು ಇದು ಒಟ್ಟು ಒಂದು ಹೇಳಿದ ಶ್ಲೋಕದ ಸಾರವನ್ನು ಹೀಗೆ ನಿರೂಪಣೆ ಮಾಡಬೇಕವರಾಗಿ ಆಗಿದ್ದಾರೆ. ಆದ್ದರಿಂದ ಮುಖ್ಯವಾಗಿ ತಸ್ಮಾತ್ ಸರ್ವಾತ್ಮನಾರಾಜನ್ ಹರಿ ಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ನೃಣಾನ್. ಆದ್ದರಿಂದ ಹೇ ರಾಜನ್ನೇ ಸರ್ವಕಾಲದಲ್ಲಿಯೂ ಸರ್ವ ದೇಶದಲ್ಲಿಯೂ ಪರಮಾತ್ಮನನ್ನೇ ಕಾಣಬೇಕು, ನೋಡಬೇಕು, ತಿಳಿಯಬೇಕು.
पिबन्ति भगवत आत्मनः सदा कथामृतं श्रवण पुटेषु संहृतं पुनन्ति ते विषय विदूषिताहेयं व्रजन्ति ते तच्चरण सरोरुहान्तिकम् ಯಾರೋ ಪರಮಾತ್ಮನ ಕಥಾಮೃತವನ್ನ ಕಿವಿ ಎಂಬ ಧ್ವನಿಗಳನ್ನು ಕುಡಿತಾರೋ ಅವರು ವಿಷಯವೆಂಬ ವಿಷದಿಂದ ಕಲುಷಿತವಾದ ಮನಸ್ಸನ್ನ ಶುದ್ಧವನ್ನಾಗಿ ಮಾಡಿಕೊಂಡು ಪರಮಾತ್ಮನ ಪಾದಕಮಲದ ಸಮೀಪಕ್ಕೆ ಹೊರ ಸೇರುತ್ತಾರೆ. ಇನ್ನು ಒಬ್ಬ ಭಜಂತಿಯನ್ನು ಆರಾಧನೆ ಮಾಡಿದ್ರೆ ಒಂದೊಂದು ಫಲ ಸಿಗುತ್ತೆ, ಬೇರೆ 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 ಫಲ, ಎಲ್ಲ ತಾತ್ಕಾಲಿಕ. ಬ್ರಹ್ಮೋತ್ಸವಿಸಬೇಕು ಅಂತಂದ್ರೆ ಬ್ರಹ್ಮದೇವರನ್ನ ಪೂಜಾ ಮಾಡಬೇಕು, ಒಳ್ಳೆ ಇಂದ್ರಿಯ ಚೆನ್ನಾಗಿರಬೇಕು ಅಂತಂದ್ರೆ ಇಂದ್ರದೇವರಿದ್ದಾರೆ ಅವರನ್ನು ಪೂಜಾ ಮಾಡಬೇಕು, ಸಂಪತ್ತು ಬೇಕು ಅಂತಂದ್ರೆ ಲಕ್ಷ್ಮೀದೇವಿ, ತೇಜಸ್ಸು ಬೇಕು ಅಂತಂದ್ರೆ ಅಗ್ನಿದೇವರು, ಮತ್ತು ಒಳ್ಳೆ ಹಣ ಬೇಕು ಅಂತಂದ್ರೆ ನಿಧಿ ಇಡೀ ಸಿಗಬೇಕು ಅಂದ್ರೆ ಅಷ್ಟಪದಗಳು, ಒಬ್ಬ ಒಳ್ಳೆ ಆಹಾರ ಪದಾರ್ಥಗಳು ಸಿಗಬೇಕು ಅಂತಂದ್ರೆ ಅತಿದೇವಿ ಅನ್ನಾದಿಕಾಮಹ, ಒಳ್ಳೆ ರಾಷ್ಟ್ರದ ಅಭಿವೃದ್ಧಿ ಬೇಕು ಅಂದ್ರೆ ವಿಶ್ವದೇವತೆಗಳು, ಸ್ವರ್ಗ ಬೇಕು ಅಂತಂದ್ರೆ ಇಂದ್ರಾದಿ ದೇವತೆಗಳು, ಆಯಸ್ಸು ಬೇಕು ಅಂತಂದ್ರೆ ಅಸುರಿ ದೇವತೆಗಳು, ಲೋಕದಲ್ಲಿ ಒಳ್ಳೆ ಪ್ರಸಿದ್ಧನಾಗಬೇಕು ಅಂತಂದ್ರೆ ಅದಕ್ಕೆ ಕೆಲವು ದೇವತೆಗಳನ್ನು ಆರಾಧನೆ ಮಾಡಬೇಕು, ಅಂತ ಅಂತರಿಕ್ಷ ಕಲ್ಮಾನ ದೇವತೆಗಳನ್ನು ಆರಾಧಿಸಬೇಕು, ಸ್ತ್ರೀ ಕಾಮನ ಇರ್ಬೇಕು, ಒಳ್ಳೆ ಸ್ತ್ರೀ ಬೇಕು ಅಂತ ಅಪೇಕ್ಷೆ ಇರಬೇಕು, ಅವನು ಉರುಸಿ ಮೊದಲಾದ ಅಸ್ತ್ರ ಸ್ತ್ರೀಯರನ್ನು ಪೂಜಾ ಮಾಡಬೇಕು, ಒಂದು ಆದಿ ರೂಪ ಬೇಕು, ಒಳ್ಳೆ ರೂಪವಂತನಾಗಿರ್ಬೇಕು ನಾನಂತ ಯಾರಿಗೆ ಆಸೆ ಇದೆಯೋ ಮುಂದೆ ಅವರು ಗಂಧರ್ವರನ್ನು ಪೂಜಾ ಮಾಡಬೇಕು, ಎಲ್ಲರೂ ನಾನು ಯಜಮಾನ ಮಾಡಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವನು ಪರಮೇಶ್ವರ ಚತುರಂಗ ಪರಿವಾರವನ್ನು ಪೂಜಾ ಮಾಡಬೇಕು. ಇದೆಲ್ಲ ಏನು ಅಂತಂದ್ರೆ ಒಟ್ಟಿನಲ್ಲಿ ತಾತ್ಕಾಲಿಕ. ಮತ್ತು ದಾಂಪತ್ಯಾರ್ಥೆ ಉಮಾಂ ಸತೀಂ, ದಾಂಪತ್ಯ ಚೆನ್ನಾಗಿರಬೇಕು ಅಂತ ಯಾರಿಗೆ ಆಸೆ ಇದೆಯೋ ಗಂಡಸಾಗಲಿ ಹೆಂಗಸರಾಗಲಿ ಅವರು ಸತೀಂ ಉಮಾಂ ಅಂದ್ರೆ ರುದ್ರದೇವರು ಮತ್ತು ಪಾರ್ವತಿದೇವಿ, ವಿದ್ಯಾ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕವರು ರುದ್ರದೇವರನ್ನು, ದಾಂಪತ್ಯ ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಪಡ್ತಕ್ಕವರು ಪಾರ್ವತಿದೇವಿಯನ್ನು ಪೂಜಾ ಮಾಡಬೇಕು, ಸಂತತಿ ಬೆಳಿಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವರು ಪಿತೃದೇವತೆಗಳನ್ನು ಪೂಜಾ ಮಾಡಬೇಕು, ರಾಜ್ಯ ಬೇಕು ಅಂತಂದ್ರೆ ಮನುಗಳು, ಹೀಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಫಲ ಹೇಳಿಬಿಟ್ರು. ಪರಮಾತ್ಮನನ್ನ ಪೂಜಾ ಮಾಡಬೇಕಾದ್ರೆ ಇಂಥ ಫಲ ಆಗೋದಿಲ್ಲ ಅಂತಿಲ್ಲ, ನಮ್ಮ ಕರ್ತವ್ಯ ಅಂತ ನಾವು ಪರಮಾತ್ಮನನ್ನು ಪೂಜಾ ಮಾಡಿಬಿಟ್ಟರೆ ನಮ್ಮ ಯೋಗಿತಾನುಸಾರವಾಗಿ ಏನೇನು ಫಲ ಬೇಕಾದರೂ ಪರಮಾತ್ಮ ಕೊಡ್ತಾನೆ, ನಮ್ಗೆ ಯಾವುದು ಸಾಧಕವೋ ಯಾವುದು ಬಾಧಕವಲ್ಲವೋ ಅದನ್ನು ಕೊಡ್ತಾ ಇರ್ತಾನೆ. ಆದ್ದರಿಂದ ಸರ್ವದಾ ಪರಮಾತ್ಮನನ್ನೇ ಪೂಜಾ ಮಾಡಬೇಕು ಇಷ್ಟು ಹೇಳ್ತಾ ಇದ್ದಾರೆ. ಈ ಪರೀಕ್ಷಿತ ರಾಜರಿಗೆ ಬಹಳ ಆನಂದವಾಯಿತು, ಪುನಃ ಏನು ಪ್ರಶ್ನೆ ಮಾಡಿದ್ದಾರೆ ಅಂತ ಶಮನಪುರ ಕೇಳಿದ್ರು. ಸೂತ್ರ ಮುಂದಿನ ಕಥೆಯನ್ನು ಹೇಳ್ತಾ ಇದ್ದಾನೆ. ಭಗವದ್ಭಕ್ತರಾಗಿರೋದಕ್ಕೆ ಅಭಿಮನ್ಯು ಪುತ್ರರಾಗಿರೋದಕ್ಕೆ ಪರೀಕ್ಷಿತ ರಾಜರು ಬಾಲ್ಯದಿಂದಲೇ ಒಂದು ಮಹಾದೀಕ್ಷ ಪರಮಾತ್ಮನಲ್ಲಿ, ಆಚಾರ ಕಾಲಕ್ಕೇನೆ ಪರಮಾತ್ಮನ ವಿಚಾರವೇ ಮಾತಾಡ್ತಾ ಆಟಾಡ್ತಾ ಇದ್ರಂತವ್ರು. ಬಾಲ ಕ್ರೀಡಲಕೈ ಕ್ರೀಡನ್ನಿ ಕ್ರೀಡನ್ನಿ ಕೃಷ್ಣ ಕ್ರೀಡಾಂ ಯಾಗದೇ ವಯಾಗಿಷ್ಟ ಭಗವಾನಿ ವಾಸುದೇವ ಪರಾಯಣ ಗುರುಗಾಯ ಗುಣೋದಾರ ಸತಾಂಸ್ಯರಿ ಸಮಾಗಮೇ. ವ್ಯಾಸಪುತ್ರರಾಗಿರತಕ್ಕಂಥ ಶುಕಾಚಾರ್ಯರು ಆ ಪರೀಕ್ಷಿತರಾಜರ ಮುಂದೆ ಕೂತಾಗ ಇವರಿಬ್ಬರಲ್ಲೂ ಬೇರೆ ಮಾತೇ ಇಲ್ಲ, ಭಗವಂತನ ವಿಚಾರ ಬಿಟ್ಟರೆ ಸಜ್ಜನರ ಸಮಾಗಮವಾಯಿತು. ಗುರುಗಾಯ ಅಂತಂದ್ರೆ ಉತ್ಕೃಷ್ಟವಾದ ಅಪೌರುಷೇಯವಾದ ನಿರ್ದೋಷವಾದ ವೇದದಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟ ಪರಮಾತ್ಮನ ಗುಣಗಳಿದ್ದಲ್ಲ ಇದೇ ಬರ್ತಾ ಇರ್ತಾರೆ, ಬೇರೆ ಬರೋದಿಲ್ಲ. ಆಯುಧ ಹರದೇವಿ ಪುಂಸಾಂ ಉದ್ದಿನ್ನ ಸಂಚಯನ್ನಸವು ಶಮಂತರು ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವು ಶ್ಲೋಕಗಳಿಂದ. ಸೂರ್ಯದೇವರು ಉದಯಾಸ್ತವನ್ನು ಹೊಂದ್ತಾ ಇರೋದು ಯಾತಕ್ಕೆ ಬರ್ತಾ ಅಂದ್ರು, ಜನರ ಆಯುಸ್ಸನ್ನು ಹೇರೋದಕ್ಕೆ, ಬೆಳಗ್ಗೆ ಆಯ್ತು ಅಂತೇವೆ ರಾತ್ರಿ ಆಯ್ತು ಅಂತೇವೆ ಅಷ್ಟೇ ವಜ. ಆದ್ದರಿಂದ ಆಯುಧ ಹರದೇವಿ ಪುಂಸಾಂ ಉದ್ದಿನ್ನ ಸಂಚಯನ್ನಸವು, ಆದ್ದರಿಂದ ಆ ಆಯುಸ್ಸನ್ನ ವ್ಯರ್ಥ ಮಾಡ್ಕೋಬಾರದು. ತಸ್ಯ ಕ್ಷಣೋನೀತ ಉತ್ತಮ ಶ್ಲೋಕ ವಾಕ್ಯ. ಅದಕ್ಕೆ ಆಚಾರ್ಯರು ಕೃಷ್ಣಾತ್ಮಹಾರಾಮದಲ್ಲಿ ಕೆಲವು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಸ್ಮರ್ಯತಾಂತು ಹೃಷೀಕೇಶ ಹೃಷೀಕೇಶು ದೃಢೇಶು ಚ ಅದೃಢೇಶು ಹೃಷೀಕೇಶು ಹೃಷೀಕೇಶಂ ಸ್ಮರಂತಿಕೇ. ಇಂದ್ರಿಯಗಳು ಪಟುವಾಗಿ ಇದ್ದಾಗ ಯಾರು ದೇವರ ಸ್ಮರಣ ಮಾಡಲಿಲ್ಲವೋ ಅವರು ಇಂದ್ರಿಯವು ಶಿಥಿಲವಾದಾಗ ಮಾಡುವುದು ನಿಜವೇ ಅಂತ ಕೇಳಿದ್ರು ನಮ್ಮ ಆಚಾರ್ಯ. ಅದೃಢೇಶು ಹೃಷೀಕೇಶು ಕಿವಿ ಇದ್ದಾಗ ಪುರಾಣ ಕೇಳದೆ ಇದ್ದವರು ಕಿವಿ ಹೊರಂದ್ರೆ ಕೇಳೋದು ನಿಜವೇ. ಬಾಯಿ ಚೆನ್ನಾಗಿದ್ದಾಗ ನಾಲಿಗೆ ಒಳ್ಳೆ ಬಲ ಇದ್ದಾಗ ನಾರಾಯಣ ಕೃಷ್ಣ ಅಂತ ಹೇಳದೆ ಇದ್ದವರು ನಾಲಿಗೆ ಬಿದ್ದ ಮೇಲೆ ಅವ್ರು ಹೇಳೋದು ನಿಜವೇ. ಅದೃಢೇಶು ಹೃಷೀಕೇಶು ಹೃಷೀಕೇಶಂ ಸ್ಮರಂತಿಕೇ. ಆದ್ದರಿಂದ ಕೊನೆಯ ಪಕ್ಷದಲ್ಲಿ ಸಹಾನಿಹಿ ತನ್ಮಹಚ್ಛಿದ್ರಂ ಸಾಚಾಂಧ ಜಲಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತತೆ. ಒಂದು ಮುಹೂರ್ತ, ಒಂದು ದಿನದಲ್ಲಿ 24 ಗಂಟೆಯೊಳಗೆ ಒಂದು 3/4 ಗಂಟೆ ಕಾಲವಾದರೂ ದೇವರ ಸ್ಮರಣ ಮಾಡಲಿದ್ದರು, ಅದಕ್ಕೂ ಅವಕಾಶ ಇಲ್ಲ ಅಂತಂದ್ರೆ ಕ್ಷಣಂ ವಾಪಿ ಒಂದು ಕ್ಷಣ ಅಂದ್ರು. 24 ಗಂಟೆಯೊಳಗೆ ಒಂದು ಕ್ಷಣ ಅಂತಂದ್ರೆ ಒಂದು ನಿಮಿಷವೂ ಆಗೋದಿಲ್ಲ, ಅಷ್ಟು ಕಾಲ ದೇವರ ಸ್ಮರಣಕ್ಕೆ ಅವಕಾಶ ಇದೆ. ಅಷ್ಟಾದರೂ ಮಾಡಿದ್ರು ಕೂಡ ಪರವಾಗಿಲ್ಲ, ಅದು ಮಾಡಲಿಲ್ಲ ಅಂತಂದ್ರೆ ಅದಕ್ಕಿಂತಲೂ ನಷ್ಟ ಬೇರೆ ಇಲ್ಲ ಅಂದ್ಬಿಟ್ಟು. ಆದ್ರಿಂದ ಕಷ್ಟ ತರ್ತಕ್ಕಲ್ಲ. ಸಹಾನಿಹಿ ತನ್ಮಹಚ್ಛಿದ್ರಂ ಸಾಚಾಂಧ ಜಲಮುಖದ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತತೆ. ಯಾವ ಚಿಂತೆ ಇದೆ ಚಂಚಂತು
ವಿಷಯಾನಿ ವಿಷಸನ್ನಿಭಾನಿ ತಾವಚ್ಚೇತ್ ಸ್ಮರತೆ ವಿಷ್ಣು ಕೋಮಚ್ಚೇತ ಬಂಧನಾತಿ. ಬೆಳಗಿನ ರಾತ್ರಿಯವರೆಗೆ ಎಷ್ಟೋ ವಿಷಯದ ವಿಚಾರವನ್ನ ಹೇಳ್ತಾ ಇರ್ತೇವೆ ಕೇಳ್ತಾ ಇರ್ತೇವೆ. ಅಷ್ಟು ಕಾಲ ದೇವರನ್ನು ಸ್ಮರಣ ಮಾಡಿಬಿಟ್ಟಿದ್ರೆ ಅದೇ ಕಾಲದಲ್ಲಿ ಯಾವ ಸಂಸಾರನ ಬಿಡುಗಡೆ ಹೊಂದಲಾರರು ಎಂದು ಹೇಳ್ತಾರೆ. ಹಾಗಿಲ್ಲಿ ಸೂರ್ಯದೇವರು ಉದಯಾಸ್ತವನ್ನು ಹೊಂದುತ್ತಾ ಜೀವರ ಆಯಸ್ಸನ್ನು ಹೀರ್ತಾ ಇದ್ದಾರೆ. ಆಗ ಹರತಿವೈ ಪುಂಸಾಂ ಉಜ್ಜನ್ನಸ್ತಂಚ ಹೆಂಗಸೌ ಬದುಕಿದ್ದಾರಲ್ಲ ಅಂತ ಕೇಳಿದ್ರೆ ತಲವಷ್ಟಿನ ನಜೀವಂತಿ ವೃಕ್ಷರು ಬದುಕಿವೆ. ಮನುಷ್ಯನಿಗೆ ವೃಕ್ಷದಲ್ಲಿ ಇಲ್ಲೇ ಅಂತ ಕಳಿಸಿಟ್ಟೇನು. ತಲವಕ್ಯಂ ನಜೀವಂತಿ ಭಸ್ತ್ರಾಕ್ಯಂ ನಷ್ಟ ಸಂತೃತ. ಶ್ವಾಸೋಚ್ಛ್ವಾಸ ವ್ಯಾಪಾರ ನಡೀತಾ ಇದೆಲ್ಲ ಅಂತ ಕೇಳಿದ್ರೆ ತಿದಿ ಅದಲ್ಲ ಕಲೆಯವಾದ ತಿದಿ ಇಟ್ಟುಕೊಂಡು ಒತ್ತಾ ಇರ್ತಾನೆ ಚರ್ಮದ ಚೀಲ, ಅದು ಶ್ವಾಸ ಬಿಡ್ತಾ ಇದೆ, ನೀವು ಶ್ವಾಸ ಬಿಡ್ತಾ ಇದ್ದೀರಿ, ನಿಮ್ಮಲ್ಲಿ ಏನು ವೈಶಿಷ್ಟ್ಯ? ಅಷ್ಟಮಾತ್ರದಿಂದ ತಲವಕ್ಯಂ ನಜೀವಂತಿ ಭಸ್ತ್ರಾಕ್ಯಂ ನಷ್ಟ ಸಂತೃತ ನಖಾದಂತೆ ನಮೇಹಂತಿ ಕಿಂ ಮೇ ಗ್ರಾಮ ಪಶುವರೇ. ನಾವು ಆಹಾರವನ್ನ ತಗೊಳ್ತಾ ಇದ್ದೇವೆ, ವಿಹಾರ ಮಾಡ್ತಾ ಇದ್ದೇವೆ, ಮರುಮತ್ತು ವಿಸರ್ಜನೆ ಮಾಡ್ತಾ ಇದ್ದೇವಲ್ಲ ಅಂತ ಕೇಳಿದ್ರೆ ಅದು ನಾಯಿ ಹಲ್ಲಿಗೂ ಮಾಡ್ತಾ ಇದೆ ಇಷ್ಟು ಕೆಲಸಗಳನ್ನ, ನಿಮ್ಮಲ್ಲಿ ಏನು ವೈಶಿಷ್ಟ್ಯ ಬರಲಿಲ್ಲ. ಕೆಂ ಗ್ರಾಮ ಪಶವೋ ಪರೇ. ಆದ್ದರಿಂದ ಯಾವ ಪುರುಷನ ಬಾಯಿಯಲ್ಲಿಯೋ ಕಿನಿಯಲ್ಲಿಯೋ ಪರಮಾತ್ಮನು ಬರಲಿಲ್ಲವೋ ಅವನು ಹಂದಿ ನಾಯಿ ಒಂಟೆ ಕತೆ ಸದೃಶನಾದವನು, ಇದರಲ್ಲಿ ಏನು ಸಂಶಯವಿಲ್ಲ. ಬೆಲೆ ಕಿವಿ ಆಗಲ್ಲ ಅಂತ ಕೇಳಿದ್ರು. ಪರಮಾತ್ಮ ಕಥಾಸ್ಮರಣ ಮಾಡದೆ ಇರತಕ್ಕಂತಹ ಕಿವಿಗಳು ಕಿವಿ ಅಲ್ಲ, ಎರಡು ಗುಹೆಗಳು ಅಂದ್ಬಿಟ್ಟು ಬಿಲೆ ಮತ ಗುರುಕ್ರಮ ವಿಕ್ರಮಾಂದೇ ಬಸರನ್ ಮತ ಕರ್ಣಪುಟೆ ನರಸ್ಯ. ನಾಲಿಗೆ ಅದೇ ಏನೇನೋ ಮಾತಾಡ್ತಾ ಇದೆಯಲ್ಲ ಅಂತಂದ್ರೆ ಕಪ್ಪೆ ನಾಲಿಗೆ ಅಂದ್ಬಿಟ್ಟು ಜಗ್ವ ಅಸತಿ ದಾರ್ದುರ್ಗೆ ಅವರ ಸೂತ. ಉರುಗಾರಿ ನಾನು ಪರಮಾತ್ಮನ ವಿಚಾರ ಬಾಯಿಲಿ ಬರದೇ ಇದ್ದರೆ ಅದು ನಾಲಿಗೆ ಅಲ್ಲ, ಮಹಾರಾಜರು ಅವರು ಕಿರೀಟ ಹಾಕೊಂಡಿದ್ದಾರಲ್ಲ ಅಂತ ಕೇಳಿದ್ರು. ಯಾವ ತಲೆ ದೇವರಿಗೆ ಬಗ್ಗೋದಿಲ್ಲವೋ ಅಂಥ ತಲೆ ಇಡೀ ಶರೀರಕ್ಕೆ ತಲೆಯೇ ಭಾರ, ಅದ್ರ ಮೇಲೆ ಕಿರೀಟ ಮತ್ತೊಂದು, ಇದೆರಡು ಸೇರಿ ಈ ಗಬಂಧಾಂತಿ ಎಂಬ ಕಳಭಾಗ ಇದು ಹೊಲಿಯೋದಕ್ಕಾಗಿ ಇರತಕ್ಕಂತಹ ಒಂದು ಭಾರವೇ ಹೊತ್ತು ಅದನ್ನ ಪ್ರಯೋಜನವಿಲ್ಲ. ಕೈಗಳಾಗಲ್ಲ ಅಂತಂದ್ರು ಒಳ್ಳೆ ಉಂಗ್ರ ಹಾಕೊಂಡಿರ್ಬೋದು, ಕಡಗ ಹಾಕೊಂಡಿರ್ಬೋದು, ಬೇಕಾದ ಆಭರಣ ಹಾಕೊಂಡಿದ್ರು ಕೂಡ ಪರಮಾತ್ಮನ ಪೂಜಿಸದೇ ಇದ್ದರೆ ಅದು ಶವದ ಕಡ, ಹೆಣದ ಕೈ ಬಿಟ್ಟು ಶವವು ಕರ. ಕಣ್ಣುಗಳಾಗಲ್ಲ ಅಂದ್ರು ಪರಮಾತ್ಮನ ಚಲಾಚಲ ಪ್ರತಿಮೆಗಳನ್ನ ನೋಡದೇ ಇರುವ ಕಣ್ಣುಗಳು ನಲ್ಲಿ ಗರಿಗಳ ಹೊತ್ತು ಅದು ಕಣ್ಣುಗಳಲ್ಲ, ಪಾದಗಳು ವೃಕ್ಷರಿದ್ದ ಹಾಗೆ. ಯಾರು ಪರಮಾತ್ಮನ ಪಾದದಲ್ಲಿ ಅರ್ಪಿತವಾದ ಹೂವು ತುಳಸಿಯ ವಾಸನೆಯನ್ನು ನೋಡೋದಿಲ್ಲವೋ ಅವನ ಮೂಗು ಮೂಗಲ್ಲ. ಪರಮಾತ್ಮನ ಕಥಾ ಶ್ರವಣ ಮಾಡುವಾಗ ಯಾರ ಮನಸ್ಸು ಕರಗೋದಿಲ್ಲ, ಯಾರ ಕಣ್ಣಲ್ಲಿ ನೀರು ಬರೋದಿಲ್ಲ, ಅದು ಕಬ್ಬಣಕ್ಕಿಂತಲೂ ಕಠಿಣವಾದ ಸಭೆಯ ಅಥ. ಆದ್ದರಿಂದ ದಯಮಾಡಿ ಆ ಮುಂದಿನ ಕಥಾ ಶುಕಾಚಾರ್ಯ ಪರೀಕ್ಷಿತರಾಗಿ ಏನು ಉಪದೇಶ ಮಾಡಿದ್ದಾರೆ ಅದನ್ನು ಹೇಳಬೇಕು ಅಂತ ಶವನಗಳು ಇಷ್ಟು ವಿಚಾರ ಹೇಳಿ ಸೂತ್ರನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದಿನ ಕಥಾ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೂತ್ರವಾಚ ವೈಯಾಧಿಕೇರಿದೇವತ ತತ್ವನಿಷ್ಠೇಯ ಆತ್ಮನಃ ಉಪಧಾರಿಯ ಮತಿಂ ಕೃಷ್ಣೆ ಔತ್ತರೇಯ ಸತೀಂ ಗಧಾರಾತಿ. ವ್ಯಾಸಪುತ್ರರಾಗಿರ್ತಕ್ಕಂತಹ ಶುಕಾಚಾರ್ಯರ ಮಾತನ್ನು ಕೇಳಿ ಉತ್ತರ ದೇವಿಯ ಮಕ್ಕಳಾಗಿರ್ತಕ್ಕಂಥ ಯಾರ ಉತ್ತರಾದೇವಿ ಮತ್ತು ಅಭಿಮನ್ಯು ಪುತ್ರರಾಗಿರ್ತಕ್ಕಂಥ ಪರೀಕ್ಷಿತರಾಗಿ ಮಾತನಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಆತ್ಮಜಾಯ ಕೃತಾಗಾರ ಪಶುಗ್ರಹಣ ಬಂದಿಡು. ತನ್ನ ಹೆಂಡತಿ ಮಕ್ಕಳು ಮನೆ ಪಶು ದ್ರವ್ಯ ಎಲ್ಲಾ ಕಡೆಯೂ ಏನೋ ಒಂದು ಮಮತ ಒಳ್ಳೆ ಬೇರು ಚೆನ್ನಾಗಿ ಊರಿದಾಗ ಊರಿತ್ತು ಅದನ್ನ ಬಿಟ್ರು ಅನ್ನ ಸಂತೋಷವಾಯಿತು ಶುಕಾಚಾರ್ಯ ಉಪದೇಶದಿಂದ. ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಾಸುದೇವೇ ಭಗವತಿ ಸ್ವಾತ್ಮಭಾವ ಮೃದಂಗತ ಪರಮಾತ್ಮನಿಂದ ಸೃಷ್ಟಿ ಹೇಗಾಯಿತು ಅದನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಸೃಷ್ಟಿ ವಿಚಾರ ವಿಸ್ತಾರ ಕೇಳಬೇಕು ಅಂತ ಅಪೇಕ್ಷ. ಇಲ್ಲಿ ಪ್ರಾರಂಭ ಆಯಿತು ಅಂದ್ರೆ ತೃತೀಯ ಸ್ಕಂಧದಲ್ಲಿ ಬಹುಭಾಗ ಬರ್ತಾನೆ ಇರ್ತದೆ. ದ್ವಿತೀಯ ಸ್ಕಂಧದಲ್ಲಿ ಪ್ರಾರಂಭ ಇದೆ ಸೃಷ್ಟಿ ವಿಚಾರ. ಸ್ವಲ್ಪ ವಿಷಯ ಕಠಿಣವಾದರೂ ಕೂಡ ಶಬ್ದ ಕಿವಿಯಲ್ಲಿ ಬಿದ್ದಿದ್ರೆ ಆ ಸಂಸ್ಕಾರ ಯಾವಾಗಲಾದರೂ ಸಹಾಯಕವಾಗುತ್ತೆ, ವ್ಯರ್ಥವಾಗೋದಿಲ್ಲ. ಸೃಷ್ಟಿ ವಿಚಾರವೇ ಮುಖ್ಯವಾಗಿ ಹೇಳಬೇಕು. ಯಾಕೆಂತಂದ್ರೆ ಆರಂಭದಲ್ಲೇ ಹೇಳಿದ್ದಾರೆ ಓಂ ಜನ್ಮಾದ್ಯತೆಯಥ ಅಂದ್ರೆ ಜನ್ಮವನ್ನೇ ಮೊದಲು ಹೇಳಿದ್ದಾರೆ. ಜನ್ಮ ಅಂದ್ರೆ ಏನು? ಸೃಷ್ಟಿ. ಪರಮಾತ್ಮನಿಂದ ಜಗತ್ತಿನ ಸೃಷ್ಟಿ ಹೇಗಾಯಿತು ಅಂತ ಅದನ್ನು ಹೇಳಬೇಕು. ಹೇಳಿದ್ದಾರೆ ಜನ್ಮಾದ್ಯತೆಯಥ ಅನ್ನೋ ಪದದ ವಿವರಣೆ ದ್ವಿತೀಯ ಸ್ಕಂಧದಲ್ಲಿ ಈಗ ನಾಲ್ಕನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಐದನೇ ನಾಲ್ಕನೇ ಅಧ್ಯಾಯ ಈ ದ್ವಿತೀಯ ಸ್ಕಂಧ ಮುಗಿದು ತೃತೀಯ ಸ್ಕಂಧದಲ್ಲಿ ಕೆಲವು ಅಧ್ಯಾಯಗಳವರೆಗೂ ಸೃಷ್ಟಿಯ ವಿಚಾರವನ್ನ ಅನೇಕ ರೀತಿ ಸೂಕ್ಷ್ಮವಾದ ವಿಚಾರವನ್ನು ವಿವರಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಪರಮಾತ್ಮನಿಂದ ಜಗತ್ತಿನ ಸೃಷ್ಟಿ ಹೇಗಾಗುತ್ತೆ ಈ ವಿಚಾರವನ್ನ ವಿಸ್ತಾರವಾಗಿ ಹೇಳಬೇಕು. ಮುಂದೆ ಪ್ರಳಯ ಹೇಗಾಗುತ್ತೆ ಇದನ್ನೆಲ್ಲ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿಂದಲೇ ಭಾಗವತ ಇಲ್ಲಿವರೆಗೂ ಆದಂತೆ ಪೀಠಿಕಾರೂಪವಾಗಿ ಆಯಿತು. ಇಲ್ಲಿಂದ ಭಾಗವತ ಪ್ರಾರಂಭವಾಗ್ತಾ ಇದೆ. ಮೊದಲು ಮಂಗಳಾಚರಣೆ ಮಾಡ್ತಾ ಇದ್ದಾರೆ ಸೂತ್ರರು ಶ್ರೀ ಶುಕಾಚಾರ್ಯರು. ಶ್ರೀ ಶುಕೋವಾಚ ಓಂ ನಮಃ ಪರಸ್ಮೈ ಪುರುಷಾಯ ಭೂಯತೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತೃತಿಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಬ್ಧವರ್ತ್ಮನೇ. ಸರ್ವೋತ್ತಮನಾದ ಪರಮಾತ್ಮನಿಗೆ ನಮಸ್ಕಾರ. ಆ ಪರಮಾತ್ಮನು ಜಗತ್ತ
ಜಗತ್ತನ್ನ ಸೃಷ್ಟಿಸಿದ ಸಂಹಾರಕ್ಕೋಸ್ಕರ ಅದೊಂದು ಆಟ ಅವನಿಗೆ. ಆ ಕ್ರೀಡಾ ನಿಮಿತ್ತಕವಾಗಿ ತನ್ನ ಸ್ವರೂಪಭೂತವಾದಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದರನ್ನು ಅಭಿವ್ಯಕ್ತಿ ಮಾಡಿ ಎಲ್ಲರಲ್ಲಿಯೂ ಬಿಂಬರೂಪಿಯಾಗಿರ್ತಕ್ಕ ಪರಮಾತ್ಮ ಯಾರಿಂದಲೂ ಪೂರ್ಣವಾಗಿ ತಿಳಿಯಲು ಪಡೆದೇ ಇರಬೇಕವನು ಅವನು ಸೃಷ್ಟಿಯಾದ ವ್ಯಾಪಾರಕ್ಕೆ ತೊಡಗಿದ್ದಾನೋ ಅಂತಹ ಪರಮಾತ್ಮನಿಗೆ ನಮಸ್ಕಾರ. ಅಂತರ್ಧ್ರುವಾಯ ಅನುಪಲಬ್ಧ ವರ್ತನೆ, ಅಂತರ್ಧ್ರುವಾಯ ಪ್ರತಿಯೊಬ್ಬ ಜೀವನದಲ್ಲಿಯೂ ಬಿಂಬರೂಪಿಯಾಗಿರ್ಬೇಕವನು ಭಾಗವತ ಸರ್ವಧರ್ಮದಲ್ಲಿ ವ್ಯಾಖ್ಯಾನ. ಅಂತರ್ಧ್ರುವಾಯ ಅನುಪಲಬ್ಧ ವರ್ತನೆ ನಮೋ ನಮಸ್ತೆ ಸ್ತು ಧ್ರುವಾಯ ಸತ್ತತಾಂ ವಿದೂರು ಕಷ್ಟಾಯ ಮಹೋ ಪ್ರಯೋಜನ ಜಗತ್ತ ಸಂಯಾತಿಶೀಲನಾಥ ತಥಾಮನಿ ಬ್ರಹ್ಮಣೆ ರಂಶ್ಯತೆ ನಮಃ. ಯತ್ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುಮೋಪಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ತಪಸ್ವಿನಃ ದಾನಪರಃ ಯಶಸ್ವಿನಃ ಮನಸ್ವಿನಃ ಮಂತ್ರವಿದಃ ಸುಮಂಗಳಃ ಕ್ಷೇಮಂ ನವಿಂದಂತಿ ವಿನಾ ಯದರ್ಪಣಂ ಮೇ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಹೀಗೆ ಎಂಟು ನಮಸ್ಕಾರ ಹಾಕಿ ಶುಕಾಚಾರ್ಯ ಪರಮಾತ್ಮ ಇದೇ ಮಂಗಳಾಚರಣೆ ಭಾಗವತ ಪ್ರಾರಂಭ ಮಾಡುವುದು. ಶ್ರೀಗಳು ಅನೇಕ ರೀತಿಯಾಗಿ ನಮಸ್ಕಾರ ಮಾಡಿ ಪರಮಾತ್ಮನ ವಿಚಾರವನ್ನು ಹೇಳೋದು, ಕೇಳೋದು, ಪರಮಾತ್ಮನ ನೋಡೋದು, ಪೂಜಿಸೋದು ಎಲ್ಲ ರೀತಿಯಿಂದ ಭಗವಂತನ ಪೂಜಾ ಮಾಡಿದ್ರು ಸಕಲ ಪಾಪ ಹೊರಟೋಗುತ್ತೆ. ಇಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಅನೇಕ ರೀತಿಯ ನಮಸ್ಕಾರ ರೂಪವಾದ ಮಂಗಳಾಚರಣೆಯನ್ನು ಮಾಡಿ ಭಾಗವತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ನಾರದವಾಚ ಶುಕಾಚಾರ್ಯರು ಅಂದ್ರು ನಾನು ಹೇಳೋದಕ್ಕೆ ಪೂರ್ವದಲ್ಲಿ ದೊಡ್ಡವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಹೆಚ್ಚು ಬರುತ್ತದೆ. ಆದ್ದರಿಂದ ಬ್ರಹ್ಮದೇವರಿಗೂ ನಾರದರಿಗೂ ನಡೆದಿದೆ ಈ ಬಗ್ಗೆ ಸಂವಾದ. ಬ್ರಹ್ಮದೇವರು ನಾರದರಿಗೆ ಭಾಗವತ ಪುರಾಣ ಹೇಳಿದರು, ಅದನ್ನೇ ನಾನು ನಿನಗೆ ಹೇಳ್ತೇನೆ ಪರೀಕ್ಷೆ ಕೇಳು ಅಂತ. ನಾರದವಾಚ ನಾರದರು ಏನು ಪ್ರಶ್ನೆ ಮಾಡಿದ್ದಾರೆ, ದೇವದೇವ ನಮಸ್ತೆ ಎಷ್ಟು ಭೂತಭಾವನ ಪೂರ್ವಜ ತದ್ವಿಯಾನಿ ಯಜ್ಞಾನಂ ಆತ್ಮತತ್ವ ನಿದರ್ಶನಂ ಅಂತಂದ್ರು. ಹೇ ದೇವದೇವ ಬ್ರಹ್ಮದೇವರ ಕುರಿತು ಕೇಳ್ತಾ ಇದ್ದಾರೆ, ಯಾವ ಜ್ಞಾನ ಪರಮಾತ್ಮನ ಅಪ್ರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೋ ಅಂತಹದನ್ನು ತಿಳಿಸಿಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದರು ನಾರದರು. ಯದ್ರೂಪಂ ಎಲ್ಲಿಟ್ಟಾನ ಪರಮಾತ್ಮ ರೂಪ ಎಂಥದ್ದು, ಎಲ್ಲಿ ನಿಂತು ಸೃಷ್ಟಿ ಮಾಡ್ತಾನೆ, ಹೇಗೆ ಸೃಷ್ಟಿ ಮಾಡ್ತಾನೆ ಅವನ ವಿಚಾರವನ್ನು ಹೇಳಬೇಕು. ನಿಮಗೆ ಪರಮಾತ್ಮ ಅನುಗ್ರಹದಿಂದ ಕರಾಪರಕಮದ ವಿಷ್ಣು ಜಗತ್ತೆಲ್ಲರೂ ಕೈಯಲ್ಲಿರ್ತಕ್ಕಂತಹ ಒಂದು ನೆಲ್ಲಿಕಾಯಿನಂತೆ ಎಲ್ಲ ಭಾಗದಲ್ಲಿ ಕಾಣ್ತಾ ಇದೆ, ಅಥವಾ ಕೈಯಲ್ಲಿರ್ತಕ್ಕಂತಹ ಶುದ್ಧವಾದ ನೀರು ಅಮಲವಾದಕ ಆಮಲಕ ಆಮಲಕ ಅಂತಂದ್ರೆ ನೆಲ್ಲಿಕಾಯಿ, ಒಂದು ನೆಲ್ಲಿಕಾಯಿ ಕೈಯಲ್ಲಿ ಇಟ್ಕೊಂಡಿದ್ರೆ ಎಲ್ಲ ಜಾಗಗಳು ಚೆನ್ನಾಗಿ ಗೊತ್ತಾಗುತ್ತೆ, ಹಾಗೆ ಜಗತ್ತಲ್ಲ ನಿಮಗೆ ತೋರ್ತಾ ಇದೆ ಅಂತ ಒಂದು ಅಭಿಪ್ರಾಯ. ಅಥವಾ ಕರ ಅಮಲಕ ಅಮಲ ಅಂತಂದ್ರೆ ಶುದ್ಧವಾದ ಕ ಅಂದ್ರೆ ನೀರು, ಕೈಲಿ ಶುದ್ಧವಾಗಿ ಕೈಲಿ ಶುದ್ಧವಾಗಿದ್ದು ಒಂದು ಶುದ್ಧವಾದ ನೀರು ಕೈಲಿ ಹಾಕೊಂಡ್ರೆ ಆ ನೀರಲ್ಲಿ ಯಾರು ಶುದ್ಧವಾಗಿ ಕಾಣುತ್ತೋ ಎಲ್ಲ ಅಧಿಕಾರಿಗಳು ಹಾಗೆ ಜಗತ್ತು ನಿಮಗೆ ಸ್ಪಷ್ಟವಾಗಿ ತೋರ್ತಾ ಇದೆ. ಇಂತಹ ದೇವಿಜ್ಞಾನಿಗಳು ನೀವು ನನಗೆ ಈ ಪರಮಾತ್ಮ ವಿಚಾರವನ್ನು ಹೇಳಬೇಕು, ಪರಮಾತ್ಮನು ಯಾವ ರೀತಿ ಸೃಷ್ಟಿ ಮಾಡ್ತಾನೆ ಆ ವಿಚಾರವನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಬ್ರಹ್ಮವಾಚ ಒಳ್ಳೆ ಪ್ರಶ್ನೆ ಮಾಡಿದ್ದೀಪ ವತ್ಸ, ನಾನು ಬ್ರಹ್ಮದೇವರ ಮಾತ್ರ ಅಷ್ಟೇ ಒಳ್ಳೆ ಪ್ರಶ್ನೆ ಮಾಡಿದ್ದೀನಿ ಹೇಳ್ತೇನೆ ಕೇಳು. ನಾನು ತಮ್ಮ ಬದುದಚ್ಚಾಗಿ ನಾನು ಎಂದು ಸುಳ್ಳು ಹೇಳಿದವನಲ್ಲ, ಸುಳ್ಳು ಗೊತ್ತೇ ಇಲ್ಲ ನನಗೆ, ನಾನು ನನ್ನ ಒಂದು ಪರಮಾತ್ಮ ಅನುಗ್ರಹ ನನಗೆ ಏನು ಗೊತ್ತೋ ಅದನ್ನು ಹೇಳ್ತೇನೆ ಕೇಳು ಅಂತಂದು ನಮ್ಮ ಅವರೊಂದು ಮಂಗಳಾಚರಣೆ ಮಾಡ್ತಾ ಇದ್ದೆ ಮಾಡಿದ್ದು ಒಂದು ಶ್ಲೋಕ ಹೇಳಿದರು. ನಮ್ಮ ಎಲ್ಲರೂ ಜಗದ್ಗುರುಗಳು ಸೃಷ್ಟಿಕರ್ತ ಸೃಷ್ಟಿಕರ್ತ ಅಂತ ಅಂತಾರಲ್ಲ, ಇಲ್ಲಿ ಅವತಾರಿಕ ಕೊಡ್ತಾರೆ ಇವರು ವಿಜಯಧ್ವಜರು ಯಾರು ಏನು ಅವತಾರಿಕ ಕೊಟ್ಟಿದ್ದಾರೆ ಅಂದ್ರೆ ದುರ್ಮತ ಶ್ರವಣದಿಂದ ಪಾಪ ಪರಿಹಾರಾರ್ಥಂ ದೇವಂ ನಮತಿ, ದುರ್ಮತ ಶ್ರವಣದಿಂದ ಬಂದಿರುವ ಪಾಪ ಪರಿಹಾರಕ್ಕಾಗಿ ದೇವರಿಗೆ ನಮಸ್ಕಾರ. ಯಾಕೆ ದುರ್ಮತ ಅಂದ್ರೆ ದುಷ್ಟವಾದ ಸಿದ್ಧಾಂತ, ಅದು ಏನು ಅಂದ್ರು ಸೃಷ್ಟಿ ಮಾಡಿದ್ದಕ್ಕೆ ಯಾರು ಬ್ರಹ್ಮದೇವರು, ಸಂಹಾರ ಮಾಡಿದ್ದಕ್ಕೆ ಯಾರು ಬ್ರಹ್ಮದೇವರು, ರಕ್ಷಣೆ ಮಾಡಿಲ್ಲ ಎಲ್ಲ ಬ್ರಹ್ಮದೇವರಿಂದಲೇ ಎಲ್ಲ ಜಗತ್ತಿನ ಸೃಷ್ಟಿಯಾಗಿ ವ್ಯಾಪಾರವನ್ನು ಇರ್ತಾ ಇದೆ. ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮದೇವರು ಅಂತ ನನ್ನನ್ನು ಜಗದ್ಗುರು ನಾನೇ ಸೃಷ್ಟಿಕರ್ತ ಅಂತ ಸ್ವಾತಂತ್ರ್ಯ ನನ್ನನ್ನು ಹೇಳ್ತಾ ಇದ್ದಾರಲ್ಲ, ಇದು ಸರಿಯಾದ ಸಿದ್ಧಾಂತವಲ್ಲ, ಇದು ದುಷ್ಟವಾದ ಮತ ಅಂದ್ರೆ ಸಿದ್ಧಾಂತ ಅಥವಾ ಅಭಿಪ್ರಾಯ, ಇದನ್ನು ನಾನು ಕಿವಿಯಿಂದ ಕೇಳಿಬಿಟ್ಟೆ. ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದ್ರೆ ನಮಸ್ತಸ್ಮೈ ಭಗವತೆ ವಾಸುದೇವ ಧೀಮಹಿ ಯನ್ಮಾಯ ದುರ್ಜಯ ಮಾಂ ವದಂತಿ ಜಗದ್ಗುರುಂ ನಮಸ್ಕಾರ ಮಾಡಬೇಕು ದೇವಿ, ಇದೇ ಪ್ರಾಯಶ್ಚಿತ್ತ ಅಂತ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ಜೀವೇವ ಚ ವಾಸುದೇವ ಪರೋ ಬ್ರಹ್ಮ ಬ್ರಹ್ಮನ್ನಿ ನೈವ ಅನ್ಯೋ ಅರ್ಥವಸ್ತಿ ತತ್ವತಃ. ಪಂಚಮಹಾಭೂತಗಳು ಜೀವರು, ಜೀವರ ಯೋಗ್ಯತಾ ಕರ್ಮ ಕಾಲ ಏನೇನಿದೆಯೋ ಎಲ್ಲವೂ ಪರಮಾತ್ಮನ ಅಧೀನದಲ್ಲಿದೆ, ಅವನನ್ನು ಬಿಟ್ಟು ಯಾವುದೂ ಇಲ್ಲ, ಎಲ್ಲವೂ ಅವನ ಅಧೀನ, ಅವನೊಬ್ಬನೇ ಸ್ವತಂತ್ರ. ನಾರಾಯಣ ಪರಾಹ ವೇದಾಹ, ವೇದಗಳೆಲ್ಲ ನಾರಾಯಣನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ. ದೇವಾಹ ನಾರಾಯಣಾಂಗಯಾಹ, ದೇವತೆಗಳೆಲ್ಲರೂ ನಾರಾಯಣನ ಒಂದೊಂದು ಅವಯವದಿಂದ ಸೃಷ್ಟರಾಗಿದ್ದಾರೆ ಬ್ರಹ್ಮರುದ್ರಾದ ದೇವತೆಗಳು. ನಾರಾಯಣ ಪರಾಹ ಲೋಕಾಹ, ನಾರಾಯಣ ಪರಾಹ ಮಠಾಹ, ನಾರಾಯಣ ಪರೋ ಯೋಗ, ನಾರಾಯಣ ಪರಂ ತಪಃ, ನಾರಾಯಣ ಪರಂ ಜ್ಞಾನಂ, ನಾರಾಯಣ ಪರ ಗತಿ, ಎಲ್ಲೋ ನಾರಾಯಣನೇ, ನಾರಾಯಣ ಅಧೀನವಿದೆ ಯಾವುದೂ ಇಲ್ಲ. ಇಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ನಿರ್ವಿಕಾರನಾಗಿದ್ದಾನೆ. ಕೂಟಸ್ಥ ಕೂಟ ಅಂತಂದ್ರೆ ಜಗತ್ತಿನ ಸಮುದಾಯ,
ಪಂಚಮಹೂತ ಮೊದಲಾದ ತತ್ವ ಸಮುದಾಯ ಭೂತ ಅದರಲ್ಲಿ ಸ್ಥ ಇದ್ದಾನೆ, ಪ್ರೇರಕನಾಗಿದ್ದಾನೆ, ಅಖಿಲಾತ್ಮನಃ ಸರ್ವಾಂತರ್ಯಾಮಿಯಾಗಿದ್ದಾನೆ ಆ ಪರಮಾತ್ಮನು. ಸೃಷ್ಟಿ ಮಾಡುವವನು ಮುಖ್ಯವಾಗಿ ಅವನ ನೋಟ ನನ್ನ ಮೇಲೆ ಬಿದ್ದು ಅವನು ನನ್ನಲ್ಲಿ ಸೇರಿಕೊಂಡ ಪ್ರೇರಣೆ ಮಾಡಿದ ಅಂತಂದ್ರೆ ನಿಮಿತ್ತ ಮಾತ್ರ ನಾನು ಸೃಷ್ಟಿ ಮಾಡಿದೆ, ನನ್ನ ಕೈ ಹಿಡ್ಕೊಂಡು ಅವನು ಒಂದು ಕೆಲಸ ಮಾಡಿಸ್ತಾನೆ. ಹೀಗೆ ಸಕಲ ವ್ಯಾಪಾರವನ್ನು ನಮ್ಮ ಮೂಲಕ ಮಾಡಿಸ್ತಾ ಇದ್ದಾನೆ ಅಷ್ಟೇ ಅವನು, ಇಲ್ಲದೆ ನಾನೇನು ಮಾಡೋದು, ಎಲ್ಲ ಅವನ ಚಿಂತನೆ ನನ್ನ ವ್ಯಾಪಾರ ನಡೀತಾ ಇದೆ. ಇದರಲ್ಲಿ ಪ್ರಕೃತಿಯ ಬಣ್ಣ ಮೂರು, ಪ್ರಕೃತಿಯಿಂದ ಒಂದು ಜಲ ಪದಾರ್ಥ ಮಣ್ಣಿನ ಮುದ್ದೆ ಇದ್ದ ಹಾಗೆ ಅದರ ಬಣ್ಣ ಮೂರು, ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾನಾಂ, ಮೂರು ಕೆಂಪು ಬಿಳುಪು ಕಪ್ಪು, ಈ ಮೂರು ಬಣ್ಣಗಳು ಅದರಲ್ಲಿ ಸೇರಿಕೊಂಡಿದೆ. ಅದಕ್ಕೆ ಸಪ್ತಗುಣ ರಜೋಗುಣ ತಮೋಗುಣ ಅಂತ ಹೇಳೋದು. ಸಪ್ತಗುಣದ ಬಣ್ಣ ಬಿಳುಪು, ರಜೋಗುಣದ ಬಣ್ಣ ಕೆಂಪು, ತಮೋಗುಣದ ಬಣ್ಣ ಕಪ್ಪು, ಈ ಮೂರು ಸೇರಿಕೊಂಡಿದೆ ಪ್ರಕೃತಿಯಲ್ಲಿ. ಪ್ರಕೃತಿ ಅಂದ್ರೆ ಕುಂಭಾರನ್ನು ಗಡಿಗೆ ಮಾಡುವುದಕ್ಕೆ ಒಂದು ಮಣ್ಣಿನ ರಾಶಿ ಹಾಕಿರ್ತಾನಲ್ಲ, ಆ ಮಣ್ಣಿನ ರಾಶಿ ಹಾಗೂ ಅದರಂತೆ ಪ್ರಕೃತಿ ಅಂತ ಒಂದು ಪದಾರ್ಥ, ಅದರ ಜಡ, ಅದರಿಂದಲೇ ಸಕಲ ಜಡ ಪದಾರ್ಥಗಳ ಉತ್ಪತ್ತಿ ಆಗಿದೆ. ಆ ಮಣ್ಣಿನಲ್ಲಿ ಮೂರು ಬಣ್ಣ ಇದೆ, ಸತ್ವಗುಣ ರಜೋಗುಣ ತಮೋಗುಣ, ಅದರ ಮೂಲ ಮೂಲ ರಾಶಿ ಮೂರು ಬಿದ್ದಿದೆ. ಅದರಲ್ಲಿ ಒಂದೊಂದು ಭಾಗವನ್ನು ಸ್ವಲ್ಪ ತೆಗೆದುಕೊಂಡು ಸತ್ವಮೃಜಸ್ತಮ ಇತಿ ನಿರ್ಗುಣಸ್ಥೆ ಗುಣಃ ತ್ರಯಃ ಸ್ಥಿತಿ ಸರ್ಗ ನಿರೋಧ ಹೇಳಿ ಭೀಕ ಮಾಯ ಇರುವ ಪರಮಾತ್ಮನು ತನ್ನ ಇಚ್ಛಾ ಮಾತ್ರದಿಂದ ತನ್ನ ಅಧೀನವಾದಂತಹ ಮೂರು ಗುಣಗಳನ್ನು ತೆಗೆದುಕೊಳ್ತಾನೆ ಪ್ರಕೃತಿಯಿಂದ, ಸತ್ವಗುಣ ರಜೋಗುಣ ತಮೋಗುಣ ಅಂತ. ಇದನ್ನು ಇಟ್ಕೊಂಡು ಸೃಷ್ಟಿ ಸ್ಥಿತಿ ಸಂಹಾರ ಈ ಮೂರು ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ರಜೋಗುಣದಿಂದ ಸೃಷ್ಟಿ, ಸತ್ವಗುಣದಿಂದ ರಕ್ಷಣೆ, ತಮೋಗುಣದಿಂದ ಸಂಹಾರ, ಇದನ್ನು ಮಾಡ್ತಾ ಇದ್ದಾನೆ. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯಾಶ್ರಯ ಆತ್ಮನ ಎದೃಚ್ಛೆಯ ಪ್ರಾಪ್ತ ವಿಭೂಷಿತವಾಗಿದೆ. ಜೀವರ ಯೋಗ್ಯತಾ ಅಥವಾ ಸ್ವಭಾವ, ಜೀವರ ಅನಾದಿ ಕರ್ಮ ಕಾಲ ಇತ್ಯಾದಿಗಳನ್ನು ನೋಡಿ ಲಕ್ಷ್ಮೀಪತಿಯಾದ ಮಹೇಶ, ಮಾಯಾ ಅಂದ್ರೆ ಲಕ್ಷ್ಮೀದೇವಿ, ಅವರಿಗೆ ಈಶಾ, ಅವರಿಗೆ ಈಶಾ ಅಂದ್ರೆ ಪತಿ ಒಡೆಯ, ಲಕ್ಷ್ಮೀಪತಿಯಾದ ಪರಮಾತ್ಮನು ಮಾಯೆಯ ಸ್ವಯ ಮಾಯೆಯ ತನ್ನ ಅಧೀನವಾಗಿರತಕ್ಕ ಪ್ರಕೃತಿಯಿಂದಲೂ ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದಲೂ ಅನೇಕ ರೂಪವನ್ನು ಧರಿಸಿ ಸೃಷ್ಟಿಯನ್ನು ಬೆಳೆಸಬೇಕು ಅಂತ ನಿಶ್ಚಯ ಮಾಡಿಕೊಂಡ, ತನ್ನ ಇಚ್ಛೆಯನ್ನು ವ್ಯಕ್ತ ಮಾಡಿದ. ಕಾಲ ಗುಣವ್ಯತಿಕರ ಪರಿಣಾಮ ಸ್ವಭಾವತಃ ಕರ್ಮೋ ಜನ್ಮತಃ ಪುರುಷಾಧಿಕಾರಿ, ಈ ಮೂರು ಗುಣಗಳ ಒಂದು ಬೆರಿಕೆಯಿಂದ ಅದು ಪರಿಣಮಿಸುವಾಗ ಅದರಿಂದ ಮಹತ್ತತ್ವದ ಸೃಷ್ಟಿ ಆಯಿತು. ಆ ಮೂರು ಗುಣಗಳಲ್ಲಿ ಪರಮಾತ್ಮನ ಒಳಗೆ ಸೇರಿಕೊಂಡು ಅದನ್ನು ಪರಿಣಾಮಗೊಳಿಸಿ ಅದರಿಂದ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ. ಆ ಮಹತ್ತತ್ವವನ್ನು ವಿಕಾರ ಹೊಂದಿಸಿದ, ಪರಿಣಾಮ ಹೊಂದಿಸಿದ, ಅದೇನಾಯಿತು, ರಜಗುಣ ರಜೋಗುಣ ಸತ್ವಗುಣದಿಂದ ಕೂಡಿರುವ ಮಹತ್ತತ್ವದ ಪರಿಣಾಮವೇ ಅಹಂಕಾರ ತತ್ವ. ಆ ಅಹಂಕಾರ ತತ್ವದಲ್ಲಿ ಮೂರು ಭಾಗ, ಅದರಲ್ಲಿ ತಮೋಗುಣವೇ ಪ್ರಧಾನವಾಗಿದೆ. ತಮ ಪ್ರಧಾನ ತಭವತಿ ದ್ರವ್ಯಜ್ಞಾನ ಕ್ರಿಯಾತ್ಮಕ, ಈ ಅದರಲ್ಲಿ ವೈಕಾರಿಕ ತೈಜಸ ತಾಮಸ ಅಂತ ಮೂರು ವಿಧವಾದ ಅಹಂಕಾರ ತತ್ವಗಳು. ಈ ಮೂರು ವಿಧವಾದ ಅಹಂಕಾರ ತತ್ವದಿಂದ ಪಂಚ ಜ್ಞಾನೇಂದ್ರಿಯೋ ಪಂಚ ಕರ್ಮೇಂದ್ರಿಯೋ ಪಂಚ ಮಹಾಭೂತಗಳು ಮನಸ್ಸು ವೈಕಾರಿಕ ಎಂಬ ದೇವತೆಗಳ ಶರೀರ ಪಂಚ ತನ್ಮಾತ್ರೆಯೋ ಇದೆಲ್ಲ ಸೃಷ್ಟಿಯಾಯಿತು. ಇದರ ವಿಸ್ತಾರ ಮುಂದೆ ಪುನಃ ತೃತೀಯ ಸ್ಕಂದದಲ್ಲಿ ಬರುತ್ತದೆ, ಅದನ್ನು ಸ್ವಲ್ಪ ಸಂಕ್ಷೇಪ ಮಾಡಿದೆ, ಅದು ಪುನಃ ವಿಸ್ತಾರ ಹೇಳ್ತಾರೆ ಮೂರನೇ ಸ್ಕಂದದಲ್ಲಿ. ಇದರ ಸೃಷ್ಟಿಯಾಯಿತು. ಇದಾದ ಮೇಲೆ ಪಂಚಮಹಾಭೂತಗಳ ಸೃಷ್ಟಿ ಪ್ರಾರಂಭವಾಯಿತು. ಓಂ ಆತ್ಮನ ಆಕಾಶ ಸಂಭೂತ ಆಕಾಶ ವಾಯು ವಾಯೋರಗ್ನಿ ಅಗ್ನಿರಾಪ ಅಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ ಓಷಧೀಭ್ಯೋನ್ನ ಅನ್ನಾತ್ಮರುಷ. ಹೀಗೆ ಪಂಚಮಹೂತಗಳ ಸೃಷ್ಟಿ ಪ್ರಾರಂಭವಾಯಿತು, ಆಕಾಶ ಸೃಷ್ಟಿ ಪ್ರಾರಂಭವಾಯಿತು. ಇದೆಲ್ಲ ಹೇಳ್ತಾ ಇದ್ದಾರೆ ಸೃಷ್ಟಿ ವಿಚಾರ. ಇದೆಲ್ಲರೇ ಪರಮಾತ್ಮ ಒಂದೊಂದು ರೂಪದೊಳಗೆ ಸೇರಿಕೊಂಡೇ ಸೃಷ್ಟಿ ಮಾಡಿದ್ದಾರೆ. ಒಂದು ಸೃಷ್ಟಿ ಆಯಿತು, ಒಂದು ಸಣ್ಣ ಸೃಷ್ಟಿ. ಇದಾದ ಕೂಡಲೇ ಬ್ರಹ್ಮಾಂಡದೊಳಗೆ ಯಾವ ಪರಮಾತ್ಮ ವೈರಾಜ ಪುರುಷ ಪದ್ಮನಾಭ ಎಂಬ ಮೂರು ಹೆಸರಿನಿಂದ ವ್ಯಕ್ತನಾಗಿದ್ದನೋ ಆ ಪುರುಷನಾಮಕ ಪರಮಾತ್ಮನ ಅವಯವದಿಂದ ಸೃಷ್ಟವಾದ ಪದಾರ್ಥಗಳಿಂದ ಬ್ರಹ್ಮಾಂಡ ದೇವತೆಗಳು ಆ ಪರಮಾತ್ಮನನ್ನ ಯಜ್ಞ ಮಾಡಿ ಪೂಜಿಸಿದರು. ಓಂ ಯಜ್ಞೇನ ಯಜ್ಞಮಯಂತ ದೇವಾ, ಅದಕ್ಕೆ ಪುರುಷ ಸ್ವರೂಪ ಅಂತ ಹೆಸರು. ಪುರುಷ ಅಂತಂದ್ರೆ ಬ್ರಹ್ಮಾಂಡದೊಳಗೆ ಪುರುಷನಾಮಕನಾಗಿ ಏನು ಪರಮಾತ್ಮನ ರೂಪ ವ್ಯಕ್ತವಾಯಿತು ಅಂತ ಹೇಳಿದರು. ಬೆಳಿಗ್ಗೆ ಆ ಪುರುಷನಾಮಕ ಪರಮಾತ್ಮನ ಅವಯವದಿಂದ ಉತ್ಪನ್ನವಾಗಿರುವ ಪದಾರ್ಥಗಳಿಂದ ಅವನನ್ನು ಪೂಜಾ ಮಾಡಬೇಕು ಅಂತ ಬ್ರಹ್ಮಾವುಗಳು ತಮ್ಮ ಯಜ್ಞಂ ಬರೀ ಪ್ರೋಕ್ಷನ್ನೇ ಪುರುಷಂ ಜಾತವ ಗ್ರತಃ ತೇನ ದೇವಾಯಂತ ಸಾಧ್ಯಾಭಿಷೇ. ಈ ದೇವತೆಗಳೆಲ್ಲ ಸೇರಿಕೊಂಡು ಅಬದ್ಧಂ ಪುರುಷಂ ಪಶುಂ ಶೀಗಲ ಮಾಡಿಕೊಂಡು ಯಜ್ಞದ ಸಂಭಾವನೆಗಳನ್ನು ಸೇರಿಸಿಕೊಂಡು ಆ ಪುರುಷನಾಮಕ ಪರಮಾತ್ಮನನ್ನು ಯಜ್ಞದಿಂದ ಪೂಜಾ ಮಾಡಿದರು. ದ್ವಿತೀಯ ಸ್ಕಂದದಲ್ಲಿ ಆರಂಭದಲ್ಲಿ ಹೇಳಿರುತ್ತೇನೆ, ಇದೇ ಸ್ಕಂದದಲ್ಲಿ ಪುನಃ ಆ ಪರಮಾತ್ಮನ ಪಾದದಿಂದ ಶಿರಸ್ಸಿನ ಬರೆಯುವಂತಹ ಸರ್ವ ಅವಯವಗಳಿಂದ ಪಾತಾಳಾದ ಲೋಕಗಳ ಸೃಷ್ಟಿ ಆಯಿತು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಾಚೋ ಮಂದೇರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತವ, ಪರಮಾತ್ಮನ ಸಪ್ತ ಧಾತುಗಳಿಂದ ಛಂದಸ್ಸಿನ ಸೃಷ್ಟಿ, ಸಪ್ತ ಛಂದಸ್ಸು
ಮುಖದಿಂದ ಅಗ್ನಿಯ ಸೃಷ್ಟಿ, ಇದರಂತೆ ಎಲ್ಲಾ ಪದಾರ್ಥಗಳ ಸೃಷ್ಟಿಯು ಪರಮಾತ್ಮನ ಶರೀರದಿಂದ ಆಗಿದೆ. ಪುರುಷೋತ್ತನೇ ವಾಸುದೇವರು ಇದ್ದಾನೆ, ಸೃಷ್ಟಿಗೆ ವಾಸುದೇವರು ಅನಿರುದ್ಧ ಪ್ರಜ್ಞ ಸಂಗ್ರಹ ಅದೇ ಈ ಸೃಷ್ಟಿ ವಿಧಾನ ರೂಪದಾಗ ಅನಿರುದ್ಧ ಪ್ರಜ್ಞ ಸಂಗ್ರಹ ವಾಸುದೇವರು ಅಂತ ಹೇಳೋದು. ಅದೇ ನಾಡ್ಯೋ ನದೀನಾಂ ತು ಗೋತ್ರಾಣಾಂ ಅಸ್ತಿ ಸಂಹತಿ. ನದ ನದಿ ಅಂತ ಎರಡು, ನದಿ ಅಂದ್ರೆ ಪೂರ್ವಕ್ಕೆ ಅಭಿಮುಖವಾಗಿ ಹರಿತಕ್ಕದ್ದು, ನದಿ ಅಂದ್ರೆ ಬೇರೆ ದಿಕ್ಕಿಗೆ ಅಭಿಮುಖವಾಗಿ ಹರಿತಕ್ಕದ್ದು, ಅಥವಾ ಸಮುದ್ರದಲ್ಲಿ ಸೇರತಕ್ಕದ್ದಲ್ಲ ನದಿಗಳು ಸಾಕ್ಷಾತ್ತಾಗಿ ಪರಂಪರೆಯ ಸೇರತಕ್ಕದ್ದು ನದಗಳು, ಇವುಗಳೆಲ್ಲ ಪರಮಾತ್ಮನ ನಾಡಿಗಳಿಂದ ಸೃಷ್ಟವಾಗಿವೆ. ಹೀಗೆ ಎಲ್ಲಾ ತತ್ವಗಳ ಸೃಷ್ಟಿಯು ಪರಮಾತ್ಮನ ಶರೀರದಿಂದ ಆಗಿರತಕ್ಕಂಥದ್ದಾಗಿದೆ. ರಿಚವಾದಿ ಕಾಮಾನಿ ವಿದ್ಯೆಯ ಸ್ವಾಮಿಗಳು ಪರಮಾತ್ಮನಿಂದ ವ್ಯಕ್ತವಾಯಿತು. ಎಲ್ಲ ಅವನಿಂದಲೇ ಬಂದಿರತಕ್ಕಂತಹ ತಮೇ ಪುರುಷಂ ಯಜ್ಞಂ ತೇನೇ ಅರ್ಧ ಪುರುಷನಾದ ಪರಮಾತ್ಮನನ್ನ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ದೇವತೆಯವರು ಯಜ್ಞ ಮಾಡಿ ಪೂಜಾ ಮಾಡಿದ್ದಾರೆ. ಒಟ್ಟಿನಲ್ಲಿ ನಾರಾಯಣೇ ಭಗವತಿ ತನ್ನ ವಿಶ್ವಮಾಹಿತಂ, ಇಂತಹ ಸಮಸ್ತ ಜಗತ್ತು ಅವನಿಂದಲೇ ಬಂದದ್ದು, ಅವನಲ್ಲೇ ಇರತಕ್ಕದ್ದು, ಅವನನ್ನು ನಾಶಿಸಿದ ಅವನ ಉದರದಲ್ಲೇ ಇದೆ. ಹೀಗಿದೆ ಇದೇ ಅಧೀತಂ ತಾತ ಯಥೇದ ಮನಪೃಚ್ಛತಿ ನ ಭಾರತಿ ಮೇಂಗ ವೃಷೋಪಲಕ್ಷತೆ ನಗರಿಮೇ ಮನಸೋ ಮೃಷಾರತಿ ನಮೇ ಹೃಷೀಕಾಣಿ ಪತಂತೆ ಅಸತ್ಪತೆ ಎಮ್ಮೆ ಹದ ಅತ್ಯಂತ ವರಾಗತವತಿ. ನಾರದ ನನ್ನ ಬಾಯಿಗೆ ಸುಳ್ಳು ಬರೋದೇ ಇಲ್ಲ, ನಾನು ಹೇಳಿದ್ದು ಹೇಳಿದ್ದೆ ಅದೇ ಸತ್ಯವಾದದ್ದು. ನನ್ನ ಮನಸ್ಸು ವ್ಯರ್ಥವಾಗಿ ಯಾವ ವಿಚಾರದಲ್ಲಿ ಹೋಗೋದಿಲ್ಲ, ನನ್ನ ಮನಸ್ಸು ಯಾವ ಹಿಂದೆ ಹೋಗ್ತಾ ಅದು ಸಫಲವೇ ಆಗಿರ್ತದೆ. ನನ್ನ ಇಂದ್ರಿಯರು ಅಮಾರ್ಗದಲ್ಲಿ ಹೋಗೋದಿಲ್ಲ, ಯಾಕೆ ಪುಂಡರೀಕಾಕ್ಷನನ್ನ ಯಾವಾಗಲೂ ಹೃದಯ ಪುಂಡರೀಕದಲ್ಲಿ ಇರೋದರಿಂದ ನನಗೆ ಅಜ್ಞಾನ ದೋಷಗಳು ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಇಂತಹ ಪರಮಾತ್ಮನ ಪಾದವನ್ನ ಆಶ್ರಯಿಸತಕ್ಕವರು ಯಾರಿದ್ದಾರೋ, ನತೋಸ್ಮಿಹಂ ತರ್ಚನ ಅಂತ ಪರಮಾತ್ಮ ಪಾದವನ್ನು ನಮಸ್ಕರಿಸ್ತೇನೆ, ಸಂಸಾರವನ್ನು ನಾಶ ಮಾಡತಕ್ಕದ್ದು ಪರಮ ಮಂಗಳಪ್ರದ ಇಂತಹ ಪರಮಾತ್ಮನಿಗೆ ನಮಸ್ಕಾರ. ಅವನ ಅವತಾರಗಳು ಅವನ ಲೀಲೆಗಳು ಅನಂತ, ಒಂದಲ್ಲ ಎರಡಲ್ಲ. ಅವನ ಮೊದಲನೇ ಆದ್ಯ ಅವತಾರ ಪುರುಷ, ಮೊದಲನೇ ಅವತಾರ ಪುರುಷಾವತಾರ, ಅದರಿಂದ ಮುಂದೆ ಅನೇಕ ಅವತಾರಗಳು ವ್ಯಕ್ತವಾಗಿವೆ. ಅದೇ ಪದ್ಮನಾಭ ಅಂತ ಅನಿಸ್ಕೊಂತು ಅದೇ ಅವತಾರಗಳು ಅಂತ ಅಂದ್ಬಿಟ್ಟು ಪರಮಾತ್ಮನ ಅವತಾರ ರೂಪವನ್ನು ಪ್ರಾರಂಭ ಮಾಡಿಕೊಂಡು ವರಾಹ ಅವತಾರದಿಂದ ಪ್ರಾರಂಭ ಮಾಡಿಕೊಂಡು ಅನೇಕ ಅವತಾರಗಳನ್ನು ಬ್ರಹ್ಮದೇವರು ಅನುಸಂಧಾನ ಮಾಡ್ತಾ ಇದ್ದಾರೆ. ಈಗ ಒಂದು ಅಧ್ಯಾಯದಲ್ಲಿ ಇದು ಶ್ವೇತ ವರಾಹ ಕಲ್ಪವಾದ್ದರಿಂದ ಶ್ವೇತ ವರಾಹ ಕಲ್ಪ ಅಂತ ನಾವು ಸಂಕಲ್ಪ ಮಾಡ್ತಾ ಇದ್ದೇವೆ. ಮೊದಲು ಮೊದಲು ಪರಮಾತ್ಮ ತನ್ನ ವರಾಹ ಬಿಳಿ ಹಂದಿ ರೂಪ ತಂದು ಏನಿದೆ ಆ ರೂಪವನ್ನು ವ್ಯಕ್ತ ಮಾಡಿದ್ದಾನೆ. ಆ ರೂಪಕ್ಕೆ ನಮಸ್ಕಾರ ಮಾಡಿ ಅನೇಕ ಅವತಾರ ರೂಪಗಳನ್ನು ನಮಸ್ಕಾರ ಮಾಡಿ ಧ್ಯಾನ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಬ್ರಹ್ಮವಾಚ ಯತ್ರೋದ್ಯತಃ ಕ್ಷಿತಿತಲೋದ್ಧರಣಾಭಿರ್ಭತಿ ಕ್ರೌಡೀಂತಂ ಸಕಲ ಯಜ್ಞಮಯೀ ಮನಂತಃ ಅಂತರ್ಮಹಾರಣವೇ ಉಪಾಯುತನಾದಿ ದೈತ್ಯಂ ತಂ ದಮುಷ್ಟ್ರಯ ಅತ್ರಿಣ ವಜ್ರಧರೋದಾರ. ಈ ವರಾಹ ಅವತಾರದ ಕಥಾ ವಿಸ್ತಾರವಾಗಿ ಪ್ರತಿಷ್ಠೆಯಲ್ಲಿ ಬರ್ತಾ ಇದೆ. ಪರಮಾತ್ಮ ಭೂಮಿಯನ್ನು ಮೇಲಕ್ಕೆ ತಂದು ಸ್ಥಾಪಿಸಲು ವರಾಹ ಅವತಾರ ಮಾಡಿ ಗರ್ಭ ಏಳು ಮೊದಲಾದ ಪದಾರ್ಥಗಳನ್ನು ಅವಯವದಿಂದ ಸೃಷ್ಟಿ ಮಾಡಿ ಸಮುದ್ರದಲ್ಲಿ ಇಂಜಾಡಿದ ಮಹಾತ್ಮಾನಿ ಕೋರೆಹಲನಿಂದ ತಮ್ಮ ಧನುಷ್ಟ್ರಯ ಆದ್ಯತ್ಯನಾಗಿರ್ಬೇಕು ಆದಿ ಹಿರಣ್ಯಾಕ್ಷರನ್ನ ತನ್ನ ಕೋರೆಹಲನಿಂದ ಸೀಡ್ ಹಾಕ್ಬೇಕ. ಇಂದ್ರದೇವರು ವಜ್ರಾಯುಧದಿಂದ ಬೆಟ್ಟದ ರೆಕ್ಕೆಗಳನ್ನು ಕತ್ತರಿಸಿದಂತೆ ಇದು ವರಾಹ ಅವತಾರ ಮಾಡಿದ್ದಾನೆ ಮಹಾತ್ಮಾನಿ. ಅನಂತರ ಯಜ್ಞನಾಮಕನಾಗಿ ಅವತಾರ ಮಾಡಿದ್ದಾನೆ ಆಕೃತಿ ದೇವಿಯಲ್ಲಿ. ತದನಂತರ ಕರ್ಮಪ್ರದೇಶ್ವರರಿಂದ ದಿರುಹೂತಿ ದೇವಿಯಲ್ಲಿ ಕಠಿಣನಾಮಕನಾಗಿ ಅವತಾರ ಮಾಡಿದ್ದಾನೆ. ದತ್ತಾತ್ರೇಯ ಅವತಾರವನ್ನು ಮಾಡಿದ್ದಾನೆ. ಯಮಧರ್ಮರಾಜರಿಂದ ದಕ್ಷಪ್ರದೇಶ್ವರರ ಮಗಳಲ್ಲಿ ನರ ನಾರಾಯಣ ಹರಿ ಕೃಷ್ಣ ಎಂಬ ಅವತಾರಗಳನ್ನು ಮಾಡಿದ್ದಾನೆ. ಅದರಲ್ಲಿ ನರ ಇದರಲ್ಲಿ ಒಂದು ಪರಮಾತ್ಮನ ಸಾಕ್ಷಾತ್ ಅವತಾರ, ಬೇರೆ ಇದು ಅವೇಶ ಅಂತ ತಿಳ್ಕೊಬೇಕು. ಆಮೇಲೆ ಪ್ರಚುತ ಕ್ರವರ್ತಿಯಾಗಿ ಅವತಾರ ಮಾಡಿದ, ಇದು ಪ್ರಚುತ ಕ್ರವರ್ತಿಯಲ್ಲಿ ಪರಮಾತ್ಮನ ವಿಶೇಷ ಅವೇಶ ಅಂತ ತಿಳ್ಕೊಬೇಕು ಹೊರತು ಅದೇ ಅವತಾರವಲ್ಲ. ಋಷಭನಾಮಕನಾಗಿ ಪರಮಾತ್ಮನು ಅವತಾರವನ್ನು ಮಾಡಿದ್ದಾನೆ. ಆಮೇಲೆ ಹೈಗ್ರೀವ ಅವತಾರ ಮಾಡಿದ್ದಾನೆ, ವಿರೋಧಾರವನ್ನು ಮಾಡಿದ್ದಾನೆ. ಮತ್ಸ್ಯಾವತಾರ ಮಾಡಿ ಅವರು ವಿರೋಧಾರ ಮಾಡಿ ದೈತ್ಯರನ್ನು ಸಂಹಾರ ಮಾಡಿದ್ದಾನೆ. ಕ್ಷೀರ ಸಮುದ್ರದಲ್ಲಿ ಅಮೃತಮಸರ ಕಾಲದಲ್ಲಿ ಅಲ್ಲಿ ಅನೇಕ ಅವತಾರ ಮಾಡಿದ್ದಾನೆ. ಅಲ್ಲಿ ಅಜಿತನಾಮಕನಾಗಿ ಅವತಾರ ಮಾಡಿದ, ಕುರ್ಮಾವತಾರ ಮಾಡಿದ, ನಾರಾಯಣ ಎಂಬ ಮೋಹಿನಿ ಅವತಾರವನ್ನು ಮಾಡಿದ್ದಾನೆ. ಈ ಅವತಾರವನ್ನು ಅಲ್ಲಿ ಮಾಡಿದ್ದಾನೆ. ತದನಂತರ ಹರಿನಾಮಕನಾಗಿ ಅವತಾರ ಮಾಡಿ ಗಜೇಂದ್ರನನ್ನ ಮೊಸಳೆಯಿಂದ ಬಿಡಿಸಿದ್ದಾನೆ. ಈ ವಿಸ್ತಾರ ಅಷ್ಟಮಸ್ಕಂಧದಲ್ಲಿ ಬರ್ತಾ ಇದೆ. ಬಲಚಕ್ರವರ್ತಿ ಮನೆಗೆ ಹೋಗಿ ವಾಮಲೋಕದಿಂದ ಭೂದಾನವನ್ನು ಬೆಳೆದು ಬಲಚಕ್ರವರ್ತಿಗೆ ಅನುಗ್ರಹ ಮಾಡಿದ್ದಾನೆ. ಬಲಚಕ್ರವರ್ತಿ ಭಕ್ತಿಯಿಂದ ಪರಮಾತ್ಮನ ಪಾತ್ರವನ್ನು ಭೂದಾನ ಮಾಡಿದ್ದಕ್ಕೆ ಫಲ ಏನು ಅಂತಂದ್ರೆ ಮುಂದಿನ ಮನ್ವಂತರದಲ್ಲಿ ಇಂದ್ರಲೋಕದ ಆಧಿಪತ್ಯ, ತ್ರಿಲೋಕಾಧಿಪತ್ಯವೂ ಅಲ್ಲ ಇಂದ್ರಪದಿಯೂ ಅಲ್ಲ, ಮತ್ತೇನು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ವೈಕುಂಠ ಲೋಕವೇ ಅದಕ್ಕೆ ಫಲ. ಈ ವಿಚಾರವನ್ನು ಹೇಳ್ತಾರೆ. ಧನ್ವಂತರ ನಾಮಕನಾಗಿ ಅವತಾರ ಮಾಡಿದ್ದಾನೆ ಆ ಪರಮಾತ್ಮ. ರಾಮಾವತಾರ, ಪರಶುರಾಮಾವತಾರ, ರಾಮಾವತಾರ, ಅನಂತರ ಕೃಷ್ಣಾವತಾರ,
ಇದನ್ನು ಹೇಳುವಾಗ ಕೆಲವು ಕೃಷ್ಣ ಪ್ರಶಸ್ತತೆ ಅಂತಿದ್ದರಿಂದ ಹತ್ತಾರು ಶ್ಲೋಕದಿಂದ ಕೃಷ್ಣಾವತಾರವನ್ನು ವಿಸ್ತಾರವಾಗಿ ಕೃಷ್ಣನ ಲೀಲೆಯನ್ನ ವರ್ಣನೆ ಮಾಡಿಕೊಂಡವರಾಗಿದ್ದಾರೆ. ಅನೇಕ ರಾಕ್ಷಸರನ್ನು ಕೊಂದಿದ್ದು ಅವನ ಬಾಲ್ಯಗಳು ಇದ್ದಾರೆ ಅನ್ನೋದೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿಬಿಟ್ಟು ಬ್ರಹ್ಮದೇವರು ಅಂತ ಇದ್ದಾರೆ. ಇದಕ್ಕೆ ಕಳಿಕಿನಾಂಶನಾಗಿ ಪರಮಾತ್ಮ ಅವತಾರ ಮಾಡ್ತಾನಂತ. ಮುಂದೆ ಯಾವಾಗ ಅವತಾರ ಮಾಡ್ತಾನೆ ಆ ಕಾಲ ಯಾವುದು ಅಂದ್ರೆ ನಯತ್ರ ಶಾಸ್ತ್ರ ಭವಿಷ್ಯತಿ ಕಲೇ ಭಗವಾನ್ ಯುರಂತೆ. ಯಾರ ಮನೆಯಲ್ಲಿಯೂ ಪರಮಾತ್ಮನ ಕಥಾನೇ ಇರಬಾರ್ದು, ನಡೆಯಬಾರ್ದು. ಪರಮಾತ್ಮನ ವಿಚಾರ ಒಂದು ಮನೆಯಲ್ಲಿ ಬರಬಾರ್ದು ಯಾವಾಗಲೂ. ಪಾಷಂಡಿನ ಪಾಪದ ಚಿಹ್ನಗಳನ್ನ ಯಾವಾಗ ಬ್ರಾಹ್ಮಣರೆಲ್ಲ ಧರಿಸಿಬಿಡ್ತಾರೋ, ಶೂದ್ರರೆಲ್ಲ ಯಾವಾಗ ಸಿಂಹಾಸನಗಳ ಅಧಿಕಾರಿಗಳಾಗಿ ರಾಜ್ಯವನ್ನು ಆಳ್ತಾರೋ, ಸ್ವಹಾಕಾರ ಸ್ವಹಾಕಾರ ವಷತ್ಕಾರ ಮೂರು ಎಲ್ಲಿ ಲೋಪವಾಗುತ್ತದೋ ಅಂತಹ ಕಲಿಯುಗದ ಕೊನೆಯ ಚರಣದಲ್ಲಿ ಪರಮಾತ್ಮ ಶಂಭರ ಗ್ರಾಮದಲ್ಲಿ ವಿಟಿಸಸ್ ಎಂಬ ಬ್ರಾಹ್ಮಣರ ಮನೆಯಲ್ಲಿ ಅವತಾರ ಮಾಡ್ತಾನೆ. ಇಂಥ ಪರಮಾತ್ಮನ ಚರಿತ್ರೆಯನ್ನ ಪೂರ್ಣವಾಗಿ ಹೇಳುವವರು ಯಾರು, ಕೇಳುವವರು ಯಾರು, ತಿಳಿಯುವವರು ಯಾರು? ವಿಷ್ಣುವರ್ಣ ವೀರ್ಯಗಳನ್ನ ಕಟಮೋಹತಿ ಅಂದ್ರು. ನಾನ್ ತಮ್ಮ ವಿಧಾನಿ ಇದು ಬ್ರಹ್ಮದೇವರು ಅಂತಾರೆ. ಪರಮಾತ್ಮ ಆ ತ್ರಿವಿಕ್ರಮಾವತಾರ ಮಾಡಿ ತನ್ನ ಕಾಲಿನ ಮೇಲಕ್ಕೆ ಎತ್ತಿದಾಗ ಶಬ್ದರಿನ ತುದಿಯ ಉಗುರಿನ ತುದಿಯು ಸ್ವಲ್ಪ ತಾಕಿದಾಗ ಬ್ರಹ್ಮಾಂಡದ ಚಿಪ್ಪಿಗೆ ಅದು ಹೊಡೆದು ಆ ಹೊರಗಿನ ನೀರು ಒಳಗೆ ನುಗ್ಗಿದಾಗ ಸತ್ಯರೋಗು ಅಲ್ಲಾಡ್ಬಿಡ್ತಂತೆ. ಈಗ ಬೆರಳು ಸ್ವಲ್ಪ ತಾಕಿದಾಗ ಆಗ ಬ್ರಹ್ಮದೇವರು ಗಾಬರಿ ಪಟ್ಟಂತೆ ನಾಟಕ ಹಾಕಿದ್ರು. ಅಜ್ಞಾನಂತೆ ಚತುರ್ವಾರಂ ದ್ವಿವಾರಂ ಭಯಮೇವ ಚ ತಸ್ಕಂ ಭಯಸ್ವರವಾತ ಸ್ಖಲಿತಂ ತ್ರಿಪುರಿಷ್ಠಂ ಜನ್ಮಾಂ ವಿಶಾನ್ನ ಸದನಾಪಿ ಉರುಕಂಪಮಾನಂ. ಅಲ್ಲಾಡ್ಬಿಟ್ಟಂತ ಹಬ್ಬ ಅಂತ ಬ್ರಹ್ಮದೇವರು ಶಬ್ದಗಳಿಂದ ಸತ್ಯವರ್ಗವನ್ನು ಒತ್ತಿ ಹಿಡ್ಕೊಂಡಂತ ದೇವರು ಬಿಳಿದೇವರ ಹಾಗೆ. ಚಸ್ಕಂಭ ಯಸ್ವರಭತಾ ಸ್ಖಲಿತಂ ತ್ರಿಪುರಿಷ್ಠಂ ಜನ್ಮಾನ್ ವಿಶಾನ್ಯ ಸದನಾ ಉರುಕಂಪಮಾನಂ. ಇಂತಹ ಪರಮಾತ್ಮನ ಗುಣಗಳನ್ನ ಅವನ ಹಿಂದೆ ತಿಳ್ಕೊಂಬೋದು ಯಾರು? ಹಾಗಾಗಿ ಯಾರಿಗೂ ಗೊತ್ತೇ ಆಗುವುದಿಲ್ಲ. ಅವರೇ ಯೋಗಿತಾಂಶವಾಗಿ ತಿಳ್ಕೋತಾರೆ ಅವನ ಅನುಗ್ರಹದಿಂದ. ಅದಕ್ಕೆ ಒಂದು ಹೇಳ್ತಾ ಇದ್ದಾರೆ, ಏಷಾಂಸ ಏವ ಭಗವಾನ್ ದಯೇ ದದಂತಹ ಸರ್ವಾತ್ಮನ ಸೃಜಪದೋ ಯದಿ ನಿರ್ವಲೀಕಂ ಹೇ ವೈ ವಿದಂತಿ ಅತಿತರಂತಿ ಚ ದೇವ ಮಾಯಾಂ ನೈಷಾಂ ಮಮಾಹಂತಿ ಧೀಹಿ ಸ್ವಸರ್ಗಾಲಭಕ್ಷೇ. ಪರಮಾತ್ಮನು ಯಾರಲ್ಲಿ ಅನುಗ್ರಹ ಮಾಡ್ತಾನೋ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದವರು ಮಾತ್ರ ಪರಮಾತ್ಮನ ಒಂದು ಮಹಿಮೆಯನ್ನು ತಿಳ್ಕೊಂಡು ಸಂಸಾರವನ್ನು ಹಾಕ್ತಾರೆ ಅಂತಂದ್ರು. ಯಾರು ದೇವರು ಅನುಗ್ರಹ ಮಾಡ್ತಾನೆ ಅಂತಂದ್ರೆ, ನಾಯಿ ಮತ್ತು ನರಿಗೆ ಆಹಾರವಾಗಿರ್ತಕ್ಕ ಈ ಶರೀರದಲ್ಲಿ ಇದು ನನ್ನ ಶರೀರ ಅನ್ನೋ ಅಭಿಮಾನ ಯಾರಿಗೆ ಇಲ್ಲವೋ ಅಂಥವರಾಗಿ ಅಭಿಮಾನವನ್ನು ಪರಿತ್ಯಾಗ ಮಾಡಿ ಸರ್ವ ಪ್ರಕಾರದಿಂದ ಪರಮಾತ್ಮನ ಪಾದಾರಿಂದವನ್ನು ಶುದ್ಧವಾದ ಮನಸ್ಸಿನಿಂದ ಯಾರು ಹಿಡ್ಕೊಂಡಿದ್ದಾರೋ ಧ್ಯಾನ ಮಾಡ್ತಾ ಇದ್ದಾರೋ ಅಂಥವರಿಗೆ ದೇವರು ಅನುಗ್ರಹ ಮಾಡ್ತಾನೆ. ಆ ಪರಮಾತ್ಮ ಅನುಗ್ರಹ ಆಯಿತು ಅಂತಂದ್ರೆ ಶೈವಲಿ ಮಾಯ ಅಥವಾ ಸಂಸಾರ ಅಂತ ಏನಿದೆ ಅದರನ್ನ ದಾಟಿ ಅವರು ಪರಮಾತ್ಮನ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಇಕ್ಷ್ವಾಕು ಐಲ ಮುಚುಕುಂದ ವಿದೇಹ ಗಾಧಿ ರಘು ಅಂಬರೀಷ ಸಗರಾಹ. ಅನೇಕ ರಾಜರು ಪರಮಾತ್ಮನನ್ನ ಅನುಗ್ರಹದಿಂದ ಅವನನ್ನು ತಿಳ್ಕೊಂಡು ಉತ್ತಮ ಗತಿ ಹೊಂದಿದ್ದಾರೆ. ಯಾರು ಅಂತಂದ್ರೆ ಇಕ್ಷ್ವಾಕ ರಾಜ, ಪುರೂರವ, ಮುಚುಕುಂದ, ವಿದೇಹ ರಾಜ, ಗಾಧಿ ರಾಜ, ರಘು, ಅಂಬರೀಷ, ಸಗರ, ಗಯ, ಯಯಾತಿ ಮಹಾರಾಜ, ಮಂಧಾತ, ಅವಲಕ, ಶತಧರ್ಮ, ರಂತಿದೇವ, ದೇವವ್ರತ, ಪಂಚಚಕ್ರವರ್ತಿ, ದಿಲೀಪ, ಅಮೂರ್ತಿರಯ, ಸೌಭರಿ, ಉದಂಕ, ಶಿಬಿ, ದೇವರ ಕಪಿಲಾದ ಮೊದಲಾದ ಋಷಿಗಳು, ಸಾರಸ್ವತರು, ಉದ್ಧವರು, ಪರಾಶರರು, ಭೂಮಿಷೇಂದ್ರರು, ವಿಭೀಷಣರು, ಉಪೇಂದ್ರರು, ಆಸ್ತಿಶೇಂದ್ರರು, ಶ್ರುತದೇವರು, ವಿದುರರು, ಇದೇ ಮೊದಲಾಗಿರ್ತಕ್ಕವರು ಒಬ್ಬರಲ್ಲ ಇಬ್ಬರಲ್ಲ ಇವರೆಲ್ಲರೂ ದೇವೈ ವಿದಂತಿ ಅತಿತರಂತಿತ ದೇವಮಾನ. ಅವರು ಪರಮಾತ್ಮ ಅನುಗ್ರಹದಿಂದ ಅವನ ಮಹಿಮೆಯನ್ನು ತಿಳ್ಕೊಂಡು ಸಂಸಾರವನ್ನ ದಾಟಕಂತವರಾಗಿದ್ದಾರೆ. ಇಂತಹ ಮಹಾನುಭಾವರು ಇವರೆಲ್ಲರೂ ಕೂಡ ಇಂತಹದ್ದು ತತ್ವೈ ತದ್ವೈ ಪರಂ ಭಗವತಃ ಪರಮಸ್ಯ ಪಂಸಃ. ಮನುಷ್ಯ ದೇಹ ದೇವರು ಕೊಟ್ಟಿದ್ದಾನೆ, ಕೊಟ್ಟಿರೋ ಕಾಲಕ್ಕೆ ನಿರ್ಜನ್ಮನೇ ಅತಿಶ್ಯೇತ ಕಿಂ ಫಲಂ ಯಮನಶ್ವರೇ. ಯಮದೇವರಿಂದ ನಾಶವಾಗುವ ಶರೀರ, ಈ ಶರೀರ ಯಾವ ಹೊತ್ತಿಗೆ ಹೋಗುತ್ತೋ ಗೊತ್ತಿಲ್ಲ. ಇಂತಹ ಮಾನವ ಜನ್ಮ ಬಂದಾಗ ಪರಮಾತ್ಮನ ಸಂತೋಷಪಡಿಸದೇ ಇದ್ದರೆ ಅದು ಇದ್ದು ಬದುಕಿ ಪ್ರಯೋಜನ ಏನು ಅಂತಂದ್ರೆ ನಶ್ವರವಾದ ಶರೀರ. ಎದುಕಿ ಎಲ್ಲ ಶರೀರಗಳು ನಾಶವಾಗತಕ್ಕದ್ದೇ, ಆದರೂ ಕೂಡ ಮನುಷ್ಯ ದೇಹದಲ್ಲಿ ಪರಮಾತ್ಮನ ಸಂತೋಷಪಡಿಸುವ ಅವಕಾಶ ಇದೆ, ಇತರ ದೇಹದಲ್ಲಿ ಪರಮಾತ್ಮನ ಸಂತೋಷಪಡಿಸೋದಕ್ಕೆ ಅವಕಾಶಗಳಿಲ್ಲ. ಇದು ಒಂದೇ ಕಡೆ ಅವಕಾಶ. ಈ ಅವಕಾಶವನ್ನು ಕಳ್ಕೊಂಡ್ಬಿಟ್ಟು ಈ ಶರೀರವನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ಟರೆ ಕೆಂ ಫಲಂ ಪ್ರಯೋಜನ ಏನು ಬದುಕಿದ್ದಕ್ಕೆ? ಕೃಷ್ಣ ಅಪವರ್ಗೇಶೆ ಭಕ್ತಿ ಸ್ಯಾದ ಅನುಪಾಯಿ ಕಿಂ ಸ್ಯಾದ ಧರ್ಮಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಸ್ಸೈ. ಪರಮಾತ್ಮನಲ್ಲಿ ಭಕ್ತಿ ಹುಟ್ಟದೇ ಇದ್ದರೆ ವರ್ಣಧರ್ಮ, ಆಶ್ರಮ ಧರ್ಮ, ದಾನ, ತಪಸ್ಸು, ಬೇಕಾದ ಯಾತ್ರಾ, ದಾನ, ಹೋಮ ಬೇಕಾದ್ರೂ ಮಾಡಿ ಹೋಗ್ತೋಂಡು ಏನು ಮಾಡೋದಕ್ಕೆ? ನಿಷ್ಪ್ರಯೋಜನ. ಎಲ್ಲ ಭಕ್ತಿಗೋಸ್ಕರ ಇದೆಲ್ಲ. ಪರಮಾತ್ಮನಲ್ಲಿ ಭಕ್ತಿ ಹುಟ್ಟದೇ ಇದ್ದರೆ, ಭಕ್ತಿಗೆ ಇದು ಕಾರಣವಾಗದೇ ಇದ್ರೆ ಇದೆಲ್ಲ ವ್ಯರ್ಥವಾಗಿರುತ್ತದೆ. ಮಾಯಾಪನಯಿತ ಅಮುಷ್ಯ ಈಶ್ವರಸ್ಯ ಅನುಮೋದಿತಃ ಶರಣದ ಶ್ರದ್ಧೆಯ ನಿತ್ಯಂ ಮಾಯೆಯ ಆತ್ಮ ನಮಿಷ್ಯತಿ. ಇಂತಹ ಪರಮಾತ್ಮನ ಮಾಯಾ ಅಂತಂದ್ರೆ ಮಹಿಮೆ.
ಇದನ್ನು ಹೇಳೋಕ್ಕಾಗಿ ಯಾರು ಅನುಮೋದಿಸ್ತಾರೋ ಕೇಳ್ತಾರೋ ಸಂಜೆಯಿಂದ ಕೇಳ್ತಾರೋ ಕೇಳ್ತಾರೋ ಅವರು ಈ ದೇವರು ವಿಶೇಷ ಅನುಗ್ರಹ ಮಾಡ್ತಾನೆ. ಪರೀಕ್ಷೆ ರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಂದೆ ಆ ಬ್ರಹ್ಮದೇವರು ನಾರದರು ಏನು ಉಪದೇಶ ಮಾಡಿದ್ರು ಆ ವಿಚಾರವನ್ನು ಹೇಳ್ರಿ. ಬ್ರಹ್ಮನಾ ಚೋರಿತೋ ಬ್ರಹ್ಮನ್ ಗುಣಾಖ್ಯಾನೆ ಅಗುಣಸ್ಥಿತ ಯಸ್ಮೇ ಯಸ್ಮೇ ಯಥಾಪ್ರಾಹ ನಾರು. ಬ್ರಹ್ಮದೇವರು ನಾರದರು ನಾರದರು ಯಾರು ಯಾರು ಉಪದೇಶ ಮಾಡಿದ್ರು ಆ ಪರಮಾತ್ಮನ ಸೃಷ್ಟಿ ವಿಚಾರವನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಪರೀಕ್ಷೆ ರಾಜರು ಪರಮಾತ್ಮ ಕಿವಿಯ ರಂಧ್ರದಿಂದ ಯಾರ ಮನಸ್ಸಿನಲ್ಲಿ ಪ್ರವೇಶ ಮಾಡ್ತಾನೋ ಅವರ ಪಾಪವನ್ನು ಹೊರಗೊಳ್ಳುತ್ತದೆ. ನೀರಿನ ದೋಷವನ್ನ ಕೊಳೆಯನ್ನ ಶರದ ಋತಿ ಹಾಗೆ ಕಳೆದು ಬಿಡುತ್ತೋ ಹಾಗೆ ಪರಮಾತ್ಮ ಮನೋದೋಷವನ್ನು ಕಳೆದು ಬಿಡ್ತಾನಂತ ಕಿವಿಯಿಂದ ವಾಯುಗಳನ್ನು ಸೇರ್ಕೊಂಡು ಭೌತಾತ್ಮ ಪುರುಷ ಯಾವಾಗ ಮನಸ್ಸು ಶುದ್ಧವಾಗಿದೆಯುವಂತಹ ಪುರುಷನು ಕೃಷ್ಣ ಪಾದವನ್ನು ಮುಂಚಿ ಕೃಷ್ಣನ ಪಾದಾಯಂದವನ್ನು ಬಿಡೋದೇ ಇಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ದ ಹೇಳ್ಬಿಟ್ಟು ಪರೀಕ್ಷಿದ್ರ ಆಗಿರು ಒಂದು ಪ್ರಶ್ನೆ ಮಾಡ್ತಾ ಇದ್ದ. ಯಥಾತ್ಮತೋ ಬ್ರಹ್ಮನ್ ದೇಹಾನುಭವಸ್ಥೆ ಧಾತುವಿ ಎದುರಿಚ್ಛೆಯ ಹೇತುನಾವ ಭವಂತೋ ಜಾನತೆ ಯಥಾ. ಜೀವ ಇದ್ದಾನಲ್ಲ ಇವನಿಗೆ ಸ್ವಾಭಾವಿಕವಾಗಿ ಪ್ರಕೃತಿಯ ಸಂಬಂಧ ಇಲ್ಲ ಜೀವನಿಗೆ. ಅಧಾತ್ಮತಃ ಜೀವಸ್ಯ ದೇಹಾರಂಭ ಧಾತುವಿ ಎದುರಿಚ್ಛೆಯ ಹೇತುನಾವ. ಸ್ವಾಭಾವಿಕವಾಗಿ ಪ್ರಕೃತಿಯ ಸಂಬಂಧವಿಲ್ಲದ ಜೀವನಿಗೆ ಈ ಪ್ರಕೃತಿ ಸಂಬಂಧವಾಗಿದೆ ಅಲ್ಲ ಇದು. ಇದಕ್ಕೆ ಕಾರಣ ಯಾರು? ಇದಕ್ಕೆ ಪರಮಾತ್ಮನ ಇಚ್ಛಾನೇ ಕಾರಣವೇ. ಇನ್ನೇನಾದರೂ ಕಾರಣ ಇದೆಯೇ ಅದನ್ನು ಹೇಳಬೇಕು ಅಂತ ಪರೀಕ್ಷಿತ ರಾಜರ ಪ್ರಶ್ನೆ. ಅದರಂತೆ ಪರಮಾತ್ಮನ ಉದರದಿಂದ ಒಂದು ಕಮಲ ಹೊಕ್ಕಳಿಂದ ಬಂತು. ಆ ಕಮಲದಿಂದಲೇ ಜಗತ್ತಿನ ಸೃಷ್ಟಿಯಾಯಿತು ಹಾಗೆ ಅಂತ ಹೇಳಿದ್ರಿ. ಆ ಸೃಷ್ಟಿಯ ವಿಚಾರವನ್ನು ವಿಸ್ತಾರವಾಗಿ ಹೇಳಿದ್ರಿ. ಕಲ್ಪ ವಿಕಲ್ಪ ಅಂದ್ರೆ ಏನು? ಕಾಲ ಲಕ್ಷಣವೇನು? ಕಾಲ ಪರಿಮಾಣ, ದ್ರವ್ಯ ಪರಿಮಾಣ, ಭೌಗೋಳ ವಿಚಾರ, ಬ್ರಹ್ಮಾಂಡದ ಪರಿಣಾಮ ಮತ್ತು ಜ್ಞಾನಿಗಳ ಚರಿತ್ರೆಗಳು, ಪರಮಾತ್ಮನ ಅವತಾರ ಲೀಲೆಗಳು, ಯುಗ ಧರ್ಮಗಳು, ತತ್ವಗಳ ಸಂಖ್ಯಾ ಎಷ್ಟು ತತ್ವಗಳು ಇರೋದು ಮತ್ತು ಅದರ ಸಂಖ್ಯಾ ಅದರ ಲಕ್ಷಣಗಳು, ಇದೇ ಮೊದಲಾದ ವಿಚಾರ, ಸಂಹಾರದ ವಿಚಾರ, ಸ್ಥಿತಿಯ ವಿಚಾರ, ಎಲ್ಲ ವಿಚಾರವನ್ನು ನೀವು ವಿಸ್ತಾರವಾಗಿ ಹೇಳಬೇಕು. ಇನ್ನು ಬಹಳ ವಿಚಾರ ಕೇಳ್ತಾ ಇದೆಯಲ್ಲ ಪಾ, ನಿಮಗೆ ಕಾಲ ಇರೋದು ಅಲ್ಪ, ಅದರಲ್ಲಿ ನೀವು ಉಪವಾಸದಿಂದ ಇದೆಯಲ್ಲೋ ಅಂತ ಕೇಳಿದ್ರೆ ನಮೇ ಅಸಮ ಪರಾಯಂತಿ ಬ್ರಹ್ಮನ್ ಅನಿಸಲಾಗಿ ತಿಳಿದು ಅಚ್ಚುತ ಪೀಯೂಷಂ ತದ್ವಾಕ್ಯಾರ್ಧಿ ಮಿಶ್ರತಂ. ನಿಮ್ಮ ಮುಖದಿಂದ ಸುರಿಯುತ್ತಿರುವ ಪರಮಾತ್ಮನ ಕಥಾಮೃತವನ್ನು ಎರಡು ಕಿವಿಯಿಂದ ಕುರಿಯುತ್ತಿರುವ ನನಗೆ ಹಸಿವೆ ಬಾಧೆ ಇಲ್ಲ ಅಂದರು ಪರೀಕ್ಷಿತರಾಜರು. ಆದ್ದರಿಂದ ಅಂತಹ ಪರೀಕ್ಷಿತರಾಜರಿಗೆ ಶುಕಾಚಾರ್ಯರು ಭಾಗವತವನ್ನು ಹೇಳೋದಕ್ಕೆ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾವ ಭಾಗವತವನ್ನು ಬ್ರಹ್ಮದೇವರು ನಾರದರು ಹೇಳಿದರೋ ಆ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತರಾಜರು ಹೇಳಲು ಪ್ರಾರಂಭಿಸುತ್ತಿದ್ದಾರೆ. ಆಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾರತೆ ತತ್ಸರ್ವ ಆಖ್ಯಾತೋಪಚಕ್ರಮೆ. ಶ್ರೀ ಶುಕೋವಾಚ ಅವರೇನು ಪ್ರಶ್ನೆ ಮಾಡಿದ್ದಾರೆ? ಜೀವನಿಗೆ ಸ್ವಾಭಾವಿಕವಾಗಿ ಪ್ರಕೃತಿ ಸಂಬಂಧವಿಲ್ಲ, ಅವನಿಗೆ ಪ್ರಕೃತಿ ಸಂಬಂಧವಾಗುವುದಕ್ಕೆ ಏನು ಕಾರಣ ಅಂತ ಪ್ರಶ್ನೆ. ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಆತ್ಮವಾದ ಪರಸ್ಯ ಅನುಭವಾತ್ಮನಃ ನಗಟೇತ ಅರ್ಥ ಸಂಬಂಧ ಸ್ವಪ್ನೆ ದೃಷ್ಟ ವಿವಾನ್ ದಿವಸ. ಪರಮಾತ್ಮನ ಇಚ್ಛಾನೇ ಮುಖ್ಯ ಕಾರಣ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಆತ್ಮಮಾಯ ಅಂದ್ರೆ ಪರಮಾತ್ಮನ ಇಚ್ಛಾ. ಪರಸ್ಯ ಅನುಭವಾತ್ಮನ ಅನುಭವ ಅಂದ್ರೆ ಜ್ಞಾನ. ಸ್ವತಃ ಜ್ಞಾನಸ್ವರೂಪಿಯಾಗಿರ್ಬೇಕಂತಹ ಸಾತ್ವಿಕ ಜೀವನಿಗೆ ಪರಮಾತ್ಮನ ಇಚ್ಛೆ ಹೊರತಾಗಿ ಇನ್ಯಾವುದು ಮುಖ್ಯ ಕಾರಣ ಮತ್ತೊಂದಿಲ್ಲ. ನಗಟೇತ ಅರ್ಥ ಸಂಬಂಧ ಸ್ವಪ್ನೆ ದೃಷ್ಟಿವಾಂಧಕ. ಎಚ್ಚರಿಕೆಯಾಗಿದ್ದಾಗ ಯಾವ್ಯಾವುದೋ ಪದಾರ್ಥವನ್ನು ನೋಡಿ ಕೇಳಿ ಆ ಸಂಸ್ಕಾರ ಬೆಳೆದಿದ್ದಾಗ ಆ ಸಂಸ್ಕಾರದಿಂದ ನಮ್ಮ ಸ್ವಪ್ನದಲ್ಲಿ ಏನೇನೋ ಪದಾರ್ಥ ಆನೆ ಕುದುರೆ ಇಲ್ಲಿ ಯಾವ್ದಾದ್ರು ಆನೆ ಕುದುರೆಯಿಂದ ನೋಡಿದ್ರೆ ಸ್ವಪ್ನದಲ್ಲಿ ಆನೆ ಕುದುರೆಯನ್ನು ನೋಡ್ತಾ ಇರ್ತೇವೆ. ಇಲ್ಲಿ ನೋಡಿದ್ರಿಂದ ಅಲ್ಲಿ ಆ ಆನೆ ಕುದುರೆ ದರ್ಶನವಾಯಿತು. ಸ್ವಪ್ನೇ ದೃಷ್ಟಿವಾಂಧಕ. ಆ ಪದಾರ್ಥದ ಸಂಬಂಧ ಜೀವನಿಗೆ ಆಗಬೇಕಾದ್ರೆ ಅದು ಪರಮಾತ್ಮನ ಇಚ್ಛೆ ಅಂದರು. ಯಾಕೆ ಅಂದ್ರೆ ಈ ಸ್ವಪ್ನದಲ್ಲಿ ಆನೆ ಕುದುರೆಯನ್ನು ನೋಡಿದ್ರಲ್ಲ ಇವನು ಜೀವ ಅನುಭವಕ್ಕೆ ಬಂತಲ್ಲ ಇವನಿಗೆ ಈ ಆನೆ ಕುದುರೆಯನ್ನು ತಯಾರು ಮಾಡಿದ್ರು. ಯಾರು ಜೀವ ತಯಾರು ಮಾಡಿದ್ರ ಅಥವಾ ಎಲ್ಲರೂ ಹೋಗಿ ಹಣ ಕಾದುಕೊಂಡು ಆನೆ ಕುದುರೆಯನ್ನ ಸಂಪಾದನೆ ಮಾಡ್ಕೊಂಡು ಬಂದನೆ? ಆ ಆನೆ ಕುದುರೆಯನ್ನ ಸೃಷ್ಟಿ ಮಾಡಿದವರು ಯಾರು ಸ್ವಪ್ನದಲ್ಲಿ? ಓಂ ಮಾಯಾ ಮಾತ್ರ ಅಂತೂ ಪ್ರಾರ್ಥನೆಯನ್ನು ಅನುಭವಿಸುತ್ತ ಸ್ವರೂಪತ್ವಾತಿ ಓಂ ಓಂ ಸಂಧೇ ತಿಥಿರಾಗಿ ಓಂ ಓಂ ನಿರ್ಮಾತಾಂತೇಕೆ ಪುತ್ರಾದೇಶ್ಯ ಓಂ ಓಂ ಸೂಚಿಕೆ ಆಚಕ್ಷತೆಯೇ ತದ್ವಿನ ಓಂ. ಈ ಸ್ವಪ್ನದ ವಿಚಾರದಲ್ಲಿ ನಾಲ್ಕು ಸೂತ್ರಗಳು ಹೊರಗಿದೆ. ಬ್ರಹ್ಮಸೂತ್ರಗಳು ಸ್ವಪ್ನ ಸತ್ಯ, ಸ್ವಪ್ನ ಪದಾರ್ಥ ಸತ್ಯ, ಸ್ವಪ್ನ ಸತ್ಯ. ಆದರೆ ಈ ಎಚ್ಚರಿಕೆಯಲ್ಲಿ ನೋಡಿದ ಪದಾರ್ಥ ಅದಲ್ಲ, ಅದು ಮಾತ್ರ ಭ್ರಾಂತಿ ಅಂತ ಹೇಳೋದಕ್ಕೆ ಸೂತ್ರಗಳು ಹೊರತಿದೆ. ಅದರಲ್ಲಿ ಅಲ್ಲಿ ಯಾವ ಪರಮಾತ್ಮ ತನ್ನ ಇಚ್ಛಾ ಮಾತ್ರದಿಂದ ಜೀವನ ಮನಸ್ಸಿನಲ್ಲಿರತಕ್ಕಂತಹ ಒಂದು ಸಂಸ್ಕಾರ ಅಥವಾ ವಾಸನ ಎಂಬುವುದನ್ನು ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ಸೃಷ್ಟಿ ಮಾಡ್ತಾ ಇದ್ದಾನೋ ಅದೇ ಪರಮಾತ್ಮನ ಇಚ್ಛೆಯಿಂದಲೇ ಜೀವನಿಗೆ ಅಪರಾಧಿತನಾದರೂ ಕೂಡ ಪ್ರಕೃತಿ ಸಂಬಂಧವಾಗ್ತಾ ಇದೆ ಅಂತ ಉತ್ತರ ಕೊಡ್ತಾ ಇದ್ದಾರೆ ಶುಕಾಚಾರ್ಯರು. ತದನಂತರ ಬ್ರಹ್ಮದೇವರು ಅಂತಾರೆ. ಬ್ರಹ್ಮದೇವರಿಗೆ ಪರಮಾತ್ಮ ದರ್ಶನ ಕೊಟ್ಟಾನು ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಸೃಷ್ಟಿ ಮಾಡುವುದಕ್ಕೆ ಮೊದಲು ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರು. ಪರಮಾತ್ಮ ದರ್ಶನ ಕೊಡಬೇಕು. ಮೊದಲು ಅಶರೀರವಾಣಿ ಆಯಿತು. ಏನಾಯ್ತು ಅಶರೀರವಾಣಿ ಅಂತಂದ್ರೆ
ಈ ಸ್ಪರ್ಶ ವರ್ಣಗಳು ಒಂದು ಕೆಲವಿದೆ, ಅದರಲ್ಲಿ 16ನೇದು 21ನೇದು ಎರಡು ಅಕ್ಷರ ಕಿವಿಲಿ ಬಿತ್ತು ಬ್ರಹ್ಮದೇವರಿಗೆ. ಸ್ಪರ್ಶ ವರ್ಣ ಅಂತಂದ್ರೆ ಅದು 25 ಇದೆ. ಕವರ್ಗ ಚವರ್ಗ ತವರ್ಗ ತವರ್ಗ ಪವರ್ಗ ಐದು ಗುಂಪು ಗಾಜ ಗಾಘಾನ ಚಚ ಅದು ಪಾಪ ಪಾಪಮ್ಮ ಅಲ್ಲಿವರೆಗೂ 25 ಅಕ್ಷರಕ್ಕೆ ಸ್ಪರ್ಶಾಕ್ಷರಗಳು ಅಂತ ಹೆಸರು. ಇದರಲ್ಲಿ 16ನೇದು ಯಾವುದು ಅಂತ ಲೆಕ್ಕ ಹಾಕಿ. ಕವರ್ಗ 5 ಟವರ್ಗ 5 ಕಾಖ ಗಾಘಾನ ಚಚ ಜಜ ಟವರ್ಗ 5 ಎಷ್ಟಾಯ್ತದೆ? ಕವರ್ಗ ಟವರ್ಗ ಚವರ್ಗ 15 ಆಯ್ತು. 16ನೇದು ಅಂತಂದ್ರೆ ತವರ್ಗದಲ್ಲಿ ಮೊದಲನೇ ಅಕ್ಷರ ತ, ಇದು 16ನೇ ಅಕ್ಷರ. ಆಮೇಲೆ 21ನೇ ಅಕ್ಷರ ಯಾವುದು ಅಂದ್ರೆ ಪವರ್ಗದ ಮೊದಲನೇದು ಪ. ಈ ತ ಮತ್ತು ಪ ಸೇರಿಸಿದ್ರೆ ಏನಾಯ್ತು? ತಪ. ಇದನ್ನು ಎರಡು ಮತ್ತು ಶಬ್ದ ತಪ ತಪ, ತಪಸ್ಸು ಮಾಡು ತಪಸ್ಸು ಮಾಡು ಅಂತ ಹಸಿರಿದವನೆ. ಆಯ್ತು, ಏನೋ ಬ್ರಹ್ಮದೇವರು ತಪಸ್ಸು ಮಾಡಿ ಎಷ್ಟು ಕಾಲ ಅಂತಂದ್ರೆ ದೇವಮಾನದಿಂದ ಲೆಕ್ಕ ಹಾಕಿದ್ರೆ ಅಂಥದ್ದು 1000 ವರ್ಷ ತಪಸ್ಸು ಮಾಡಿದ್ರು ಬ್ರಹ್ಮದೇವರು. ಮನುಷ್ಯಮಾನಾತಿ ತ್ರಿಶತಂ ಸಷಷ್ಟಿಕಂ ದೇವೋ, ನಮಗೆ 360 ವರ್ಷವಾದ್ರೆ ದೇವತೆಗಳಿಗೆ ಅದು 1 ವರ್ಷ. ಇಂಥದ್ದು 1000 ವರ್ಷ ಬ್ರಹ್ಮದೇವರು ತಪಸ್ಸು ಮಾಡಿದ್ದಾರೆ ಸೃಷ್ಟಿ ಮಾಡೋದಕ್ಕೆ ಹೋದರು. ದಿವ್ಯಂ ಸಹಸ್ರಾಬ್ದಂ ಅಮೋಘ ದರ್ಶನ ಚಿತಾನಂದಾತ್ಮ ವಿಜಿತೋ ಹೇಳಿದ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿದ ಮೇಲೆ ಪರಮಾತ್ಮ ಬ್ರಹ್ಮದೇವರಿಗೆ ತನ್ನ ವೈಕುಂಠ ಲೋಕವನ್ನು ತೋರಿಸಿದ್ದಾನೆ. ಆ ವೈಕುಂಠ ಲೋಕ ಹೇಗಿದೆ ಎನ್ನುವುದನ್ನು ಒಂದು 4-5 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನವರ್ತತೆ ತ್ರಯಸ್ತಮಸ್ತಯೋ ನಯತ್ರ ಮಾಯ.